ಹೊರಟ ಕೆಲವರಿಗೆ ಆ ಸ್ರಾವಗಳ ಮೂಲಕ ಹರಡಿ ಅವರಿಂದ ಇತರ ಮನುಷ್ಯರಿಗೆ ಹರಡಿ ಇದು ಬಂದಿರಬೇಕು ಅಂತ ಹೇಳೋ ಬಗ್ಗೆ ಹಲವಾರು ಲೇಖನಗಳು ಪ್ರತಿಷ್ಠಿತ ಜರ್ನಲ್ಗಳಲ್ಲಿ ಪ್ರಕಟ ಆದವು. ಆದರೆ ಅಲ್ಲಿಂದ ಇಲ್ಲಿನವರೆಗೆ ಈ 1.5 ವರ್ಷದ ಉದ್ದಕ್ಕೂ ಕೂಡ ಇದು ಬಹುಶಃ ಲ್ಯಾಬೊರೇಟರಿಯಲ್ಲಿ ತಯಾರಾದ ಕೃತಕ ವೈರಸ್ ಇರ್ಬೋದು ಅಂತ ಹೇಳುವ ಏನು ವಾದ ಇದ್ದೇ ಇತ್ತು. ಭಾರತದಲ್ಲಿ ಒಂದು ಲೇಖನ ಪ್ರಕಟ ಆಗಿ ಅದನ್ನು ಹಿಂಪಡೆಯಲಾಗಿತ್ತು. ಈಗ ಮತ್ತೆ ಅದನ್ನು ಯಾರೋ ಎತ್ತಿ ತೋರಿಸ್ತಾ ಇದ್ದಾರೆ. ಸೊ ಅದು ಮತ್ತೆ ಚರ್ಚೆಗೆ ಬಂದಿದೆ. ಆದರೆ ಅದರಲ್ಲಿ ಎಷ್ಟು ಸತ್ಯ ಇದೆ ಸುಳ್ಳು ಇದೆ ಅಂತ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬಹುಶಃ ಅದು ನಿರ್ಧರಿತ ಆಗ್ಬೋದು. ಬಟ್ ಇವತ್ತಿನ ಮಟ್ಟಿಗೆ ಈಗಿನ ಮಟ್ಟಿಗೆ ಇದು ಈಗ ಲಭ್ಯ ಇರುವ ಏನು ಮಾಹಿತಿಯ ಆಧಾರದಲ್ಲಿ ಇದು ನಿಸರ್ಗದಲ್ಲೇ ಹುಟ್ಟಿಕೊಂಡಿರುವಂಥ ಪ್ರಕೃತಿ ಸಹಜವಾಗಿ ಆಗಾಗ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮತ್ತು ಯಾವಾಗಲೂ ಒಮ್ಮೆ ದೊಡ್ಡ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಎಲ್ಲ ವೈರಸ್ಗಳ ಹೆಚ್ಚಿನ ವೈರಸ್ಗಳ ಹವ್ಯಾಸ. ಸೊ ಫ್ಲೂ ಕೂಡ ಹಾಗೆ ಮಾಡ್ತದೆ, ಕೊರೋನಾ ವೈರಸ್ ಕೂಡ ಅದೇ ರೀತಿ ಮಾಡ್ತದೆ. ಸೊ ಇದು ಅದೇ ರೀತಿಯಾಗಿ ಕೊರೋನಾ ವೈರಸ್ ಇಂಥ ಬದಲಾವಣೆಯನ್ನು ಮಾಡಿಕೊಂಡು 2002ರಲ್ಲಿ ಸಾರ್ಸ್ ಬಂದಿತ್ತು. ಅದು ಏನು ಪುನುಗು ಬೆಕ್ಕುಗಳ ಮೂಲಕ ಚೀನಾದಲ್ಲಿ, ಅದು ಕೂಡ ಅದಾಗಿ 10 ವರ್ಷಕ್ಕೆ 2012ರಲ್ಲಿ ಮಧ್ಯಪ್ರಾಚ್ಯದಲ್ಲಿ ಇನ್ನೊಂದು ಕೊರೋನಾ ವೈರಸ್ ಒಂಟೆಗಳಿಂದ ಮನುಷ್ಯರಿಗೆ ಹರಡಿತ್ತು. ಈಗ 2019 ಡಿಸೆಂಬರ್ನಲ್ಲಿ, ಬಹುಶಃ ಅದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆರಂಭ ಆಗಿರ್ಬೋದು, ಅಂತೂ ಡಿಸೆಂಬರಲ್ಲಿ ಅದು ಕನ್ಫರ್ಮ್ ಆಯಿತು. ಬಾವಲಿಗಳಿಂದ, ಪಾಂಗೋಲಿನ್ ಅಥವಾ ಹಾವುಗಳು ಅಥವಾ ಇದು ಯಾವುದೋ ಏನು ಇಂಟರ್ಮೀಡಿಯೇಟ್ ಮಧ್ಯವರ್ತಿಗಳ ಮೂಲಕ ಮನುಷ್ಯರಿಗೆ ಹರಡಿರಬಹುದು ಅಂತ ಹೆಚ್ಚಾಗಿ ಎಲ್ಲರೂ ಒಪ್ಪಿಕೊಳ್ಳುವಂಥ ಒಂದು ಸಿದ್ಧಾಂತ ಈಗ ಇದು ಸದ್ಯದ ಮಟ್ಟಿಗೆ. ಮುಂದಕ್ಕೆ ನೋಡೋಣ, ಲ್ಯಾಬೊರೇಟರಿಯಲ್ಲಿ ಕೃತಕವಾಗಿ ಸೃಷ್ಟಿಸಿದ್ದು ಇತ್ಯಾದಿ ಇತ್ಯಾದಿ ಏನು ಥಿಯರಿಗಳಿವೆ, ಅವು ಮುಂದಕ್ಕೆ ಯಾವತ್ತಾದರೂ ಸತ್ಯ ಹೊರಗೆ ಬರಬಹುದು. ಈ ವೈರಸ್ ಸಾರ್ಸ್ ವೈರಸ್ ಮತ್ತು ಮರ್ಸ್ ವೈರಸ್ ಮತ್ತು ಇದು ಸಾರ್ಸ್ ಕೋವಿಡ್ 2, ಇವು ಮೂರು ಕೂಡ ಕೊರೋನಾ ವೈರಸ್ಗಳೇ. ಇವು ಮೂರು ಕೂಡ ಶ್ವಾಸಾಂಗವನ್ನು ಸೋಂಕುವ ವೈರಸ್ಗಳು. ಸಾರ್ಸ್ ಮೊದಲನೇ ಸಾರ್ಸ್ ವೈರಸ್ ಸುಮಾರು 10-15% ಸೋಂಕಿತರನ್ನು ಏನು ಅವರಲ್ಲಿ ಮೃತ್ಯುಗಳಾದವು, ಅಷ್ಟು ಗಂಭೀರ ಆಗಿತ್ತು. MERS ಏನು ಮಧ್ಯಪ್ರಾಚ್ಯದ ವೈರಸ್ ಇದೆ, ಅದರಲ್ಲಿ ಮರಣದ ಪ್ರಮಾಣ 30%ದಷ್ಟಿತ್ತು. ಆದರೆ ಅವೆರಡೂ ಕೂಡ ಈ ಹೊಸ ವೈರಸ್ನಷ್ಟು ವೇಗವಾಗಿ ಹರಡ್ತಾ ಇರಲಿಲ್ಲ, ನಿಧಾನವಾಗಿ ಹರಡ್ತಾ ಇದ್ದು. ಅದು ಯಾಕಂತಂದರೆ ಆ ಎರಡು ವೈರಸ್ಗಳು ಕೂಡ ಮುಖ್ಯವಾಗಿ ಶ್ವಾಸಕೋಶಗಳನ್ನೇ ಬಾಧಿಸಿದ್ದವು. ಗಂಟಲು ಮತ್ತು ಮೂಗಿನಲ್ಲಿ ಅವುಗಳ ಏನು ಸೋಂಕು ಆಗಲಿ ಅಲ್ಲಿ ಸಮಸ್ಯೆಗಳಾಗಲಿ ಅಷ್ಟು ಆಗಿರಲಿಲ್ಲ. ಅದೇ ಕಾರಣಕ್ಕೆ ಅವು ಅಷ್ಟು ಸುಲಭವಾಗಿ ಹರಡಲಿಲ್ಲ. ಅವು ಆಳವಾಗಿ ಶ್ವಾಸಕೋಶದಲ್ಲಿ ಸೋಂಕನ್ನುಂಟು ಮಾಡಿದ ಕಾರಣಕ್ಕೆ ಅವುಗಳ ಹರಡುವಿಕೆಯ ಏನು ಸಾಮರ್ಥ್ಯ ಈ ಹೊಸ ವೈರಸ್ಗಿಂತ ತುಂಬ ಕಡಿಮೆ ಇತ್ತು. ಸೊ ಈ ಹೊಸ ಮೂರನೇ ಕೊರೋನಾ ವೈರಸ್ ಏನು ಸಾರ್ಸ್ ಕೋವಿಡ್ 2 ಅಂತ ಈಗ ನಾವು ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ, ಇದು ಆ ಎರಡು ವೈರಸ್ಗಳಿಗಿಂತ ಹೆಚ್ಚು ಸುಲಭವಾಗಿ ಒಬ್ಬರಿಗೆ ಸೋಂಕು ಬಂದರೆ ಅವರಿಂದ 5-6 ಜನರಿಗೆ ಹರಡುವಂಥ ಒಂದು ವೈರಸ್ ಆಗಿದೆ. ಆದರೆ ಆ ವೈರಸ್ಗಳಿಗಿಂತ ಎಷ್ಟೋ ಪಾಲು ಕಡಿಮೆ ಪ್ರಮಾಣದಲ್ಲಿ ಇದು ಸಾವನ್ನುಂಟು ಮಾಡ್ತಾ ಇದೆ. ಇದನ್ನು ಕಳೆದ ವರ್ಷ 2020ರ ಏಪ್ರಿಲ್ನಲ್ಲೇ ಚೀನಾದ ವರದಿಗಳಲ್ಲಿ ಕೂಡ, ಆಮೇಲೆ ಇಟಲಿ ಅಮೆರಿಕದ ವರದಿಗಳಲ್ಲಿ, ಅದೇ ರೀತಿ ಹಲವಾರು ತಜ್ಞರು ರೋಗ ಪ್ರಸರಣ ತಜ್ಞರು ಬರೆದಂಥ ವರದಿಗಳಲ್ಲಿ ಸ್ಪಷ್ಟವಾಗಿ ಹೇಳಿದರು ಏನು ಅಂತಂದರೆ, ಈ ಕೊರೋನಾ ವೈರಸ್ ಅಂತಿಮವಾಗಿ ಎಲ್ಲ ಕಡೆ ಹರಡಲಿಕ್ಕೆ ಆರಂಭ ಆಗುವಾಗ ಒಟ್ಟಾರೆಯಾಗಿ 1,005 ರಿಂದ 10,007 ಜನ ಇದರಿಂದ ಮೃತರಾಗುವ ಸಾಧ್ಯತೆ ಇದೆ. ಇದು ಬಂದವರೆಲ್ಲರೂ ಸಾಯ್ತಾರೆ, ಬೀದಿಯಲ್ಲಿ ಹಣಗಳ ರಾಶಿ, ಮರಣ ಮೃದಂಗ, ರಣಕೇಕೆ ಇತ್ಯಾದಿ ಇತ್ಯಾದಿಗಳೆಲ್ಲ ಸರಿಯಲ್ಲ ಅಂತ ಆವಾಗಲೇ ಕಳೆದ ವರ್ಷದ ಆರಂಭದಲ್ಲಿ ಹೇಳಿದರು. ನಾನು ಕೂಡ ಇದನ್ನು ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಜನರಿಗೆ ಹೇಳುವ ಕೆಲಸವನ್ನು ಅವತ್ತಿನಿಂದಲೇ ಮಾಡಿಕೊಂಡು ಬಂದಿದ್ದೇನೆ. ಮತ್ತು ಅದು ಈಗ ನಮ್ಮ ದೇಶದ ಏನು ಅಂಕಿಅಂಶಗಳನ್ನು, ನಮ್ಮ ರಾಜ್ಯದ ಅಂಕಿಅಂಶಗಳನ್ನು ನೋಡಿದರೂ ಕೂಡ ಅದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನಂದರೆ ಸಾವಿನ ಪ್ರಮಾಣ ಸುಮಾರು 10,007 ನಮ್ಮ ರಾಜ್ಯದಲ್ಲಿ ಇದೆ. ಅಂದರೆ ನಾನು ಒಟ್ಟಾರೆಯಾಗಿ ಹೇಳ್ತಾ ಇರೋದು, ಈಗ ಅಧಿಕೃತ ಅಂಕಿಅಂಶಗಳಿಗಿಂತ 30-40 ಪಟ್ಟು ಹೆಚ್ಚು ಸೋಂಕಿತರ ಸಂಖ್ಯೆ ಇರ್ತದೆ. ಎಲ್ಲರೂ ಏನು ಹೋಗಿ ಪರೀಕ್ಷೆ ಮಾಡಲ್ಲ, ಬಹಳಷ್ಟು ಜನ ಪರೀಕ್ಷೆಗೆ ಹೋಗೋದೇ ಇಲ್ಲ. ಸೊ ಅಧಿಕೃತ ಅಂಕಿಅಂಶಗಳನ್ನು ನೀವು ನೋಡ್ತಾ ಇರೋದು ಪರೀಕ್ಷೆ ಮಾಡಲ್ಪಟ್ಟವರದ್ದಷ್ಟೇ. ಆದರೆ ನಾವು ಸಾವಿನ ಪ್ರಮಾಣವನ್ನು ಲೆಕ್ಕ ಹಾಕುವಾಗ ಒಟ್ಟಾರೆಯಾಗಿ ಎಷ್ಟು ಜನಕ್ಕೆ ಸೋಂಕು ತಗಲಿರ್ಬೋದು,
ಅದನ್ನು, ಮತ್ತು ಸಾವಿನಲ್ಲಿಯೂ ಕೂಡ ಎಲ್ಲರನ್ನ ಏನು ಸರ್ಟಿಫೈ ಮಾಡ್ತಾ ಇಲ್ಲ. ನಮ್ಮ ದೇಶದಲ್ಲಿ ಇಲ್ಲದರೂ ಕೂಡ 20% ಪ್ರಕರಣಗಳಲ್ಲಷ್ಟೇ ಮರಣದ ಸರಿಯಾದ ಕಾರಣಗಳನ್ನು ವರದಿ ಮಾಡಲಾಗ್ತದೆ. ಸೊ ಅಂದರೆ 5 ಪಟ್ಟು ಅಥವಾ 10 ಪಟ್ಟು ಜಾಸ್ತಿ ಇರ್ಬೋದು ನಿಜವಾದ ಸಂಖ್ಯೆ. ಅದೆರಡನ್ನೂ ಪರಿಗಣಿಸಿದರೂ ಕೂಡ ಒಟ್ಟು ಸಾವಿನ ಸಂಖ್ಯೆ 10,000 ಅಥವಾ 10 ಅಷ್ಟೇ ಇರುವ ಸಾಧ್ಯತೆ ಇದೆ. ಈ ಚಿತ್ರದಲ್ಲಿ ನೀವು ಇನ್ನೊಂದು ಅಂಶವನ್ನು ಗಮನಿಸಿದರೆ, ಇದು ಬಾವಲಿಯಿಂದ ಪ್ರಾಣಿಗಳ ಮೂಲಕ ಮನುಷ್ಯರಿಗೆ ಬಂದದ್ದಷ್ಟೇ ಅಲ್ಲ, ಮನುಷ್ಯರಿಂದ ಇದು ಬೇರೆ ಪ್ರಾಣಿಗಳಿಗೆ ಹರಡುವ ಸಾಧ್ಯತೆಗಳಿದೆ. ಈಗ ಮೊನ್ನೆ ತಾನೇ ಚೆನ್ನೈಯಲ್ಲಿ ಯಾವುದೋ ಒಂದು ಝೂನಲ್ಲಿ ಹುಲಿನೋ ಚಿರತೆನೋ ಯಾವುದೋ ಒಂದು ಪ್ರಾಣಿ ಕೋವಿಡ್ ಇಂದ ಮೃತಪಟ್ಟ ವರದಿಯನ್ನ ಓದಿದ್ದೀರಿ. ಆದರೆ ಇದು ಏನು ವನ್ಯದಲ್ಲಿ ಅಷ್ಟೊಂದು ಸಾಮಾನ್ಯವಾಗಿರುವ ಸೋಂಕಲ್ಲ. ಅದು ಬಂದರೂ ಕೂಡ ನಮಗೆ ಗೊತ್ತಾಗಲ್ಲ, ಆ ಪ್ರಾಣಿಗಳು ಸತ್ತಾಗಷ್ಟೇ ಗೊತ್ತಾಗೋದು. ಆದರೆ ಸಾವು ಕೂಡ ತೀರಾ ಪ್ರಾಣಿಗಳಲ್ಲಿಯೂ ಕೂಡ ಸಾವು ಸಂಭವಿಸೋದು ತೀರಾ ಅಪರೂಪ. ಮತ್ತು ಆ ಪ್ರಾಣಿಗಳಿಗೆ ಯಾರೂ ಚಿಕಿತ್ಸೆಯನ್ನು ಕೂಡ ಕೊಡೋದಿಲ್ಲ. ಈಗ ನಮ್ಮ ಮನೆಯಲ್ಲಿ ನಮಗೆ ಕೊರೋನಾ ಬಂದು ನಮ್ಮ ಮುದ್ದು ನಾಯಿಗೆ ಅಥವಾ ಮನೆಯಲ್ಲಿರೋ ಬೆಕ್ಕಿಗೆ ಬಂದರೆ ಅದಕ್ಕೆ ಬಂದದ್ದು ಹೋದದ್ದು ಗೊತ್ತಾಗಲ್ಲ, ಅಥವಾ ಒಂದೆರಡು ದಿನ ಅದು ಸ್ವಲ್ಪ ಜ್ವರ ಇದ್ದು ಅದು ತನ್ನಿಂತಾನಾಗಿ ಆರಾಮಾಗ್ತದೆ, ಅದಕ್ಕೆ ಮದ್ಯಾವುದು ಕೊಡೋದಿಲ್ಲ. ಅದನ್ನು ನಾವು ನಮಗೂ ಕೂಡ ಏನು ಅಪ್ಲೈ ಮಾಡಿದರೆ ಮನುಷ್ಯರಿಗೂ ಕೂಡ ಹೆಚ್ಚಿನವರಿಗೆ ಚಿಕಿತ್ಸೆ ಬೇಕಾಗುದಿಲ್ಲ. ಅದರ ಬಗ್ಗೆ ಆಮೇಲೆ ನಾನು ಹೇಳ್ತೀನಿ. ಕೊರೋನಾ ಈ ವೈರಸ್ ಒಬ್ಬರಿಂದ ಒಬ್ಬರಿಗೆ, ಬಾಯಿಯಿಂದ ಬಾಯಿಗೆ, ಗಾಳಿಯ ಮೂಲಕ ಹರಡುವ ಸೋಂಕು. ಅಂದರೆ ಈಗ ನನಗೆ ಕೊರೋನಾ ತಗಲಿದ್ರೆ ಗಂಟಲು ನೋವು ಇರ್ತದೆ, ಜ್ವರ ಇರ್ಬೋದು, ತಲೆನೋವು ಇರ್ಬೋದು, ಕೆಮ್ಮು ಇರ್ಬೋದು, ಅಥವಾ ಈ ರೋಗ ಲಕ್ಷಣಗಳು ಆರಂಭ ಆಗುವುದಕ್ಕೆ 12-18 ಗಂಟೆಗಳ ಮೊದಲೇ ನನ್ನ ಗಂಟಲಿನಲ್ಲಿ, ಅಂದರೆ ನನಗೆ ಸೋಂಕು ತಗಲಿದ ತಕ್ಷಣ ಅದು ಗಂಟಲು ಮತ್ತು ಮೂಗಿನ ಏನು ಜೀವಕೋಶಗಳಿದೆ ಅವುಗಳಿಗೆ ಈ ವೈರಸ್ ಅವುಗಳೊಳಗೆ ಪ್ರವೇಶಿಸಿ ಅಲ್ಲಿ ಬೆಳಿಲಿಕ್ಕೆ ಆರಂಭ ಆಗ್ತದೆ. ಸೊ ಬೆಳಿಲಿಕ್ಕೆ ಆರಂಭ ಆಗಿ ಅದು ಅಲ್ಲಿ ತಾನು ಬೆಳೆದ ಜೀವಕೋಶವನ್ನು ಕೊಂದು ಅಲ್ಲಿಂದ ಹೊರಗೆ ಬಂದು ಇನ್ನೊಂದಷ್ಟು ಜೀವಕೋಶಗಳನ್ನು ಅದು ಸೋಂಕ್ತದೆ. ಸೊ ಈ ಪ್ರಕ್ರಿಯೆಯಲ್ಲಿ ಅದು ಗಂಟಲಿನ ಮತ್ತು ಮೂಗಿನ ಏನು ಪದರಗಳಿದೆ ಅಲ್ಲಿ ಈ ವೈರಸ್ ಹೊರಬರಲಿಕ್ಕೆ ಆರಂಭ ಆದಾಗ, ನಮ್ಮ ಮಾತಾಡುವಾಗ, ಕೆಮ್ಮುವಾಗ ಅಥವಾ ಸೀನುವಾಗ ಅದು ಬಾಯಿಯಿಂದ ಮೂಗಿನಿಂದ ಹೊರಗೆ ಬರ್ತದೆ. ಸೊ ನಮ್ಮ ಅಂದರೆ ರೋಗ ಲಕ್ಷಣ ಆರಂಭವಾಗುವುದಕ್ಕೆ ಕೆಲ ಗಂಟೆಗಳ ಮೊದಲೇ ಇದು ಎದುರುಗಡೆ ಇದ್ದ ವ್ಯಕ್ತಿಗೆ ಹರಡುವಂಥ ಸಾಧ್ಯತೆ ಇದೆ. ಆದರೆ ತುಂಬ ಅಲ್ಲ, ಸಾಧ್ಯತೆ ಇದೆ, ಅದೇನು ಮುಖ್ಯ ವಿಧಾನ ಅಲ್ಲ, ಸಾಧ್ಯತೆ ಇದೆ. ಅಂತೂ ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಬಂದ ನಂತರ ಸುಮಾರು 2-6 ದಿನಗಳವರೆಗೆ ಸೋಂಕು ಒಬ್ಬ ಸೋಂಕಿತನಿಂದ ಇತರರಿಗೆ ಹರಡುವ ಸಾಧ್ಯತೆ ಇದೆ. ಸೊ ಇದು ಮುಖ್ಯವಾಗಿ ಹರಡುವ ವಿಧಾನ ಮಾತಾಡುವಾಗ ಬಾಯಿಂದ ಹೊರಬರುವ ಗಾಳಿ ಮತ್ತು ಅದರ ಜೊತೆಗೆ ಬರುವ ಹನಿಗಳ ಮೂಲಕ, ಹತ್ತಿರದಲ್ಲಿ ಎದುರುಗಡೆ ನಿಂತು ಮಾತಾಡುವ ವ್ಯಕ್ತಿಯ ಬಾಯಿಯ ಒಳಗೆ ಈ ಗಾಳಿ ಅಥವಾ ಹನಿಗಳು ಪ್ರವೇಶಿಸಿದರೆ ಆತನಿಗೆ ಸೋಂಕು ತಗಲುವ ಸಾಧ್ಯತೆ ಹೆಚ್ಚಿರ್ತದೆ. 10 ನಿಮಿಷಕ್ಕಿಂತ ಹೆಚ್ಚು ಮಾತಾಡಿದರೆ, ಅತ್ಯಂತ ಹತ್ತಿರದಲ್ಲಿದ್ದು ಮಾತಾಡಿದರೆ, ಸೋಂಕಿತ ವ್ಯಕ್ತಿ ಜೋರಾಗಿ ಮಾತಾಡಿದರೆ, ಹಾಡಿದರೆ, ಸೀನಿದ್ರೆ ಅಥವಾ ಕೆಮ್ಮಿದ್ರೆ, ಇದು ಸಹಜವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಈ ವೈರಸ್ ಹೊರಬರುವ ಸಾಧ್ಯತೆ ಇದೆ ಮತ್ತು ಎದುರಿದ್ದವನಿಗೆ ತಗಲುವ ಸಾಧ್ಯತೆ ಇದೆ. ಸ್ವಲ್ಪವೇ ಹೊತ್ತು ಮಾತಾಡಿದರೆ, ಮೆತ್ತಗೆ ಮಾತಾಡಿದರೆ ಇದು ಹರಡುವ ಸಾಧ್ಯತೆಗಳು ಕಡಿಮೆ ಇರ್ತವೆ. ಸೊ ಮುಖ್ಯವಾಗಿ ಇದು ಮೂಗು ಮತ್ತು ಬಾಯಿಗಳ ಮೂಲಕ ಎದುರಿದ್ದ ವ್ಯಕ್ತಿಯ ಮೂಗು ಮತ್ತು ಬಾಯಿಯ ಮೂಲಕ ಅವನ ದೇಹವನ್ನು ಪ್ರವೇಶಿಸ್ತದೆ. ಕೆಲವು ವರದಿಗಳಲ್ಲಿ ಕಣ್ಣಿನ ಮೂಲಕವೂ ಪ್ರವೇಶಿಸಬಹುದು ಅಂತ ಹೇಳಲಾಗಿದೆ, ಆದರೂ ಅದು ಒಂದೋ ತೀರಾ ಅಪರೂಪ ಅಥವಾ ಅದೊಂದು ಮುಖ್ಯ ವಿಧಾನ ಅಲ್ಲ ಅಂತಲೇ ಹೇಳಬಹುದು. ಮೊನ್ನೆ ಇತ್ತೀಚೆಗೆ ಇದು ಹಿಂದೆ ಒಮ್ಮೆ ಬಂದಿತ್ತು ಈ ವರದಿ, ಮೊನ್ನೆ ಮತ್ತೊಮ್ಮೆ ಇದು ಏಪ್ರಿಲ್ ತಿಂಗಳಲ್ಲಿ ಮತ್ತೊಮ್ಮೆ ಇದು ದೊಡ್ಡ ಸುದ್ದಿ ಆಯಿತು. ಏನಂತಂದರೆ ಇದು ಗಾಳಿಯ ಮೂಲಕ ಹರಡ್ತದೆ ಅಂತೇಳಿ. ಗಾಳಿಯ ಮೂಲಕನೇ ಹರಡುತ್ತು, ಅದರ ಅರ್ಥ ಏನು ಅಂತಂದರೆ ಈ ವೈರಸ್ ಗಾಳಿ ಪರಸ್ಪರ ಇಬ್ಬರು ವ್ಯಕ್ತಿಗಳ ನಡುವೆ ಇರೋದು ಗಾಳಿಯೇ. ಸೊ ಗಾಳಿಯ ಮೂಲಕನೇ ಹರಡೋದು, ಅಂದರೆ ವಸ್ತುಗಳ ಮೂಲಕ ಹರಡುವಂಥದ್ದು ಮುಖ್ಯ ವಿಧಾನ ಅಲ್ಲ, ಗಾಳಿಯ ಮೂಲಕವೇ ಹರಡುವುದೇ ಮುಖ್ಯ ವಿಧಾನ ಅಂತ ಅದನ್ನೋದು ಅದು ಅದರ ಮುಖ್ಯವಾದ ಏನು ಅದರ ಅರ್ಥ. ಆದರೆ ಇನ್ನೊಂದು ಅದರಲ್ಲಿ ಒಂದು ಅಂಶವನ್ನು ಏನು ಸೇರಿಸಿದ್ದಾರೆ ಅಂದರೆ, ಒಂದು ಬಾಗಿಲು ಹಾಕಿಕೊಂಡಿರುವ ಹೆಚ್ಚು ಏನು ಗಾಳಿಯ ಚಲನೆ ಇಲ್ಲದಂಥ ಕೋಣೆಗಳ ಒಳಗೆ ಯಾರಾದರೂ ಒಬ್ಬ ವ್ಯಕ್ತಿ 1 ಗಂಟೆ ಅಥವಾ 2 ಗಂಟೆ ನಿರಂತರವಾಗಿ ಮಾತಾಡ್ತಾನೇ ಇದ್ದರೆ ಅಥವಾ ಹಾಡ್ತಾನೇ ಇದ್ದರೆ ಅಂಥವಲ್ಲ ಗಾಳಿಯಲ್ಲಿಯೂ ಅಂಥ ಕೋಣೆಗಳಲ್ಲಿ ಗಾಳಿಯಲ್ಲಿಯೂ ಕೂಡ ಈ ವೈರಸ್ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಮಾಣದಲ್ಲಿ ಬೆರೆತಿರುವ ಸಾಧ್ಯತೆ ಇರುವುದರಿಂದ ಅಲ್ಲಿ ಅದರ ಜೊತೆಗೆ ಜೀವಿಸುವವರಿಗೂ ಕೂಡ ಸೋಂಕು ತಗಲುವ ಸಾಧ್ಯತೆಗಳು ಇವೆ ಅಂತ.
ಅಂದರೆ ಇದಿಷ್ಟು ಕಂಡೀಷನ್ಗಳಿರಬೇಕು. ಬಾಗಿಲು ಕಿಟಕಿ ಮುಚ್ಚಿಕೊಂಡಿರುವಂಥ ಸಣ್ಣದಾದ ಕೋಣೆ, ಅಲ್ಲಿರುವ ಸೋಂಕಿತ ವ್ಯಕ್ತಿ 1 ಗಂಟೆ 2 ಗಂಟೆ ಮಾತಾಡ್ತಾನೆ ಇದ್ದಾಗ, ಅಂದರೆ ಅಷ್ಟು ಪ್ರಮಾಣದಲ್ಲಿ ವೈರಸ್ ಹೊರಗೆ ಬಂದಾಗ ಅದು ಆ ಗಾಳಿಯಲ್ಲಿ ಇರಬೇಕು. ಅದು ಬಿಟ್ಟರೆ ದಾರಿಯಲ್ಲಿ ಅಥವಾ ಬಯಲುಗಳಲ್ಲಿ, ಹೊರಾಂಗಣಗಳಲ್ಲಿ ಮತ್ತು ತೆರೆದಿರುವ ಕೋಣೆಗಳಲ್ಲಿ ಅಥವಾ ದೊಡ್ಡ ಕೋಣೆಗಳಲ್ಲಿ ಅಲ್ಲಿನ ಗಾಳಿಯ ಮೂಲಕ ಇದು ಹರಡುವ ಸಾಧ್ಯತೆಗಳು ಅತ್ಯಲ್ಪ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇದನ್ನು CDC ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತಂದರೆ, ಕರೆಂಟ್ ಎವಿಡೆನ್ಸ್ ಸ್ಟ್ರಾಂಗ್ಲಿ ಸಜೆಸ್ಟ್ ಟ್ರಾನ್ಸ್ಮಿಷನ್ ಫ್ರಮ್ ಕಂಟಾಮಿನೇಟೆಡ್ ಸರ್ಫೇಸಸ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಸಬ್ಸ್ಟಾನ್ಷಿಯಲಿ ಟು ನ್ಯೂ ಇನ್ಫೆಕ್ಷನ್ಸ್. ಇದನ್ನೇ ನಾನು ಇದು ಇವತ್ತು ನಾನು ತೆಗೆದಿರುವಂಥದ್ದು ಅಮೆರಿಕದ CDC. ಭಾಳ ಸ್ಪಷ್ಟ, ಮುಖ್ಯ ವಿಧಾನ ಪರಸ್ಪರ ಸಂವಹನದಲ್ಲಿ ಮನುಷ್ಯನಿಂದ ಮನುಷ್ಯನಿಗೆ ಹರಡುದೇ ಹೊರತು ಈ ರೀತಿ ಏನು ವಸ್ತುಗಳ ಮೂಲಕ, ತಟ್ಟೆಗಳ ಮೂಲಕ ಅಥವಾ ನ್ಯೂಸ್ ಪೇಪರ್ನ ಮೂಲಕ, ಪುಸ್ತಕಗಳ ಮೂಲಕ ಅಲ್ಲ. ಇನ್ನು ರೋಗ ಲಕ್ಷಣಗಳು, ವೈರಸ್ ಒಳಗೆ ಹೊಕ್ಕಿದ 2 ರಿಂದ 5 ದಿನಗಳಲ್ಲಿ ಹೆಚ್ಚಿನವರಿಗೆ ರೋಗ ಲಕ್ಷಣಗಳು ಆರಂಭ ಆಗ್ತದೆ. ಮೊದಲಿನ ವರದಿಗಳಲ್ಲಿ 14 ದಿನದವರೆಗೆ ಅದು ತಡ ಆಗ್ಬೋದು ಅಂತ ಇತ್ತು, ಆದರೆ ಹೆಚ್ಚಿನವರಲ್ಲಿ 5 ದಿವಸದ ಒಳಗೆ ರೋಗ ಲಕ್ಷಣಗಳು ಆರಂಭ ಆಗ್ತವೆ. ರೋಗ ಲಕ್ಷಣಗಳು 100ಕ್ಕೆ 100 ಜನರಲ್ಲಿ ತಲೆನೋವು ಇರ್ತದೆ, ಭಾಳ ಸಾಮಾನ್ಯ. ಇಡೀ ತಲೆಯ ಸುತ್ತಲೂ ಒಂದು ಥರ ಭಾರ ಆಗುವಂಥದ್ದು ಅಥವಾ ನೋವು, ಒಂಥರದ ವಿಶೇಷವಾದ ತಲೆನೋವು ಅಂತ ಹೇಳ್ಬೋದು. ಸುಮಾರು 80% ರೋಗಿಗಳಲ್ಲಿ ಜ್ವರ, ಸಣ್ಣ ಮಟ್ಟಿನ ಜ್ವರ. ನಾನು ನೋಡಿದ ಹಾಗೆ 102, 101 ಇಷ್ಟೇ, 103, 104 ಜೋರಾಗಿ ಚಳಿ ಬರ್ಬೋದು, ಅಂಥ ಜ್ವರ ಕೊರೋನಾದಲ್ಲಿ ಬರೋದಿಲ್ಲ. 1-2 ದಿನ ಇರ್ತದೆ, ಆಮೇಲೆ ಅದು ಹೆಚ್ಚಿನವರಲ್ಲಿ ಕಡಿಮೆ ಆಗ್ತದೆ. ಆಮೇಲೆ ಗಂಟ್ಲು ಕೆರೆತ, ಮೂಗಿನಲ್ಲಿ ಕೆರೆತ ಅಥವಾ ಮೂಗು ಏನು ಮೂಗಿನಲ್ಲಿ ಕಷ್ಟ ಆಗೋದು, ಏನೋ ಸಮಸ್ಯೆ ಇದೆ ಅಂತ ಅನಿಸೋದು. ಕೆಲವರಿಗೆ ನೆಗಡಿಯೂ ಆಗ್ಬೋದು, ಮೂಗು ಸುರಿಯುವಂಥದ್ದು ಇರ್ಬೋದು. ಇನ್ನು ಕೆಲವರಲ್ಲಿ ಕೆಮ್ಮು ಕೂಡ ಉಂಟಾಗ್ಬೋದು, ಕೆಲವರಲ್ಲಿ ಕೆಮ್ಮು ವಿಪರೀತವಾಗಿಯೂ ಇರ್ಬೋದು, 1 ವಾರ 10 ದಿವಸ ಕೆಮ್ಮು ಇರುವ ಸಾಧ್ಯತೆ ಇದೆ. ಇದು ಮುಖ್ಯವಾದ ಲಕ್ಷಣಗಳು. ಮತ್ತು ಸುಮಾರು 90-95% ಸೋಂಕಿತರಲ್ಲಿ ವಾಸನೆ ಸಂಪೂರ್ಣವಾಗಿ ನಷ್ಟ ಆಗುವಂಥದ್ದನ್ನು ವಿಶೇಷವಾಗಿ ಕೊರೋನಾದಲ್ಲಿ ಗುರುತಿಸಲಾಗಿದೆ. ಇದು ಯಾಕೆಂದರೆ ಈ ವೈರಸ್ ಮೂಗಿನ ಜೀವಕೋಶಗಳಿಗೆ, ಅದರಲ್ಲೂ ಮೂಗಿನಲ್ಲಿ ವಾಸನೆಯನ್ನು ಗ್ರಹಿಸುವಂಥ ನರಕೋಶಗಳೇನಿವೆ ಅವುಗಳನ್ನು ಸೋಂಕುವ ಕಾರಣಕ್ಕೆ ವಾಸನೆ ನಷ್ಟ ಆಗುವುದನ್ನು ಗುರುತಿಸಲಾಗಿದೆ. ಭಾಳಷ್ಟು ಜನರಲ್ಲಿ ಇದು ಕಂಡು ಬರ್ತದೆ. ಆದ್ದರಿಂದ ನೀವು ಕೊರೋನಾದ ತಲೆನೋವು, ಜ್ವರ ಇತ್ಯಾದಿ ಲಕ್ಷಣಗಳಿದ್ದರೆ 2-3 ದಿನಗಳ ಬಳಿಕ ಅಥವಾ 4 ದಿನಗಳಾಗುವಾಗ ಸೋಪನ್ನು ನೀವು ನೋಡಿಕೊಂಡ್ರೆ, ವಾಸನೆ ನೋಡಿದರೆ ಅಥವಾ ಕಾಫಿ ಪುಡಿಯ ವಾಸನೆಯನ್ನು ನೋಡಿದರೆ ಅದು ನಷ್ಟ ಆಗಿದೆ ಅಂತಂದರೆ, ಖಂಡಿತ ನೀವು ಸಾಕಷ್ಟು ಖಾತರಿಯಾಗಿ ನಿಮಗೆ ಕೊರೋನಾ ಬಂದಿದೆ ಅಂತಲೇ ತಿಳ್ಕೊಳ್ಬೋದು. ಸುಮಾರು 20% ಜನರಲ್ಲಿ ಸ್ವಲ್ಪ ಭೇದಿ, ದಿನಕ್ಕೆ 3-4 ಸಲ ಭೇದಿ ಆಗುವಂಥ ಲಕ್ಷಣ ಕೂಡ ಇರ್ಬೋದು. ಸೊ ಇವಿಷ್ಟು ಕೊರೋನಾದ ಸಾಮಾನ್ಯ ಲಕ್ಷಣಗಳು. ಹೆಚ್ಚಿನವರಲ್ಲಿ ವಾರದ ಒಳಗೆ, ಅದರಲ್ಲೂ 3-4 ದಿನ ಒಳಗೆ ಈ ರೋಗ ಲಕ್ಷಣಗಳು ಮಾಯ ಆಗ್ತವೆ. ಕೆಲವರಲ್ಲಿ 1-2 ದಿನಗಳಲ್ಲಿ ಇವು ಹೊರಟು ಹೋಗ್ತವೆ, ಮಕ್ಕಳಲ್ಲಿ, ಯುವಕರಲ್ಲಿ ಮತ್ತು ಯಾವುದೇ ಹೆಚ್ಚಿನ ಇತರ ಆರೋಗ್ಯದ ಸಮಸ್ಯೆಗಳು ಇಲ್ಲದವರಲ್ಲಿ 3-4 ದಿನಗಳಲ್ಲಿ ಇದು ಹೊರಟು ಹೋಗ್ತದೆ. ಸ್ವಲ್ಪ ವಯಸ್ಸು ಜಾಸ್ತಿ ಆದವರು, ದಪ್ಪಗೆ ಇರುವವರು, ಆಮೇಲೆ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಇಂಥ ಸಮಸ್ಯೆಗಳು ಮೊದಲಿಂದಲೇ ಇರುವವರಲ್ಲಿ ರೋಗ ಲಕ್ಷಣಗಳು ಮುಂದುವರಿಬಹುದು. ಇದು ನಿಮಗೆ ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಕಾಣ್ತದೆ ನನಗೆ ಗೊತ್ತಿಲ್ಲ. ಆದರೆ ನೋಡಿ, ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಯಾರ ರೋಗ ನಿರೋಧಕ ವ್ಯವಸ್ಥೆ ಆರೋಗ್ಯವಂತ ಆಗಿದೆ, ಯಾರು ತಮ್ಮ ರೋಗ ನಿರೋಧಕ ವ್ಯವಸ್ಥೆಯನ್ನು ಕೆಡಿಸಿಲ್ಲ ಅಂಥವರಲ್ಲಿ ರೋಗ ನಿರೋಧಕ ವ್ಯವಸ್ಥೆಯೇ ಈ ವೈರಸ್ಸನ್ನು ವಾರದ ಒಳಗೆ ನಿರ್ಮೂಲನೆ ಮಾಡಿಬಿಡ್ತದೆ. ಇದು ಸುಮಾರು 100ಕ್ಕೆ 90% ಜನರಲ್ಲಿ ಅಥವಾ ಅದಕ್ಕೂ ಹೆಚ್ಚಿನವರಲ್ಲಿ ಇದು ಸಂಭವಿಸ್ತದೆ. ಅವರಿಗೆ ಯಾವುದೇ ಔಷಧ ಬೇಕಾಗೋದಿಲ್ಲ. ಈ ಜ್ವರ ಬರೋದು, ತಲೆನೋವು ಆಗೋದು, ಗಂಟ್ಲು ಕೆರೆತ ಆಗೋದು ರೋಗ ರಕ್ಷಣಾ ವ್ಯವಸ್ಥೆಯ ಹೋರಾಟದ ಲಕ್ಷಣಗಳು. ಸೊ ಈ ಹೋರಾಟದಲ್ಲಿ ವೈರಸ್ ನಿರ್ಮೂಲನೆ ಆಗ್ತದೆ, ಅವರಿಗೆ ಯಾವ ಸಮಸ್ಯೆಯೂ ಹೆಚ್ಚಿನವರಿಗೆ ಆಗುವುದಿಲ್ಲ. ಆದರೆ ಯಾರಲ್ಲಿ ರೋಗ ನಿಯಂತ್ರಣ ವ್ಯವಸ್ಥೆ ಏನು ಅಪನಿಯಂತ್ರಿತ ಆಗಿದೆ, ಅದು ಅಗತ್ಯಕ್ಕಿಂತ ಹೆಚ್ಚು ದಾಳಿ ಮಾಡ್ತದೆ, ಅಂಥವರಲ್ಲಿ 1 ವಾರದ ನಂತರ ರೋಗ ರಕ್ಷಣಾ ವ್ಯವಸ್ಥೆಯ ದಾಳಿಯಿಂದ ಶ್ವಾಸಕೋಶಗಳಿಗೆ ಸಮಸ್ಯೆ ಆಗ್ಬೋದು, ರಕ್ತನಾಳಗಳಿಗೆ ಸಮಸ್ಯೆ ಆಗ್ಬೋದು. ಸೊ ಅದು ಈ ಭಾಗದಲ್ಲಿ ತೋರಿಸಿದ್ದಾರೆ. ಕೋಮಾರ್ಬಿಡಿಟಿಸ್ ವಯಸ್ಸಾದವರು ಅಂಥವರಲ್ಲಿ ವೈರಸ್ಗಿಂತಲೂ ಜಾಸ್ತಿಯಾಗಿ
ನಾನು ವೆಬಿನಾರ್ಗಳನ್ನು ಮಾಡಿ ಮಾಡಿ ನನ್ನ ಸ್ವರಕ್ಕೆ ಸಮಸ್ಯೆ ಆಗಿದೆ. ಇದನ್ನು ಮಾಡಿ ಮಾಡಿ ಏನು ಈ ದಾಳಿಯಲ್ಲಿ ಅದು ಉತ್ಪ್ರೇಕ್ಷಿತ ಆದಾಗ, ಅಗತ್ಯಕ್ಕಿಂತ ಜಾಸ್ತಿ ಆದಾಗ, ತನ್ನ ನಿಯಂತ್ರಣವನ್ನು ಕಳೆದುಕೊಂಡಾಗ ಅದು ವೈರಸ್ಗಿಂತಲೂ ಹೆಚ್ಚಾಗಿ ಈ ರೋಗ ನಿಯಂತ್ರಣ ಶಕ್ತಿಯ ರೋಗ ರಕ್ಷಣಾ ವ್ಯವಸ್ಥೆಯ ದಾಳಿಯಲ್ಲಿಯೇ ಈ ಶ್ವಾಸಕೋಶದ ಪದರಗಳಿಗೆ ಹಾನಿಯಾಗ್ತದೆ. ಅಲ್ಲಿ ಆಮ್ಲಜನಕವನ್ನು ಹೀರುವಂಥ, ರಕ್ತಕ್ಕೆ ಆಮ್ಲಜನಕವನ್ನು ಸೇರಿಸುವಂಥ ಪ್ರಕ್ರಿಯೆಗೆ ಅಡ್ಡಿಯಾಗ್ತದೆ. ಆಗ ರಕ್ತದ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಆಮ್ಲಜನಕದ ಪ್ರಮಾಣ ಕಡಿಮೆ ಆದಾಗ ಶ್ವಾಸಕೋಶಗಳು ಇನ್ನಷ್ಟು ಹೆಚ್ಚು ಕೆಲಸ ಮಾಡಬೇಕಾಗ್ತದೆ. ಮೆದುಳಿನಿಂದ ಅವುಗಳಿಗೆ ಸಂದೇಶ ಬರ್ತದೆ, ಏನು ಮಾಡ್ತಾ ಇದೆಯಪ್ಪ, ಆಮ್ಲಜನಕ ಸಿಗ್ತಾ ಇಲ್ಲ, ಸ್ವಲ್ಪ ಹೆಚ್ಚು ಕೆಲಸ ಮಾಡೋದು. ಸೊ ಉಸಿರಾಟದ ಗತಿ ಜಾಸ್ತಿ ಆಗ್ತದೆ, ಶ್ವಾಸಕೋಶದ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಸೊ ಅದಾದಾಗ ಇನ್ನಷ್ಟು ರೋಗ ಒಳಗಿಂದೊಳಗೆ ಶ್ವಾಸಕೋಶದ ಆದಿಗಿರೋ ಹಾನಿ ಏನಿದೆ ಅದು ಬಿಗಡಾಯಿಸ್ತಾ ಹೋಗ್ತದೆ. ಇದು ಕೊರೋನಾದಲ್ಲಿ ಆಗುವಂಥ ಸಮಸ್ಯೆ. ಕೆಲವರಲ್ಲಿ ರಕ್ತನಾಳಗಳಿಗೆ ಸಮಸ್ಯೆ ಆಗಿ, ರಕ್ತ ಹೆಪ್ಪುಗಟ್ಟುವಿಕೆ ವ್ಯವಸ್ಥೆಗೆ ಈ ಉರಿಯೂತದಿಂದ ಸಮಸ್ಯೆಯಾಗಿ ಶ್ವಾಸಕೋಶದ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಬೋದು. ಅಥವಾ ಮೊದಲೇ ಹೃದ್ರೋಗ ಇದ್ದವರಿಗೆ ಅಥವಾ ಪಾರ್ಶ್ವವಾಯುನಂಥ ಮಿದುಳಿನ ರಕ್ತನಾಳಗಳ ಸಮಸ್ಯೆ ಇದ್ದವರಲ್ಲಿ ಹೃದಯಾಘಾತ ಅಥವಾ ಮಿದುಳಿನ ಆಘಾತ ಆಗ್ಬೋದು. ಆದರೆ ತೀರಾ ಅಪರೂಪ. ಹೆಚ್ಚಿನವರಲ್ಲಿ ಕೊರೋನಾದಿಂದ ಆಗುವ ಸಮಸ್ಯೆ ಶ್ವಾಸಕೋಶಗಳಿಗೆ ಆಗುವಂಥದ್ದು. ಇದು ಸುಮಾರು 100ರಲ್ಲಿ 2 ಅಥವಾ 3 ಆಗ್ಬೋದು. ಅವರಲ್ಲಿ ಹೆಚ್ಚಿನವರನ್ನು ನಾವು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಆಮ್ಲಜನಕ ಕೊಟ್ಟರೆ ಈ ನಾನು ಏನು ಹೇಳಿದೆ ಶ್ವಾಸಕೋಶದ ಮೇಲೆ ಈ ಒತ್ತಡ ಆಗಿ ಅದು ಇನ್ನಷ್ಟು ಬಿಗಡಾಯಿಸ್ತದೆ ಅಂತ, ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಅದು ಇನ್ನಷ್ಟು ಬಿಗಡಾಯಿಸಿದರೆ ಸುಮಾರು 1000ಕ್ಕೆ 4ರಿಂದ 5 ಜನರನ್ನು ಆಸ್ಪತ್ರೆಯಲ್ಲಿ, ಅದರಲ್ಲೂ ತುರ್ತು ತೀವ್ರ ನಿಗಾ ಘಟಕದಲ್ಲಿ ದಾಖಲು ಮಾಡಬೇಕಾದ ಸನ್ನಿವೇಶ ಬರ್ಬೋದು. ಅವರು ಇನ್ನಷ್ಟು ಬಿಗಡಾಯಿಸಿದರೆ ಅವರಿಗೆ ಕೃತಕ ಉಸಿರಾಟ ಮಾಡಬೇಕಾಗ್ಬೋದು. ಸೊ ಕೃತಕ ಉಸಿರಾಟಕ್ಕೆ ಹೋದವರಲ್ಲಿ ಸುಮಾರು 50% ಅವರಲ್ಲಿ ಅರ್ಧದಷ್ಟು ಜನರನ್ನು ನಮಗೆ ಉಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿ ಅತ್ಯಂತ ಗಂಭೀರ ಸಮಸ್ಯೆಗಳು ಆಗುವವರಲ್ಲಿ ಹೆಚ್ಚಿನವರು 95ರಿಂದ 96% ಜನರು ಮೊದಲೇ ಗಂಭೀರ ಇತರ ಗಂಭೀರ ಕಾಯಿಲೆಗಳನ್ನು ಹೊಂದಿರುವವರು. ಅದು ವಯಸ್ಸಾಗಿರ್ಬೋದು, ಬೊಜ್ಜು ಇರ್ಬೋದು, ರಕ್ತದ ಕ್ಯಾನ್ಸರ್ ಇರ್ಬೋದು, ತೀವ್ರವಾದ ಹೃದ್ರೋಗ ಮೊದಲೇ ಇದ್ದವರು ಇರ್ಬೋದು, ಮೂತ್ರಪಿಂಡಗಳ ವೈಫಲ್ಯ ಇದ್ದವರು, ಯಕೃತ್ತಿನ ವೈಫಲ್ಯ ಇದ್ದವರು. ಆದ್ದರಿಂದ ಹೆಚ್ಚಿನವರಲ್ಲಿ ಏನು 2 ವರ್ಷ 3 ವರ್ಷದಲ್ಲಿ ಸಾಯುವಂಥ ಅಪಾಯ ಇದ್ದವರು ಕೊರೋನಾ ತಗಲಿದಾಗ ಸ್ವಲ್ಪ ಬೇಗನೆ ಅವರು ಮೃತರಾಗುವಂಥ ಸಾಧ್ಯತೆ ಇದೆ. ಇನ್ನು ಉಳಿದವರಲ್ಲಿ, ಅದರಲ್ಲಿ ಮಕ್ಕಳಲ್ಲಿ, ಯುವಕರಲ್ಲಿ ಮತ್ತು ಸಂಪೂರ್ಣವಾಗಿ ಆರೋಗ್ಯವಂತರಾಗಿರುವವರಲ್ಲಿ, ಅಂದರೆ ನಾನು ದೇಹದ ಒಳಗಿನ ಆರೋಗ್ಯವನ್ನು ಹೇಳ್ತಾ ಇದ್ದೇನೆ. ಹೊರಗಿನಿಂದ ಆರೋಗ್ಯವಂತರಾಗಿ ಕಾಣುವವರು ಒಳಗಡೆ ಆರೋಗ್ಯವಂತರಾಗಿರ್ಬೇಕಾಗಿಲ್ಲ. ಎಲ್ಲ ರೀತಿಯಿಂದ ಆರೋಗ್ಯವಂತರಾಗಿರುವವರಲ್ಲಿ ಕೊರೋನಾದಿಂದ ಸಮಸ್ಯೆಗಳಾಗುವ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ನಾನು ಮತ್ತು ನನ್ನ ಅರ್ಧಾಂಗಿ ಡಾಕ್ಟರ್ ಬಾಲಸರಸ್ವತಿ ನಾವಿಬ್ಬರೂ ಕೂಡ ಕಳೆದ 15 ವರ್ಷಗಳಿಂದ ನಮ್ಮ ಆಹಾರ ಮತ್ತು ನಮ್ಮ ರೋಗಗಳಿಗಿರುವ ಸಂಬಂಧಗಳ ಬಗ್ಗೆ ನಮ್ಮಷ್ಟಕ್ಕೆ ನಾವು ಅಧ್ಯಯನಗಳನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ನಾವೆಲ್ಲ ಕಲಿತ ಪಠ್ಯಪುಸ್ತಕಗಳಲ್ಲಿ ಆಹಾರಕ್ಕೆ ಮತ್ತು ರೋಗಗಳಿರುವ ಸಂಬಂಧದ ಬಗ್ಗೆ 1 ಪುಟವೂ ಇಲ್ಲ. ನೀವು ನಮ್ಮ 2500 ಪುಟದ ನನ್ನ ಟೆಕ್ಸ್ಟ್ ಬುಕ್, ಹ್ಯಾರಿಸನ್ಸ್ ಟೆಕ್ಸ್ಟ್ ಬುಕ್ ಆಫ್ ಮೆಡಿಸಿನ್ ಓದಿದರೆ ಅದರಲ್ಲಿ ಅಂಥ ಚಾಪ್ಟರ್ ಇಲ್ಲ. ಇವಾಗಲೂ ಇಲ್ಲ ಅಂತ ಅಂದ್ಕೊಳ್ತೇನೆ. ಭಾಳ ಸಮಯ ಆಯಿತು ಈಗ ನಾನು ಹೊಸದು ಖರೀದಿ ಮಾಡಿದೆ. ಏನೋ ವಿಟಮಿನ್ ಡೆಫಿಷಿಯನ್ಸಿ ಅಥವಾ ಪ್ರೋಟೀನ್ ಡೆಫಿಷಿಯನ್ಸಿ ಇಂಥ ವಿಷಯಗಳಿರ್ತವೆ ಹೊರತು ಆಹಾರಕ್ಕೂ ರೋಗಗಳಿಗೂ ಇರುವ ನೇರವಾದ ಸಂಬಂಧದ ಬಗ್ಗೆ ಅದರಲ್ಲಿ ಏನೂ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ನಾವು ನಮ್ಮ ಆಸಕ್ತಿಯಿಂದ ಇದನ್ನೆಲ್ಲ ಓದಿಕೊಂಡು ಕಲಿತುಕೊಂಡು ಬೇಕಾದಷ್ಟು ಇವತ್ತು ಅದರ ಬಗ್ಗೆ ಮಾಹಿತಿ ಲಭ್ಯ ಇದೆ. ಸೊ ಆ ಆಧಾರದಲ್ಲಿ ಮತ್ತು ಆ ನಮ್ಮ ಏನು ಇದೆ ಯೋಚನೆಯ ವಿಧಾನ ಇದೆ, ನಮ್ಮೊಳಗೆ ಅದು ನಮ್ಗೆ ಗೊತ್ತಿರೋ ಮಾಹಿತಿ ಇದೆ, ಅದರ ಆಧಾರದಲ್ಲಿ ನಾವು ಈ ಕೊರೋನಾವನ್ನು ಆಸಕ್ತಿಯಿಂದ ನಾವು ನೋಡ್ತಾ ಬಂದಿದ್ದೇವೆ. ಸೊ ನಮಗೆ ಅನಿಸಿರುವುದೇನು ಅಂತಂದರೆ, ಎಲ್ಲ ದಾಖಲೆಗಳನ್ನು, ಎಲ್ಲ ಸಾವಿನ ಪ್ರಮಾಣ, ಮತ್ತು ಯಾರಲ್ಲಿ ಸಮಸ್ಯೆ ಆಗ್ತದೆ, ಮತ್ತು ನಮ್ಮ ಊರಿನಲ್ಲಿ ಕೂಡ ಇರೋ ಪ್ರಕರಣಗಳಲ್ಲಿ ಯಾರಿಗೆ ಏನಾಗಿದೆ ಅಂತ ಹೇಳೋದನ್ನು ನೋಡುವಾಗ ಬಹಳ ಆಸಕ್ತಿದಾಯಕವಾಗಿ ಏನು ಕಂಡು ಬಂದಿದೆ ಅಂದರೆ, ಅದನ್ನು ನಾವು ಕೋವಿಡ್ ಎನ್ನುವಂಥದ್ದು 3 ರೋಗಗಳ ಸಂಗಮ ಅಂತ ಹೇಳಿ ನಾವು ಕರೆದಿದ್ದೇವೆ, ಟ್ರಯಾಡ್ ಅಂತ. ಏನು 3 ಸಮಸ್ಯೆಗಳು? 1, ಈ ಹೊಸ ವೈರಸ್ಸು. 11, ಹೊಸ ಆಹಾರ ಪದ್ಧತಿ. ನಾವೇನು ಹೊಸದಾದ ಆಹಾರವನ್ನು ಇವತ್ತು ತಿಂತಾ ಇದ್ದೇವೆ, ಇದು ನಮ್ಮ ದೇಹವನ್ನು ಬೇರೆ ಬೇರೆ ರೀತಿಯಲ್ಲಿ ಜರ್ಜರಿತಗೊಳಿಸ್ತಾ ಇದೆ. ಅದು ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಹೆಚ್ಚು ಮಾಡ್ತದೆ, ಮತ್ತು ಇನ್ಸುಲಿನ್ ಸರಿಯಾಗಿ ಕೆಲಸ ಅದರಿಂದಾಗಿ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋದಾಗೆ ಆಗ್ತದೆ.
ಎಲ್ಲವೂ ಎಷ್ಟಿದ್ರೆ ಈಗ ಒಂದು ಸಂಗೀತದಲ್ಲಿ ನೀವು ಒಂದು ವಾದ್ಯವನ್ನು ಎಷ್ಟು ಮಟ್ಟದಲ್ಲಿ ಬಾರಿಸಬೇಕೋ ಅಷ್ಟರಲ್ಲಿ ಅದನ್ನು ನುಡಿಸಬೇಕು, ಇಲ್ಲದಿದ್ದರೆ ಅದು ಕರ್ಕಶ ಆಗಿ ಹೋಗ್ತದೆ. ಅದೇ ರೀತಿ ಇನ್ಸುಲಿನ್ ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಅದು ಅಗತ್ಯಕ್ಕಿಂತ ಹೆಚ್ಚಾದ ಕೂಡಲೇ ಅದು ಕರ್ಕಶ ಆಗ್ತದೆ, ನಮ್ಮ ದೇಹ ಅದಕ್ಕೆ ಸ್ಪಂದಿಸುವುದನ್ನು ನಿಲ್ಲಿಸ್ತದೆ ಅಥವಾ ಕಡಿಮೆ ಮಾಡ್ತದೆ, ಅದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೇವೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದಾಗ ರಕ್ತದ ಸಕ್ಕರೆ ಅಂಶ ನಿಧಾನಕ್ಕೆ ಹೆಚ್ಚಾಗಲಿಕ್ಕೆ ಶುರುವಾಗ್ತದೆ. ಸೊ ಇವೆಲ್ಲ ಒಂದಕ್ಕೊಂದು ಸಂಬಂಧಿತವಾಗಿರುವಂಥ ಬಹಳ ಆಸಕ್ತಿದಾಯಕವಾದ ಬಹಳ ಸಂಕೀರ್ಣವಾದ ಪ್ರಕ್ರಿಯೆಗಳು ನಮ್ಮ ದೇಹದಲ್ಲಿ ಒಟ್ಟಾರೆಯಾಗಿ ಎಲ್ಲವೂ ಆಹಾರಕ್ಕೆ ತಗಲಿಕೊಂಡು ಆಹಾರಕ್ಕೆ ಸಂಬಂಧಪಟ್ಟುಕೊಂಡು ಇವೆಲ್ಲ ನಡೀತಾ ಇರ್ತವೆ. ಸೊ ಆಧುನಿಕ ಆಹಾರ ಇವತ್ತು ನಾವು ತಗೊಳ್ತಾ ಇರುವುದು ಏನು, ಸಸ್ಯಾಹಾರವನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ, ಮಾಂಸಾಹಾರ ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದೇವೆ. ಸಸ್ಯಾಹಾರ ಅಂತ ಹೇಳುವಾಗ ಹಣ್ಣುಗಳನ್ನು, ಸಕ್ಕರೆಯನ್ನು, ಬ್ರೆಡ್ಡು, ಬಿಸ್ಕತ್ತು, ನೂಡಲ್ಸ್ಗಳಲ್ಲೇ ಜೀವನ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದರಲ್ಲಿಯೂ ಕೂಡ ಈ ಕೊರೋನಾದ ಹೆಸರಲ್ಲಿ ನಾವು ಲಾಕ್ಡೌನ್ ಮಾಡಿ ಎಲ್ಲರನ್ನು ಮನೆಯಲ್ಲಿ ಕೂತು ಕೆಲಸ ಮಾಡಬೇಕು ಅಂತ ಹೇಳಿದ ಮೇಲೆ ಪಾಪ ಮನೆಯಲ್ಲಿರುವಂಥ ತಂದೆ ತಾಯಿಯರಿಗೆ, ಅಂದರೆ ಹೆಚ್ಚಿನ ಮನೆಗಳಲ್ಲಿ ಯುವಕರು ಪತ್ನಿ ಪತಿ ಪತ್ನಿ ಮತ್ತು ಮಕ್ಕಳು, ಒಂದೆರಡು ಮಕ್ಕಳು ಅಷ್ಟೇ ಇರ್ತಾರೆ. ಇವತ್ತು ಸುಮಾರು 72% ಮನೆಗಳಲ್ಲಿ ಇಂಥ ಕುಟುಂಬಗಳೇ ವಾಸ ಮಾಡ್ತವೆ. ಅವರೆಲ್ಲರೂ ವರ್ಕ್ ಫ್ರಮ್ ಹೋಮ್ ಬೆಳಗ್ಗೆಯಿಂದ ರಾತ್ರಿವರೆಗೆ ಅಡುಗೆ ಮಾಡೋದಕ್ಕೆ ಪುರುಸೊತ್ತಿಲ್ಲ, ಬರೇ ಬ್ರೆಡ್ಡು, ಬಿಸ್ಕತ್ತು, ನೂಡಲ್ಸು, ಜ್ಯಾಮು ತಿಂದುಕೊಂಡೇ ಇವತ್ತು ನೋಡಿ, ಇದೆಲ್ಲ ನಾವು ಸೃಷ್ಟಿಸಿರುವಂಥ ವಿಪರೀತ ಸನ್ನಿವೇಶಗಳು ಕೊರೋನಾದ ಹೆಸರಿನಲ್ಲಿ. ಸೊ ಇಲ್ಲದಿದ್ದರೂ ಕೂಡ ಈ ರೀತಿಯ ಆಹಾರವನ್ನು ನಾವು ಸೇವಿಸುವಾಗ ಇನ್ಸುಲಿನ್ ಮಟ್ಟ ಏರ್ತದೆ, ಇನ್ಸುಲಿನ್ನ ಮೇಲೆ ಪ್ರತಿರೋಧ ಏರ್ತದೆ, ಅದರಿಂದ ದೇಹದ ತೂಕ ಹೆಚ್ಚುತ್ತದೆ, ರಕ್ತದೊತ್ತಡ ಏರ್ಬೋದು, ಡಯಾಬಿಟಿಸ್ ಬರ್ಬೋದು, ಇವೆಲ್ಲದರಿಂದ ಉರಿಯೂತ ಹೆಚ್ಚಾಗ್ತದೆ. ಈ ಉರಿಯೂತ ಹೆಚ್ಚಾಗುವ ಕಾರಣಕ್ಕೆ ಮತ್ತು ಇವೆಲ್ಲವುಗಳ ಕಾರಣಕ್ಕೆ ನಮ್ಮ ರೋಗ ರಕ್ಷಣಾ ವ್ಯವಸ್ಥೆ ಏನಿದೆ ಅದರ ನಿಯಂತ್ರಣ ತಪ್ಪಿ ಹೋಗ್ತದೆ. ಸೊ ಅದನ್ನು ನಾವು ಈ ಚಾರ್ಟ್ನಲ್ಲಿ ಹೇಳಿದ್ದೇವೆ. ಈ ರೀತಿ ದೇಹದಲ್ಲಿ ಸಮಸ್ಯೆ ಇದ್ದಾಗ ಏನಾಗ್ತದೆ, ಇದರಿಂದ ರಕ್ಷಣೆ ಮಾಡುವುದಕ್ಕೆ ACE2 ಅಂತ ಹೇಳುವ ಒಂದು ಎನ್ಝೈಮ್ ಇದೆ. ಈ ಎನ್ಝೈಮ್ ಈ ವೈರಸ್ಸಿಗೆ ದಾರಿ, ಬಾಗಿಲು. ನೋಡಿ ಎಷ್ಟು ಆಸಕ್ತಿದಾಯಕವಾಗಿದೆ ಇದು ಅಂತಂದ್ರೆ, ACE2 ನಮ್ಮ ದೇಹದಲ್ಲಿ ರಕ್ತದ ಗ್ಲೂಕೋಸ್ ಅನ್ನು ನಿಯಂತ್ರಿಸುವಲ್ಲಿ, ಇನ್ಸುಲಿನ್ ಕೆಲಸವನ್ನು ನಿಯಂತ್ರಿಸುವಲ್ಲಿ, ಉರಿಯೂತವನ್ನು ನಿಯಂತ್ರಿಸುವಲ್ಲಿ, ರಕ್ತದೊತ್ತಡದ ನಿಯಂತ್ರಣದಲ್ಲಿ ನೇರವಾದ ಪಾತ್ರವನ್ನು ಹೊಂದಿರುವಂತ ಒಂದು ಕಿಣ್ವ. ಈ ವೈರಸ್ ಅದೇ ಕಿಣ್ವವನ್ನು ಬಳಸಿಕೊಂಡು ನಮ್ಮ ದೇಹದ ಒಳಗೆ ಪ್ರವೇಶಿಸುವಂಥದ್ದು. ಸೊ ಈ ಡಯಾಬಿಟಿಸ್ ಇತ್ಯಾದಿ ಸಮಸ್ಯೆಗಳು ನಾನು ಏನು ಹೇಳಿದೆ ಅದು ಇದ್ದವರಲ್ಲಿ ಆ ACE2 ಪ್ರಮಾಣ ಜಾಸ್ತಿ ಆಗ್ತದೆ, ಯಾಕಂದರೆ ಅವರನ್ನು ಅದರಿಂದ ರಕ್ಷಿಸುವುದಕ್ಕೋಸ್ಕರ ನಮ್ಮ ದೇಹವೇ ಅದನ್ನು ಹೆಚ್ಚು ಮಾಡಿಕೊಡ್ತದೆ, ಸ್ವಲ್ಪ ಹೆಚ್ಚಾಗಪ್ಪ ನನ್ನನ್ನು ಕಾಪಾಡುವಂತ. ಆದರೆ ಈ ಹೆಚ್ಚಾಗಿರುವ ACE2ಗೆ ಈ ವೈರಸ್ ತಗಲಾಕಿಕೊಂಡಾಗ ಅದರಿಂದ ದೊರೆತಾ ಇರುವ ರಕ್ಷಣೆ ನಷ್ಟ ಆಗಿ ಅವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತದೆ, ರಕ್ತದ ಸಕ್ಕರೆ ಏರಲಿಕ್ಕೆ ಆರಂಭ ಆಗ್ತದೆ. ಏನು ರೋಗ ರಕ್ಷಣಾ ವ್ಯವಸ್ಥೆಗೆ ಸ್ವಲ್ಪ ಮಟ್ಟಿನ ಸಹಾಯ ಆಗ್ತಿತ್ತು ACE2, ಅದು ಕಳೆದುಕೊಂಡು ಅದರ ಅಪನಿಯಂತ್ರಣ ಜಾಸ್ತಿ ಆಗ್ತದೆ. ಸೊ ಈ ಕೊರೋನಾ ವೈರಸ್ ಈ ಆಧುನಿಕ ಆಹಾರದ ಕಾರಣಕ್ಕೆ ನಮ್ಮ ದೇಹದಲ್ಲಿ ಆಗಿರುವ ಸಮಸ್ಯೆಗಳನ್ನು ಇನ್ನಷ್ಟು ಬಿಗಡಾಯಿಸಲಿಕ್ಕೆ ಕಾರಣ ಆಗ್ತದೆ. ಇದೇ ಕಾರಣಕ್ಕೆ ಕೊರೋನಾ ವೈರಸ್ ಸೋಂಕು ತಗಲಿದವರಲ್ಲಿ ರಕ್ತದ ಸಕ್ಕರೆ ಜಾಸ್ತಿ ಆಗ್ತದೆ, ಯಾರಲ್ಲಿ ಡಯಾಬಿಟಿಸ್ ಇರಲಿಲ್ಲ ಅವರಿಗೆ ಡಯಾಬಿಟಿಸ್ ಕಾಣಲಿಕ್ಕೆ ಶುರು ಆಗ್ತದೆ, ಯಾರಲ್ಲಿ ರಕ್ತದ ಒತ್ತಡ ಸರಿ ಇತ್ತು ಅಥವಾ ಸ್ವಲ್ಪ ಮೇಲ್ಮಟ್ಟದಲ್ಲಿ ಅದು ಇನ್ನಷ್ಟು ಜಾಸ್ತಿ ಆಗ್ತದೆ, ಉರಿಯೂತ ಜಾಸ್ತಿ ಆಗ್ತದೆ, ರಕ್ತದ ಹೆಪ್ಪುಗಟ್ಟುವಿಕೆಗೆ ಸಮಸ್ಯೆ ಆಗ್ತದೆ, ಹೀಗೆ ಇದೆಲ್ಲವೂ ನಡೀತಾ ಇರ್ತದೆ. ಇದರ ಜೊತೆಗೆ ವ್ಯಾಯಾಮ ನಮ್ಮ ದೇಹದ ರೋಗ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸ್ತದೆ, ರೋಗ ರಕ್ಷಣಾ ವ್ಯವಸ್ಥೆ ಹೆಚ್ಚು ಸದೃಢವಾಗಿ ಹೆಚ್ಚು ಸತರ್ಕವಾಗಿ ಇರುವಂತೆ ಅದು ಮಾಡ್ತದೆ. ಆದರೆ ಈಗ ಮತ್ತೆ ಲಾಕ್ಡೌನ್ ಹೆಸರಲ್ಲಿ ನಾವೆಲ್ಲವನ್ನ ಮುಚ್ಚಿ ಹಾಕಿದ್ದೇವೆ, ಆಟ ಇಲ್ಲ, ಓಟ ಇಲ್ಲ, ಈಜುಕೊಳ ಇಲ್ಲ, ವಾಕಿಂಗ್ ಹೋಗೋದಕ್ಕೂ ಪೊಲೀಸರು ಇರ್ತಾರೆ, ಇನ್ನೊಬ್ರು ಇರ್ತಾರೆ. ಸೊ ಇವೆಲ್ಲ ಕಾರಣಗಳಿಂದ ವ್ಯಾಯಾಮ ಕೂಡ ಕಡಿಮೆ ಆಗಿದೆ. ಸೊ ವ್ಯಾಯಾಮ ಕಡಿಮೆ ಆದ ಇದು ಕೂಡ ಬ್ರಿಟಿಷ್ ಜರ್ನಲ್ ಆಫ್ ಸ್ಪೋರ್ಟ್ಸ್ ಮೆಡಿಸಿನಲ್ಲಿ ಇತ್ತೀಚೆಗೆ ಒಂದು ಲೇಖನ ಪ್ರಕಟ ಆಗಿತ್ತು. ಸುಮಾರು 62,000 ಕೊರೋನಾ ಸೋಂಕಿತರನ್ನು ಅವರು ರೆಟ್ರೋಸ್ಪೆಕ್ಟಿವ್ ಅಂದರೆ ಅವರ ಚರಿತ್ರೆಯನ್ನು, ಅವ್ರು ಏನೇನು ಮಾಡ್ತಾ ಇದ್ರು ಅಂತ ಹೇಳೋದನ್ನು ಕೇಳಿಕೊಂಡು ಏನು ಅವರು ವರದಿ ಮಾಡಿದ್ರು ಅಂತ, ಯಾರು ದಿನಕ್ಕೆ 30-40 ನಿಮಿಷ ವ್ಯಾಯಾಮ ಮಾಡ್ತಿದ್ರು ಅಂಥವರಲ್ಲಿ ಕೊರೋನಾದಿಂದ ಸಮಸ್ಯೆಗಳಾದ ಸಾಧ್ಯತೆಗಳು ತೀರಾ ಕಡಿಮೆ ಅಂತ. ಅಂದರೆ ವ್ಯಾಯಾಮ ನಿಮ್ಮ ರೋಗ ರಕ್ಷಣಾ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತದೆ, ನಾವು ಈಗ ವ್ಯಾಯಾಮ ಇಲ್ಲದಾಗೆ ಮಾಡಿದ್ದೇವೆ. ಸೊ ಒಂದು ಕಡೆಯಿಂದ ದೇಹವನ್ನು ಹಾಳುಗೆಡುವಂಥ ಆಹಾರವನ್ನು ಹೆಚ್ಚು ತಿನ್ನುವಾಗೆ ಮಾಡಿದ್ದೇವೆ, ಇನ್ನೊಂದು ಕಡೆ ವ್ಯಾಯಾಮ ಇಲ್ಲದಾಗೆ ಮಾಡಿದ್ದೇವೆ. ಸೊ ಇವೆಲ್ಲ ಕಾರಣಗಳಿಂದಾಗಿ ಕೊರೋನಾ ಇಷ್ಟು ಬಿಗಡಾಯಿಸಲಿಕ್ಕೆ ಕಾರಣ ಆಗಿದೆ. ಬಹುಶಃ ಎರಡನೇ ಅಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಮಸ್ಯೆಗಳಾಗ್ತಾ ಇರುವುದನ್ನು ನೋಡುವುದು, ಹೆಚ್ಚಿನ ಪ್ರಮಾಣದಲ್ಲಿ ಬ್ಲ್ಯಾಕ್ ಫಂಗಸ್ ಅನ್ನು ನೋಡ್ತಾ ಇರುವುದಕ್ಕೆ
ಇವೆಲ್ಲವೂ ಕೂಡ ಕಾರಣಗಳು ಆಗಿರಬಹುದು. ಇದನ್ನು ನಾವು ನಮ್ಮ ಕೊರೋನಾ ಹೆದರದಿರೋಣ ಪುಸ್ತಕದಲ್ಲಿ ಕೂಡ ಬರೆದಿದ್ದೆವು. ಏನಂತಂದರೆ ನಾನು ಈಗಾಗಲೇ ಹೇಳಿದ್ದನ್ನು ಸಾರಾಂಶವಾಗಿ ಹೇಳೋದಾದರೆ, ಹೆಚ್ಚಿನವರಲ್ಲಿ ಮೊದಲ ವಾರದಲ್ಲಿ ಕೊರೋನಾ ಗುಣಮುಖ ಆಗ್ತಾರೆ, ಅವರಿಗೆ ಯಾವುದೇ ಚಿಕಿತ್ಸೆ ಅಗತ್ಯ ಇಲ್ಲ, ಚಿಕಿತ್ಸೆ ಕೊಟ್ಟು ಪ್ರಯೋಜನವೂ ಇಲ್ಲ, ಅದಕ್ಕಿಂತ ಹೆಚ್ಚು ಅಗತ್ಯ ಇಲ್ಲ. ನಮ್ಮ ರೋಗ ರಕ್ಷಣಾ ವ್ಯವಸ್ಥೆಯೇ ಅದು ಸರಿಯಾಗಿದ್ದರೆ ಅದೇ ಈ ಸೋಂಕನ್ನು ನಿವಾರಣೆ ಮಾಡ್ತದೆ. ಆದ್ದರಿಂದ ಯಾರಲ್ಲಿ ರೋಗ ಲಕ್ಷಣಗಳು ತನ್ನಷ್ಟಕ್ಕೆ ಕಡಿಮೆ ಆಗ್ತಾ ಇವೆ, ರಕ್ತದ ಆಮ್ಲಜನಕದ ಮಟ್ಟದಲ್ಲಿ ಏನು ಸಮಸ್ಯೆ ಇಲ್ಲ, ಅಂಥವರೆಲ್ಲರೂ ಕೂಡ ಮನೆಯಲ್ಲೇ ಇದ್ದುಕೊಂಡು ಗುಣಮುಖರಾಗಬಹುದು. ಅಂದು ರೋಗದ ಲಕ್ಷಣಗಳು ಆರಂಭ ಆದಾಗ ಎಲ್ಲರೂ ಮನೆಯಲ್ಲೇ ಇರಬೇಕು. ಇದನ್ನು ನಾನು ಕಳೆದ ಮಾರ್ಚಲ್ಲಿ ಹೇಳಿದಾಗ ಭಾಳ ಜನ ವ್ಯಂಗ್ಯ ಮಾಡಿದರು, ಇವರು ಡಾಕ್ಟ್ರಿಗೆ ತಲೆ ಕೆಟ್ಟಿದೆ ಅಂತ ಬರೆದವರು ಕೂಡ ಇದ್ದರು. ಎಲ್ಲ ದಾರಿಯಲ್ಲೆಲ್ಲ ಸತ್ತು ಬೀಳುವಂಥ ಕಾಯಿಲೆಗೆ ಇವರೊಬ್ಬರು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ ಅಂತ. ಆದರೆ ಅದನ್ನು ನಾನು ಏನು ಇಟಲಿಯ ಮತ್ತು ನ್ಯೂಯಾರ್ಕ್ನ ವೈದ್ಯರುಗಳು ಕೊಡ್ ನೀಡಿದ್ದ ವರದಿಗಳ ಆಧಾರದಲ್ಲಿ ನಾನು ಹೇಳಿದ್ದೆ. ಈಗಂತೂ ಸರ್ಕಾರವೇ ಅದನ್ನು ಆವಾಗಲೂ ಸರ್ಕಾರ ನಿಧಾನವಾಗಿ ಹೇಳಲಿಕ್ಕೆ ಆರಂಭ ಮಾಡಿತ್ತು, ಮನೆಯಲ್ಲೇ ಇರಿ, ನಮಗೆ ಫೋನ್ ಮಾಡಿ, ಒಂದು ಸಹಾಯವಾಣಿ ಇತ್ಯಾದಿ ಇತ್ಯಾದಿ. ಆದರೆ ಅದನ್ನು ಸ್ಪಷ್ಟವಾಗಿ ಹೇಳಿರಲಿಲ್ಲ, ಆ ಕಾರಣದಿಂದ ಹಲವಾರು ಗೊಂದಲಗಳಾದವು. ಈಗ ಅಂತೂ ಭಾಳ ಸ್ಪಷ್ಟವಾಗಿ ಹೋಮ್ ಐಸೋಲೇಷನ್ ಇರಬೇಕು, ಅದಕ್ಕೆ ಏನು ಕರಪತ್ರಗಳನ್ನೆಲ್ಲ ಮುದ್ರಿಸಿದ್ದಾರೆ, ಅದನ್ನು ಆಮೇಲೆ ತೋರಿಸ್ತೀನಿ. ಅಂತೂ ಯಾರಿಗೆ ರೋಗ ಲಕ್ಷಣಗಳಿದೆ ಇವೆಲ್ಲ ಮನೆಯಲ್ಲೇ ಇರ್ಬೋದು. ನೀವು ಹೊರಗಡೆ ಬಂದರೆ ನೀವು ಎಲ್ರಿಗೂ ರೋಗ ಹರಡಲಿಕ್ಕೆ ಕಾರಣರಾಗ್ತೀರಿ. ರಿಕ್ಷಾದಲ್ಲಿ ಹೋದರೆ, ಬಸ್ಸಲ್ಲಿ ಹೋದರೆ, ಕಾರಲ್ಲಿ ಹೋದರೆ, ಒಬ್ಬರು ಡಾಕ್ಟ್ರ ಕ್ಲಿನಿಕ್ಕಿಗೆ ಹೋದರೆ ಅಲ್ಲಿ ಬಂದಿರೋ ಬೇರೆ ಎಲ್ರಿಗೂ ನೀವು ರೋಗ ಹರಡಲಿಕ್ಕೆ ಕಾರಣರಾಗ್ತೀರಿ. ಮತ್ತು ನೀವು ಹೋಗಿ ಮಾಡೋದೇನಿದೆ, ಯಾವ ಚಿಕಿತ್ಸೆ ಅಗತ್ಯ ಇಲ್ಲ ಅಂತ ನಾನು ಹೇಳಿದೆ. ಅದರಿಂದ ನೀವು ಅಲ್ಲಿ ಹೋಗಿ ಮದ್ದು ತಗೊಳ್ಳುವಂಥದ್ದು ಏನೂ ಇಲ್ಲ. ಅದರಿಂದ ದಯವಿಟ್ಟು ಮನೆಯಲ್ಲೇ ಇರಿ. ಆದರೆ ಯಾರಿಗೆ ಸಮಸ್ಯೆ ಆಗುವ ಸಾಧ್ಯತೆಗಳಿವೆ ನಾನು ಈಗಾಗಲೇ ಹೇಳಿದ್ದೇನೆ, ಅಂಥವರು ನಿಮ್ಮ ಆಮ್ಲಜನಕದ ಮಟ್ಟವನ್ನು ಒಂದು ಪಲ್ಸ್ ಆಕ್ಸಿಮೀಟರ್ ಬಳಸಿ ನೋಡ್ತಾ ಇರಿ. ಸುಮಾರು 2 ವಾರದವರೆಗೆ ನೋಡಬೇಕು, ಯಾಕಂದರೆ ಸಮಸ್ಯೆ ಆಗೋದು 2ನೇ ವಾರದಲ್ಲಿ. ಆದ್ದರಿಂದ 7, 8, 9, 10 ದಿನದ ಆಗುವಾಗ ಸಮಸ್ಯೆಗಳು ನಿಧಾನಕ್ಕೆ ಜಾಸ್ತಿ ಆಗ್ತಾ ಇರ್ತದೆ. ಜ್ವರ ಸ್ವಲ್ಪ ಮುಂದುವರಿಬೋದು, ಕೆಮ್ಮು ಇರ್ಬೋದು, ಬಟ್ ಕೆಲವೊಮ್ಮೆ ಅದು ಯಾವುದೂ ಇಲ್ಲದೇ ಆಮ್ಲಜನಕ ಅಷ್ಟೇ ಕಡಿಮೆ ಆಗ್ತಾ ಇರ್ಬೋದು. ಯಾರಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಅವರು 2 ವಾರಗಳವರೆಗಾದರೂ ಆಮ್ಲಜನಕವನ್ನು ನೋಡ್ತಾ ಇರೋದು ಒಳ್ಳೆಯದು. ಅದು 95ಕ್ಕಿಂತ ಕಡಿಮೆ ಆದರೆ ತಕ್ಷಣ ನೀವು ಆಸ್ಪತ್ರೆಗೆ ಬರಬೇಕು. ಇಲ್ಲದಿದ್ದರೆ ನೀವು ಇನ್ನಷ್ಟು ತಡ ಮಾಡಿದರೆ ಆಸ್ಪತ್ರೆಗೆ ಬರೋದಕ್ಕೆ, ನಾನು ಆಗಲೇ ಹೇಳಿದ ಹಾಗೆ ಶ್ವಾಸಕೋಶದ ಮೇಲೆ ಏನು ಒತ್ತಡ ಜಾಸ್ತಿ ಆಗ್ತದೆ, ಅದು ಹೆಚ್ಚು ಕೆಲಸ ಮಾಡಬೇಕಾಗ್ತದೆ, ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತದೆ. ಆದ್ದರಿಂದ ಕೇವಲ ಆಮ್ಲಜನಕದಿಂದ ಅಷ್ಟೇ ಸರಿಪಡಿಸಬಹುದಾದಂಥ ಸಮಸ್ಯೆಗೆ ತುರ್ತು ಚಿಕಿತ್ಸೆ, ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಅಥವಾ ಕೃತಕ ಉಸಿರಾಟ ಎಲ್ಲ ಬೇಕಾಗ್ತದೆ. ಆದ್ದರಿಂದ ಅಂಥದ್ದನ್ನು ಮಾಡಲಿಕ್ಕೆ ಅವಕಾಶ ನೀಡಬಾರ್ದು. ಇದು ನಾನು ಪಲ್ಸ್ ಆಕ್ಸಿಮೀಟರ್ ಭಾಳ ಸರಳ. ಇದು ಕಳೆದ ಏಪ್ರಿಲ್ನಲ್ಲಿ ಇದರ ಬಗ್ಗೆ ನಾನು ಮಾತಾಡಿದ್ದೆ, ಬರೆದಿದ್ದೆ. ಬಹುಶಃ ನೀವೆಲ್ಲರೂ ಕೂಡ ಈ ಒಂದು ಸಾಧನವನ್ನು ಈಗಾಗಲೇ ಉಪಕರಣವನ್ನು ಖರೀದಿಸಿರ್ಬೋದು. ಬಹಳಷ್ಟು ಜನರ ಜೀವವನ್ನು ಉಳಿಸಲಿಕ್ಕೆ ಇದು ನೆರವಾಗಿದೆ. ಮನೆಯಲ್ಲಿ ಇದ್ದುಕೊಂಡು ಇದನ್ನು ನೋಡಿ, ಆಕ್ಸಿಜನ್ ನೋಡಿ, 2 ವಾರದವರೆಗೆ ನೋಡಿ. ಅದು 95ಕ್ಕಿಂತ ಸಹ ನಾರ್ಮಲ್ ಆಗಿ 97ರಿಂದ 100 ಈ ದೊಡ್ಡ ಗಾತ್ರದ ಇದರಲ್ಲಿ ಏನು 95 ಅಂತ ಇಲ್ಲಿ ಕಾಣ್ತಾ ಇದೆ, ಅದು ನಮ್ಮ ರಕ್ತದಲ್ಲಿರೋ ಆಮ್ಲಜನಕದ ಮಟ್ಟ. ಸಣ್ಣ ಅಕ್ಷರದಲ್ಲಿ ಇರೋದು PR ಅಂತ, ಪಲ್ಸ್ ರೇಟ್, ಹೃದಯದ ಗತಿ. ಕೆಲವು ಸಾರಿ ಈ ಅದಕ್ಕೋಸ್ಕರ ನಾನು ಈ ಉಳಿದ 2 ಚಿತ್ರಗಳನ್ನು ಕೂಡ ಇಲ್ಲಿ ಹಾಕಿದ್ದೇನೆ. ಭಾಳಷ್ಟು ಜನ ಫೋನ್ ಮಾಡ್ತಾರೆ, ಸರ್ ನಾನು ಬೇರೆ ರೀತಿ ಸರಿ ಇದ್ದೇನೆ ಸರ್, ಇದು ಪಲ್ಸ್ ಆಕ್ಸಿಮೀಟರ್ 91 ಇದೆ 92 ಇದೆ, ಏನು ಮಾಡೋದು ಸರ್? ಕೆಲವು ಸಾರಿ ಇದು ಪಲ್ಸ್ ಆಕ್ಸಿಮೀಟ್ರಲ್ಲಿ ತೋರಿಸೋದು ಸರಿ ಇಲ್ಲದೇ ಇರ್ಬೋದು, ಅಥವಾ ಪಲ್ಸ್ ಆಕ್ಸಿಮೀಟ್ರೇ ಸರಿ ಇಲ್ಲದಿರುವ ಸಾಧ್ಯತೆ ಇದೆ. ನಾನು ಹೇಳಿದೆ, ಆಮ್ಲಜನಕ ಕಡಿಮೆ ಆದಾಗ ನಮ್ಮ ಹೃದಯದ ಗತಿ ಕೂಡ ಜಾಸ್ತಿ ಆಗ್ತದೆ ಅಂತ. ಸೊ ಈ ಪಲ್ಸ್ ಆಕ್ಸಿಮೀಟ್ರಲ್ಲಿ ಆಮ್ಲಜನಕ ಕಡಿಮೆ ಆದಾಗ ಪಲ್ಸ್ ರೇಟ್ ಜಾಸ್ತಿ ಆಗ್ತದೆ, 100ರಿಂದ ಮೇಲೆ ಹೋಗ್ತದೆ. ಆದ್ದರಿಂದ ಆಮ್ಲಜನಕ 90 ತೋರಿಸುವಾಗ ಪಲ್ಸ್ 85 ಇದ್ದರೆ 2ರಲ್ಲಿ 1 ತಪ್ಪಿರುವ ಸಾಧ್ಯತೆ ಇದೆ. ಆ ಥರ ಆಗೋದಿಲ್ಲ. ಆಕ್ಸಿಜನ್ 90ಗೆ ಬಂದರೆ, 90ಕ್ಕೆ ಬಂದರೆ ಪಲ್ಸ್ ರೇಟ್ 100 ಅಥವಾ 110, 120 ಇದ್ದೇ ಇರಬೇಕು. ಸೊ ಈ ರೀತಿಯಾಗಿ ನಿಮ್ಮ ಪಲ್ಸ್ ಆಕ್ಸಿಮೀಟರ್ ತೋರಿಸ್ತಾ ಇದ್ದರೆ ಅದು ಏನೋ ತಪ್ಪಿದೆ ಅಂತ ನೀವು ತಿಳ್ಕೊಳ್ಬೋದು. ಅದಕ್ಕೆ ಸರಳವಾದ ಉಪಾಯ ಏನು ಅಂತಂದರೆ, ನಿಮ್ಮ ನಾಡಿಯ ಗತಿಯನ್ನು ನೀವೇ 1 ನಿಮಿಷ ಲೆಕ್ಕ ಹಾಕಿಕೊಳ್ಳೋದು. ನನಗೆ ಸ್ವಲ್ಪ ಬೇಸರನೂ ಆಗ್ತದೆ, ಆಶ್ಚರ್ಯನೂ ಆಗ್ತದೆ. ನಾವೆಲ್ಲ ಶಾಲೆಗೆ ಹೋಗುವಾಗ ಹೈಸ್ಕೂಲ್ನಲ್ಲಿ ನಮಗೆ ಸ್ಕೌಟ್ ಗೈಡ್ಸ್ ಅಥವಾ ನಮ್ಮ ಏನು ದೈಹಿಕ ಶಿಕ್ಷಕರು ಏನಿದ್ರು, PT ಮಾಸ್ಟರ್ ಅಂತ ನಾವು ಕರಿತಾ ಇದ್ವಿ,
ಅವ್ರು ನಮಗೆ ಪಲ್ಸ್ ನೋಡೋದು ಹೇಗೆ ಅಂತೆಲ್ಲ, ಫಸ್ಟ್ ಏಡ್ ಏನು, ಪಲ್ಸ್ ನೋಡೋದು ಹೇಗೆ ಎಲ್ಲ ಕಲಿಸಿ ಕೊಡ್ತಾ ಇದ್ರು. ಈಗ ನಾನು ಹಲವಾರು ಬಾರಿ ಈಗ ಫೋನ್ ಮಾಡಿದ ಅವ್ರ ಹತ್ರ ಎಲ್ಲ ಈ ರೀತಿ ಫೋನ್ ಮಾಡ್ತಾ ಇರ್ತಾರೆ, ಕೇಳಿದಾಗ ನೀವು ಪಲ್ಸ್ ನೋಡ್ಲಿಕ್ಕೆ ಗೊತ್ತೇನ್ರಿ ಒಂದು ನೋಡಿ ಸರ್ ಗೊತ್ತಿಲ್ಲ ಸರ್ ಅದು ಹೇಗೆ ನೋಡೋದು ಗೊತ್ತಿಲ್ಲ ಅಂದ್ರೆ ನಮ್ಮ ಶಿಕ್ಷಣದ ಮಟ್ಟ ಎಲ್ಲಿಗೆ ಬಂದು ತಲುಪಿದೆ ಅಂತೇಳಿ ಭಯ ಆತಂಕ ಬೇಸರ ಸಿಟ್ಟು ಎಲ್ಲವೂ ಜೊತೆ ಜೊತೆಗೆ ನನಗೆ ಬರ್ತದೆ. ಅದಕ್ಕೆ ಈ ಚಿತ್ರವನ್ನೇ ಇಲ್ಲಿ ತೋರಿಸಿದ್ದೇನೆ ನೋಡಿ. ನಮ್ಮ ಹೆಬ್ಬೆರಳು ಏನಿದೆ ಅದರ ಕೆಳಭಾಗದಲ್ಲಿ ನಮ್ಮ ಮಣಿಗಂಟಿನ ಮೇಲೆ ಎರಡು ಬೆರಳನ್ನು ಇಟ್ಟರೆ ನಿಮಗೆ ಅಲ್ಲಿ ಇರುವಂಥ ರಕ್ತನಾಳ ನಿಮ್ಮ ಕೈ ಬೆರಳಿಗೆ ಅದನ್ನು ನೀವು ಫೀಲ್ ಮಾಡ್ಬೋದು, ಅದನ್ನು ನೀವು ಗುರುತಿಸ್ಬೋದು ಅಲ್ಲಿ. ಸೊ ಅದರ ಮೇಲೆ ನೀವು ಪಲ್ಸ್ ನೋಡ್ಕೊಳ್ಳಿ, ಅದರಲ್ಲಿ ಮೇಲೆ ಒಂದು ನಿಮಿಷ ಬೆರಳಿಟ್ಟು ಗಡಿಯಾರದಲ್ಲಿ ಒಂದು ನಿಮಿಷ ಕರೆಕ್ಟ್ ಸರಿಯಾಗಿ ಲೆಕ್ಕ ಮಾಡಿ ನಿಮ್ಮ ಹೃದಯದ ಗತಿ ಅಥವಾ ನಾಡಿಯ ಗತಿ ಎಷ್ಟಿದೆ ಅಂತ ಲೆಕ್ಕ ಮಾಡ್ಬೋದು. ಅದನ್ನು ನೀವು ಈ ಪಲ್ಸ್ ಆಕ್ಸಿಮೀಟರ್ ಜೊತೆ ತುಲನೆ ಮಾಡಿ ನೋಡ್ಕೊಳ್ಳಿ, ಅದು ಒಂದೇ ರೀತಿಗೆ ಅದರಲ್ಲಿ ಅಲ್ಲಿ 110 ಇದ್ದು ಇಲ್ಲಿ 85 ಅಥವಾ 90 ತೋರಿಸ್ತಾ ಇದೆ ಅಂದ್ರೆ ನಿಮ್ಮ ಪಲ್ಸ್ ಆಕ್ಸಿಮೀಟರ್ ಸರಿ ಇಲ್ಲ ಅಂತ. ಅಥವಾ ಪಲ್ಸ್ ರೇಟ್ 85 ಸರಿಯಾಗಿದ್ದು ಇದರಲ್ಲಿ ಆಕ್ಸಿಜನ್ 80 ಇದೆ ಅಂತಂದ್ರೆ ಮತ್ತೆ ಪಲ್ಸ್ ಆಕ್ಸಿಮೀಟರ್ ಸರಿ ಇಲ್ಲ ಅಂತ. ಸೊ ಇದನ್ನ ಅರ್ಥ ಆಯ್ತಲ್ಲ. ಸೊ ಇದನ್ನ ನೇರವಾಗಿ ಗುರುತಿಸ್ಲಿಕ್ಕೆ ಇದೊಂದು ಸುಲಭವಾದ ವಿಧಾನವನ್ನ ನಾನು ನಿಮಗೆ ತೋರಿಸಿದ್ದೇನೆ. ಈ ನಾನು ಈಗ ಏನು ನಿಮಗೆ ಹೇಳಿದೆ, ಮನೆಯಲ್ಲೇ ಇದ್ದುಕೊಂಡು ನಾವು ಚಿಕಿತ್ಸೆಯನ್ನು ಹೇಗೆ ಕೊಡಬೇಕು, ಹೇಗೆ ಮಾಡಬಹುದು ಅಂತ ಹೇಳುವುದನ್ನು ನಾನು ಕಳೆದ ಮಾರ್ಚಿನಿಂದಲೇ ಸರ್ಕಾರಕ್ಕೆ ಬರಿತಾ ಇದ್ದೇನೆ, ಪತ್ರಿಕೆಗಳಲ್ಲೂ ಬರೆದಿದ್ದೇನೆ. ಕೊರೋನಾ ಮಾತ್ರ ಅಲ್ಲ, ಉಳಿದ ಸೋಂಕುಗಳನ್ನೆಲ್ಲ ನಿಭಾಯಿಸಲಿಕ್ಕೆ ಯಾವ ರೀತಿ ಒಂದು ಸರಳವಾದ ಕ್ರಮವನ್ನು ಮಾಡಬಹುದು ಅನ್ನೋದನ್ನು ವಾರ್ತಾಭಾರತಿಯಲ್ಲಿ ಮೇ 15ರಲ್ಲಿ ಬರೆದಿದ್ದೆ. ಆಮೇಲೆ ರಾಜ್ಯ ಸರ್ಕಾರ ಇದರ ಚಿಕಿತ್ಸೆಗೆ ಏನೊಂದು ಕಾರ್ಯಸೂಚಿಯನ್ನು ಪ್ರಕಟ ಮಾಡಿತ್ತು. ರೋಗ ಲಕ್ಷಣಗಳು ಇಲ್ಲದವರಿಂದ ಹಿಡಿದು ಗಂಭೀರವಾದ ರೋಗ ಲಕ್ಷಣಗಳು ಇದ್ದವರು ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ಬರಬೇಕು, ಪರೀಕ್ಷೆ ಮಾಡಬೇಕು, RT-PCR ಮಾಡಬೇಕು, ಎಕ್ಸ್ರೇ ಮಾಡಬೇಕು, ಒಂದಷ್ಟು ರಕ್ತ ಪರೀಕ್ಷೆ ಮಾಡಬೇಕು, ECG ಮಾಡಬೇಕು ಅಂತ ಹೇಳುವ ಒಂದು ಚಿಕಿತ್ಸಾ ಶಿಷ್ಟಾಚಾರವನ್ನು ಅವರು ಬಿಡುಗಡೆ ಮಾಡಿದರು ಮೇ 15, 2020. ಅದನ್ನು ಪ್ರಶ್ನಿಸಬೇಕು ಅಂತ ನಾನು ನಮ್ಮ ವೈದ್ಯಕೀಯ ಸಂಘಟನೆಗಳಿಗೆ ಹೇಳಿದಾಗ ಅವರು ಯಾವ ಆಸಕ್ತಿಯನ್ನು ತೋರಿಸದ ಕಾರಣಕ್ಕೆ ನಾನೇ ಒಂದು ಸವಿವರವಾದ ಒಂದು ಲೇಖನವನ್ನು ಮೇ 24ರಲ್ಲಿ ಕಳೆದ ವರ್ಷ ಬರೆದಿದ್ದೆ. ಮತ್ತು ಈ ಶಿಷ್ಟಾಚಾರವನ್ನು ಕೂಡಲೇ ಹಿಂಪಡಿಬೇಕು ಅಂತಲೂ ಬರೆದಿದ್ದೆ, ಆದರೆ ಏನು ಅದನ್ನು ಹಿಂಪಡೆಯುವಂಥ ಕೆಲಸ ಆಗಿಲ್ಲ. ಆಮೇಲೆ ಈ ಶಿಷ್ಟಾಚಾರದಲ್ಲಿ ಚಿಕಿತ್ಸೆ ಮುಂದುವರೆದ ಹಾಗೆ ಅದರಲ್ಲಿ ಕ್ಲೋರೋಕ್ವಿನ್, ಎಜಿಥ್ರೋಮೈಸಿನ್ ಎಲ್ಲವನ್ನು ಒಟ್ಟೊಟ್ಟಿಗೆ ಬಳಸಿದ ಕಾರಣಕ್ಕೆ ಕೆಲವರು ಅದರಲ್ಲಿ ಯುವಕರು ಔಷಧದ ಅಡ್ಡ ಪರಿಣಾಮಗಳಿಂದ ಮೃತರಾದದ್ದನ್ನು ನೋಡಿ ನಾನು ಮತ್ತು ನನ್ನ ಅರ್ಧಾಂಗಿ ಇಬ್ಬರು ಸೇರಿ ಆ ಲೇಖನವನ್ನು ಬರೆದೆವು. ನಾವು ನಿರುಪಯುಕ್ತವಾದ ಅಪಾಯಕಾರಿ ಔಷಧಗಳನ್ನು ದಯವಿಟ್ಟು ನಿಲ್ಲಿಸಿ ಅಂತ ಸೆಪ್ಟೆಂಬರಲ್ಲಿ ಬರೆದು. ಅಂದರೆ ನಾವಿಬ್ಬರೂ ಸಹ ಇದರ ಬಗ್ಗೆ ಬರಿತಾನೆ ಇದ್ದೇವೆ. ಆ ನಡುವಲ್ಲಿ ನಮ್ಮ ಕೊರೋನಾ ಎದುರಿಸೋಣ ಪುಸ್ತಕ ಪ್ರಕಟ ಆಯಿತು, ಅದರಲ್ಲಿಯೂ ಎಲ್ಲ ವಿವರಗಳನ್ನು ಬರೆದೆವು. ಆದರೆ ಆಗ ಏನೂ ಆಗಿಲ್ಲ ಅದರದ್ದು. ಇದ್ರ ಬಗ್ಗೆ ಈಗ ನೆಕ್ಸ್ಟ್ ಹೇಳ್ತೀನಿ. ಇದು ನಮ್ಮ ICMR ಮತ್ತು ಭಾರತೀಯ ಅಖಿಲ ಭಾರತ ವೈದ್ಯ ವಿಜ್ಞಾನ ಸಂಸ್ಥೆ ಮೇ 17ಕ್ಕೆ ಹೊರಡಿಸಿದ ಶಿಷ್ಟಾಚಾರ. ಇದರಲ್ಲಿ ಮೈಲ್ಡ್ ಕಾಯಿಲೆಗೆ ಅದನ್ನು ಆಮೇಲೆ ತೋರಿಸ್ತೇನೆ, ಕ್ಲೋರೋಕ್ವಿನ್ ಕೊಡಬೇಕು ಅಂತ ಬರೆದಿದ್ದಾರೆ. ಅಂದರೆ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲಿ ಕೊರೋನಾ ಹರಡಿಯಾಗಿದೆ, ಎಲ್ಲ ದೇಶಗಳಲ್ಲಿ ಅದಕ್ಕೆ ಏನು ಮಾಡಬೇಕು ಅಂತ ಹೇಳೋ ಚಿಕಿತ್ಸಾ ಕಾರ್ಯಸೂಚಿಗಳನ್ನು ತಯಾರು ಮಾಡಿದ್ದಾರೆ. ಮತ್ತು ಭಾರತ ಒಂದನ್ನು ಬಿಟ್ಟು ಮತ್ತೆ ಎಲ್ಲ ದೇಶಗಳದ್ದು ನಾನು ನೋಡಿದಂಥ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್, ಯುರೋಪಿನ ದೇಶಗಳು, ನಮ್ಮ ನೆರೆಹೊರೆಯಲ್ಲಿರುವ ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾದವುಗಳನ್ನು ನಾನು ನೋಡಿದ್ದೇನೆ, ನೇರವಾಗಿ ಪರಿಶೀಲನೆ ಮಾಡಿದ್ದೇನೆ. ಎಲ್ಲ ಒಂದೇ ರೀತಿ, ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಕೂಡ ಒಂದೇ ರೀತಿ. ಅಮೆರಿಕದಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾರೆ, ಪಾಕಿಸ್ತಾನದಲ್ಲಿ, ಶ್ರೀಲಂಕಾದಲ್ಲಿ, ಬಾಂಗ್ಲಾದೇಶ ಅದೇ ಕೊಡೋದು, ನಮ್ಮಲ್ಲಿ ಮಾತ್ರ ಬೇರೆ. ಅಂದರೆ ಈ ಅತ್ಯುನ್ನತ ಸಂಸ್ಥೆಗಳು ಕೂಡ ಕ್ಲೋರೋಕ್ವಿನ್ ಕೊಡಿ, ಐವರ್ಮೆಕ್ಟಿನ್ ಕೊಡಿ ಇತ್ಯಾದಿಗಳನ್ನು ಪಟ್ಟಿಯಲ್ಲಿ ಸೇರಿಸಿದ್ದವು. ಇದಕ್ಕೆ ಹೋಲಿಕೆಯಾಗಿದ್ದು ಅಮೆರಿಕದ ರಾಷ್ಟ್ರೀಯ ಆರೋಗ್ಯ ಸೇವೆಗಳಲ್ಲಿ ಮಾಡಿರುವಂಥ ಪಟ್ಟಿ. ಏನು ಸಿಂಪ್ಟಮ್ ಇಲ್ಲದವರಿಗೆ ಅಥವಾ ಮೈಲ್ಡ್ ಇದ್ದವರಿಗೆ ಏನೂ ಕೊಡಬೇಡಿ, ತೀರಾ ಗಂಭೀರ ಇದ್ದವರಿಗೆ ಅಷ್ಟೇ ಸ್ಟೀರಾಯ್ಡ್ ಕೊಡಿ ಅಂತ ಹೇಳಿ ಅದನ್ನು ಆಮೇಲೆ ಹೇಳ್ತೀನಿ. ಅಂದರೆ ನಮ್ಮ ಚಿಕಿತ್ಸಾ ಕ್ರಮ ಹೇಗಿದ್ದು ಮೊನ್ನೆವರೆಗೆ ಅಂತಂದರೆ, ಏನೆಲ್ಲ ಔಷಧಗಳು ಎಲ್ಲೆಲ್ಲಿ ಯಾರ್ಯಾರು ವರದಿ ಮಾಡಿದ್ದಾರೆ ಅವನ್ನೆಲ್ಲ ಸೇರಿಸಿ ನಾವು ಒಂದು ಪಟ್ಟಿಯನ್ನು ಮಾಡಿದೆವು. ಯಾವುದ್ಯಾವುದು ಪರೀಕ್ಷೆಗಳು ಲ್ಯಾಬೊರೇಟ್ರಿಯಲ್ಲಿ ಲಭ್ಯ ಇವೆ ಅವನ್ನೆಲ್ಲ ಮಾಡಿಸುವಂತೆ ನಾವು ಈ ಶಿಷ್ಟಾಚಾರಗಳನ್ನು ರೂಪಿಸಿದೆ. ಇದು ನೋಡಿ, ಇದು ಇಲ್ಲಿರೋದು ಮೈಲ್ಡ್ ಡಿಸೀಸ್ಗೆ ಐವರ್ಮೆಕ್ಟಿನ್ ಕೊಡಿ, ಹೈಡ್ರಾಕ್ಸಿಕ್ಲೋರೋಕ್ವಿನ್ ಕೊಡಿ, ಇನ್ಹಲೇಷನ್ ಬ್ಯುಡೋಸನೈಡ್ ಕೊಡಿ. ಇದು ಜಗತ್ತಿನ ಬೇರೆ ಯಾವ, ಇದು ICMR-ನದು, ಇದು ಬೇರೆಲ್ಲಿಯೂ ಇಲ್ಲ. ನಾವು ಕರ್ನಾಟಕದವರು ಇನ್ನೂ ಒಂದು ಹೆಜ್ಜೆ ಮುಂದಿದ್ದೇವೆ.
ಇದು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಇಷ್ಟು ದೊಡ್ಡ ಪಟ್ಟಿಯನ್ನು ಮಾಡಿ ಐವರ್ಮೆಕ್ಟಿನ್, ಫ್ಯಾವಿಪಿರವಿರ್, ವಿಟಮಿನ್ ಸಿ, ಜಿಂಕ್ ಕೊಡಬೇಕಂತ ಹೇಳಿ ಮೇ ಒಂದನೇ ತಾರೀಕಿಗೆ ಮೇ ಏಪ್ರಿಲ್ ಇದು ಏಪ್ರಿಲ್ ಇಪ್ಪತ್ತೊಂದಕ್ಕೇನೋ ಇದು ಬಂತು, ಅದಾಗಿ ಎರಡು ದಿನದಲ್ಲಿ ಇದು ಬಂತು. ಇದನ್ನು ನೋಡಿಬಿಟ್ಟು ಮತ್ತೆ ಬದಲು ಮಾಡಿ ಪುನಃ ಕ್ಲೋರೋಕ್ವಿನ್ ಅನ್ನು ಅದರಲ್ಲಿ ಸೇರಿಸಿದ್ರು. ಇದು ಕರ್ನಾಟಕದ, ಇದು ಈ ವರ್ಷದ ಹೇಳ್ತಾ ಇರ್ತಾರೆ, ಈಗ ಮೊನ್ನೆ ಮೇ ಮೊನ್ನೆ ಏಪ್ರಿಲ್ನಲ್ಲಿ ಆಗಿರೋದು. ಇವುಗಳ ಆಧಾರದಲ್ಲಿ ತಯಾರು ಮಾಡಿರೋ ಹೋಮ್ ಐಸೋಲೇಷನ್ ಮೆಡಿಸಿನ್ ಕಿಟ್ ಒಂದು ನಿಮ್ಮ, ನೀವು ಕುಪ್ಪಳ್ಳಿಯವರು, ನಿಮ್ಮ ನಿಮ್ಮ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆದು ಕೂಡ ಇಲ್ಲಿದೆ. ಬಿ ಬಿ ಎಂ ಪಿ ಮನೆಯಲ್ಲಿದ್ದವರಿಗೆ ಡೆಕ್ಸಮೆಥಜೋನ್ ಕೊಡಿ ಅಂತ ಚೀಟಿಯಲ್ಲಿ ಬರೆದು ಕೊಟ್ಟಿದೆ. ಮೆಗಾನ್ ಹಾಸ್ಪಿಟ್ಲಲ್ಲಿ ಟೀಚಿಂಗ್ ಹಾಸ್ಪಿಟ್ಲು ಅಂತ ಇಲ್ಲಿ ಬರ್ಕೊಂಡು ಪ್ರೆಡ್ನಿಜೋಲೋನ್ ಐದು ದಿನ ಕೊಡಿ ಅಂತ ಅವ್ರು ಬರೆದಿದ್ದಾರೆ. ಇದು ಒಂದು ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆದು, ಮೆಡ್ರೋಲ್ ಅಂದರೆ ಅದು ಕೂಡ ಸ್ಟೀರಾಯ್ಡೆ, ಅದು ಕೊಡಿ ಅಂತ ಅವ್ರು ಬರ್ಕೊಂಡಿದ್ದಾರೆ. ಇನ್ನು ನಾನಾಗಲೇ ಹೇಳಿದಾಗೆ ಎಜಿತ್ರೋಮ್, ಇದೆಲ್ಲ ಖಾಸಗಿಯವ್ರದ್ದು ನಾನು ಸಂಗ್ರಹ ಮಾಡಿಟ್ಟದ್ದು, ಇದು ಮತ್ತೆ ಬಿ ಬಿ ಎಂ ಪಿದು. ಅಜಿತ್ರೋಮೈಸಿನ್, ಮಾಂಟೆಕ್, ಡಾಕ್ಸಿಸೈಕ್ಲಿನ್, ಟ್ಯಾಮಿಫ್ಲೂ, ಪ್ಯಾಂಟಾಪ್ ಡಿ, ಐವರ್ಮೆಕ್ಟಿನ್. ಇದು ಯಾಕೆ ನಾನು ಇದಕ್ಕೆ ಸುತ್ತು ಕಟ್ಟಿದ್ದೇನೆ ಅಂತಂದರೆ, ಈ ಅಜಿತ್ರೋಮೈಸಿನ್, ಪ್ಯಾಂಟಾಪ್ ಡಿ ಕೆಲವು ಕಡೆ ನನಗೆ ಅದು ಸಿಕ್ಕಿಲ್ಲ ಪ್ರಿಸ್ಕ್ರಿಪ್ಷನ್, ಇದರ ಜೊತೆಗೆ ಬಹುಶಃ ಕ್ಲೋರೋಕ್ವಿನ್ ಕೂಡ ಕೊಟ್ಟಿರ್ಬೋದು ಕೆಲವರು. ಈ ಎಜಿತ್ರೋಮೈಸಿನ್, ಕ್ಲೋರೋಕ್ವಿನ್ ಮತ್ತು ಈ ಡಿ ಅಂತ ಹೇಳೋ ಡೋಂಪಿರಿಡೋನ್, ಇವು ಮೂರು ಕೂಡ ಹೃದಯದ ಗತಿಯ ಮೇಲೆ ಪರಿಣಾಮ ಬೀರುವಂಥ ಔಷಧಗಳು ಒಂದೇ ರೀತಿಯಾಗಿ. ಸೊ ಈ ಮೂರನ್ನು ಜೊತೆಯಾಗಿ ಕೊಟ್ಟರೆ ಅದು ವಿಪರೀತ ಪರಿಣಾಮಕ್ಕೆ ಕಾರಣ ಆಗಿ ಹೃದಯ ಸ್ತಂಭನ ಆಗುವಂಥ ಸಾಧ್ಯತೆಗಳಿದೆ ಅಂತೆ. ಅಂಥ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದ ಕಾರಣಕ್ಕೇ ನಾನು ಆಗ ಹೇಳಿದಾಗಿ ಸೆಪ್ಟೆಂಬರ್ 14ರಂದು ನಾವು ದಯವಿಟ್ಟು ಇಂಥದನ್ನೆಲ್ಲ ಬಟ್ಟೆ ಬಳಕೆ ಮಾಡಬೇಡಿ ಅಂತ ಬರೆದಿದ್ದೆ. ಇದನ್ನೆಲ್ಲ ಓದಿ ಓದಿ ನೋಡಿ ನಾನು ಮೇ 7ನೇ ತಾರೀಕು ಮೊನ್ನೆ ಒಂದು ಲೇಖನವನ್ನು ಬರೆದೆ, ಅದು ನ್ಯೂಸ್ ಮಿನಿಟ್ನಲ್ಲಿ ಪ್ರಕಟ ಆಗಿದೆ. ಏನಂದರೆ ಭಾರತದಲ್ಲಿ ಒಂದೊಂದು ಸಂಸ್ಥೆ, ಒಂದೊಂದು ರಾಜ್ಯ, ಒಂದೊಂದು ವೈದ್ಯ, ಒಂದೊಂದು ಆಸ್ಪತ್ರೆದು ಒಂದೊಂದು ಚಿಕಿತ್ಸಾ ಕ್ರಮ ಇದೆ. ಇದರಿಂದ ಎಲ್ಲ ರೀತಿಯ ಗೊಂದಲಗಳಿಗೆ, ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ದೇರ್ ಇಸ್ ನೋ ರ್ಯಾಷನಲ್, ಸೈಂಟಿಫಿಕ್ ಆ್ಯಂಡ್ ಸೇಫ್ ಟ್ರೀಟ್ಮೆಂಟ್ ಪಾಲಿಸಿ ಇನ್ ಇಂಡಿಯಾ ಅಂತ ಬರೆದಿದ್ದೆ. ಇದು ಅಮೆರಿಕದ ರಾಷ್ಟ್ರೀಯ ಆರೋಗ್ಯ ಸೇವೆಗಳು ಮೈಲ್ಡ್ ಕಾಯಿಲೆಗೆ ಏನು ಕೊಡಬೇಕು, ನಾಟ್ ಹಾಸ್ಪಿಟಲ್, ಮೈಲ್ಡ್ ಟು ಮಾಡ್ರೇಟ್ ಕೋವಿಡ್. ದೇರ್ ಆರ್ ಇನ್ಸಫಿಷಿಯಂಟ್ ಡೇಟಾ ಟು ರೆಕಮೆಂಡ್ ಐದರ್ ಫಾರ್ ಆರ್ ಎಗೇನ್ಸ್ಟ್ ಎನಿ ಸ್ಪೆಸಿಫಿಕ್ ಆಂಟಿವೈರಲ್ ಆಂಟಿಬಾಡಿ ಥೆರಪಿ. ಏನು ಕೊಟ್ಟರು ಉಪಯೋಗ ಇಲ್ಲ, ಉಪಯೋಗ ಇದೆ ಅಂತ ಹೇಳೋದಕ್ಕೆ ಆಧಾರ ಇಲ್ಲ. ಆದ್ದರಿಂದ ಪ್ಯಾನಲ್ ರೆಕಮೆಂಡ್ಸ್ ದಿ ಯೂಸ್ ಆ್ಯಂಡ್ ಇದು ಆಯ್ತಲ್ಲ ಏನು ಕೊಡಬೇಡಿ ಅಂತ ಹೇಳಿದರು. ಅದರ ಜೊತೆಗೆ ಡೆಕ್ಸಮೆಥಜೋನ್ ಮತ್ತಿತ್ತ ಸ್ಟೀರಾಯ್ಡ್ಗಳನ್ನು ಕೊಡಲೇಬಾರದು ಅಂತ ಸ್ಪಷ್ಟವಾಗಿ ಬರೆದು, ಇದು ಅಮೆರಿಕದ್ದು, ನಮ್ಮದನ್ನು ಆಗ ತೋರಿಸಿದ. ಸೊ ನಾನು ಮೇ 7ಕ್ಕೆ ಲೇಖನ ಬರೆದು, ಅದರಲ್ಲಿ ಈ ಅಮೆರಿಕದ, ಇಂಗ್ಲೆಂಡ್ ಇದನ್ನೆಲ್ಲ ನಾನು ಅದಕ್ಕೆ ಲಿಂಕ್ ಎಲ್ಲ ಕೊಟ್ಟಿದ್ದೆ. ಇದು ನಾನು ಹೇಳಿದ ಕಾರಣಕ್ಕೆ ಈ ಥರ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅಂತೂ ಇಂತೂ ಈಗ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಈ ಒಂದು ಕಾರ್ಯಸೂಚಿಯನ್ನು ಬಿಡುಗಡೆ ಮಾಡಿದೆ. ಇದು ನಿನ್ನೆ ತಾನೇ ನನಗೆ ಕೈಗೆ ಸಿಕ್ಕಿತ್ತು. ಈಗ ಸ್ಪಷ್ಟವಾಗಿ ಇದನ್ನು ಬರೆದಿದ್ದಾರೆ, ಎ ಸಿಂಪ್ಟಮ್ಯಾಟಿಕ್ ಏನೂ ಕೊಡಬೇಡಿ, ಮೈಲ್ಡ್ ಏನೂ ಕೊಡಬೇಡಿ, ಸ್ಟೀರಾಯ್ಡ್ಸ್ ಕೊಡಬೇಡಿ, ಮಾಡರೇಟ್ ಸ್ಟೀರಾಯ್ಡ್ ಕೊಡುವಾಗ ಕೇಳಿಕೊಂಡು ಆಲೋಚನೆ ಮಾಡಿಕೊಂಡು ಕೊಡಿ, ಸಿವಿಯರ್ ಇದ್ದರೆ ಮಾತ್ರ, ಆಸ್ಪತ್ರೆಗೆ ದಾಖಲಾದರೆ ಮಾತ್ರ ಕೊಡಿ. ಇದು ಈಗ ನಿನ್ನೆ ಬಂದಿರೋದು. ಇದನ್ನು ಮಾಡೋದಕ್ಕೆ ನಮಗೆ ಒಂದು ವರ್ಷ ಬೇಕು, ಒಂದೂವರೆ ವರ್ಷ ಬೇಕಾಗ್ತದೆ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿ, ಇದನ್ನು ಯಾಕೆ ಮಾಡೋಕ್ಕಾಗಲ್ಲ ನಮಗೆ? ಜಗತ್ತಿನ ಎಲ್ಲ ದೇಶಗಳಲ್ಲಿ ಮಾಡಲಿಕ್ಕೆ ಆಗಿರೋದನ್ನು ಇಷ್ಟು ಸುಂದರವಾಗಿ ಈಗ ಸರ್ಕಾರಕ್ಕೆ ಮಾಡಲಿಕ್ಕೆ ಆಗ್ತಾ ಇದೆ ಅಂತಂದರೆ ಮೊದಲೇ ಯಾಕೆ ಮಾಡಬಾರ್ದಾಗಿತ್ತು? ಎ ಸಿಂಪ್ಟಮ್ಯಾಟಿಕ್ ಏನನ್ನು ಕೊಡಬೇಡಿ, ಮಾಸ್ಕ್ ಬೇಕಾದ್ರೆ ಹಾಕ್ಕೊಳ್ಳಿ, ದೂರ ನಿಂತುಕೊಳ್ಳಿ, ಕೈ ತೊಳ್ಕೊಳ್ಳಿ, ಕೆಮ್ಮಿದ್ರೆ ಏನು ಮುಖ ಮುಚ್ಚಿಕೊಳ್ಳಿ, ಅದು ಬಿಟ್ಟರೆ ಬೇರೆಲ್ಲ ಕಾಟ್ 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 ಏನು ಮಾಡಬೇಕು? ಸೌಮ್ಯ ರೂಪದ ಸೋಂಕಿದ್ರೆ ಇದಿಷ್ಟೇ ಮಾಡಿ, ಅಗತ್ಯ ಇದ್ದರೆ ಆಕ್ಸಿಜನ್ ಕೊಡಿ, ಇಲ್ಲಾಂದರೆ ಅದು ಬೇಡ. ಬೇರೆ ಯಾವುದೇ ಸ್ಟೀರಾಯ್ಡ್ ಆಗಲಿ, ಆ್ಯಂಟಿಕಾಗುಲೇಷನ್ ಆಗಲಿ, ಎಕ್ಸ್ರೇ, ಸಿ ಟಿ, ಇ ಟಿ, ಏನೂ ಬೇಡ. ಮಾಡ್ರೇಟ್, ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಾಯಿಲೆಗಳಿದ್ದರೆ ಆಸ್ಪತ್ರೆಗೆ ಬನ್ನಿ, ಕೆಲವು ಪರೀಕ್ಷೆಗಳನ್ನು ಮಾಡಬೇಕಾಗ್ಬೋದು. ಸಿವಿಯರ್ ಆಗಿದ್ದರೆ ಅಫ್ಕೋರ್ಸ್ ಅದಕ್ಕೆ ಬೇಕಾದನ್ನು, ಅದರಲ್ಲಿ ಏನೂ ಪ್ರಶ್ನೆಗಳಿಲ್ಲ. ಮತ್ತು ಇಲ್ಲಿ ಕೆಳಗೆ ಬರೆದಿದ್ದಾರೆ, ಪ್ಲೀಸ್ ಸಿ ಡಿಟೇಲ್ಡ್ ಗೈಡೆನ್ಸ್ ಫಾರ್ ಎಚ್ ಆರ್ ಸಿ ಟಿ. ಅಂದರೆ ಇವತ್ತು ಕರ್ನಾಟಕದಲ್ಲಿ ಅಂತೂ ನಾನು ಆಗ ಹೇಳಿದ ಕಳೆದ ವರ್ಷದ ಮೇನಲ್ಲಿ ಬಂದದ್ರಲ್ಲಿ ಎಲ್ಲರಿಗೆ ಸಿ ಟಿ ಮಾಡಿ ಅಂತ ಹೇಳಿ ನಮ್ಮ ವೈದ್ಯರು ಕೆಲವರ ಇದು ಏನು ವಿಡಿಯೋಗಳನ್ನು ನೀವು ನೋಡಿರ್ತೀರಿ, ಸಿ ಟಿ ಸ್ಕ್ಯಾನ್ನಲ್ಲಿ ಅಷ್ಟೇ ಈಗ ಗೊತ್ತಾಗೋದು, ಆರ್ ಟಿ ಪಿ ಸಿ ಆರ್ ಗೊತ್ತಾಗಲ್ಲ ಅಂತ ಎಲ್ಲರಿಗೂ ಎರಡು ಬಾರಿ ಮೂರು ಬಾರಿ ಸಿ ಟಿ ಮಾಡೋದು.
ಅಂತೂ ಇಂತೂ ಕೇಂದ್ರ ಸರ್ಕಾರ ಈಗ ಇದು ಮಾಡಬಾರದು ಅಂತ ಸ್ಪಷ್ಟವಾಗಿ ಹೇಳಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಇದು ಪ್ರಚಾರ ಆಗಿ ನಮ್ಮ ಮಾಧ್ಯಮಗಳು ಕಣ್ಣು ತೆರೆದು ಅವುಗಳ ಕಣ್ಣಿಗೆ ಇದೆಲ್ಲ ಬೀಳಲ್ಲ, ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ. ಇದೆಲ್ಲ ಬಿದ್ದು ಪ್ರಚಾರ ಆಗಿ ಯಾವಾಗ ಈ ಅನಗತ್ಯವಾದ ಪರೀಕ್ಷೆ ಚಿಕಿತ್ಸೆಗೆ ಕಡಿವಾಣ ಬೀಳ್ತದೆ ಅಂತ ನಾವು ಇನ್ನು ಕಾದು ನೋಡೋಣ. ಆದ್ದರಿಂದ ಮೊದಲ ವಾರ ದಯವಿಟ್ಟು ಇದು ಯಾವುದನ್ನು ಬಳಸಬೇಡಿ, ಯಾರು ಬರೆದು ಕೊಟ್ಟರು ಕೂಡ ತಗೊಳ್ಬೇಡಿ. ಮೊದಲ ವಾರದಲ್ಲಿ ಯಾವುದೇ ಔಷಧ ಅಗತ್ಯ ಇಲ್ಲ, ತನ್ನಿಂತಾನಾಗಿ ಕಡಿಮೆ ಆಗ್ತದೆ. ಹೆಚ್ಚಿನವರಲ್ಲಿ ಬಿಗಡಾಯಿಸುವವರಲ್ಲಿ ಕೂಡ ಈ ಔಷಧಗಳು ಬಿಗಡಾಯಿಸುವುದನ್ನು ತಡೆಯೋದಿಲ್ಲ. ಇನ್ಫ್ಯಾಕ್ಟ್ ಈ ಮದ್ದು ಔಷಧಗಳಿಂದಲೇ ಬೇರೆ ಬೇರೆ ಸಮಸ್ಯೆಗಳಾಗ್ಬೋದು. ಸೊ ಕ್ಲೋರೋಕ್ವಿನ್, ಎಜಿಥ್ರೋಮೈಸಿನ್, ಐವರ್ಮೆಕ್ಟಿನ್, ಡಾಕ್ಸಿಸೈಕ್ಲಿನ್, ಒಸೆಲ್ಟಾಮಿವಿರ್, ಫಾವಿಪಿರವಿರ್, ಕೊಲ್ಚಿಸಿನ್, ಸ್ಟೀರಾಯ್ಡ್ ಬಳಸಬೇಡಿ. ಜ್ವರ 102, 103 ಇದ್ರಷ್ಟೇ ಪ್ಯಾರಾಸಿಟಮಾಲ್ ತಗೊಳ್ಳಿ. ಇನ್ನು ಇಮ್ಯೂನ್ ಬೂಸ್ಟರ್, ನಿಮ್ಮ ರೋಗ ರಕ್ಷಣೆ ಏನು ಅದಕ್ಕೆ ಬಲ ಇಲ್ಲ, ಅದು ದುರ್ಬಲ ಆಗಿದೆ ಅಂತ ಅವರು ಹೇಳೋದು, ಅದನ್ನು ಸರಿ ಮಾಡ್ತೇವೆ ಅಂತ ಅವ್ರು ಹೇಳೋದು. ಇದು ಹೆಂಗಿದೆ ಹೇಗಿದೆ ಅಂತಂದ್ರೆ, ನಿನ್ನೆ ಒಬ್ಬರು ಪತ್ರಿಕೆ ಅವ್ರು ಕೇಳಿದಾಗ ಅದನ್ನು ಹೇಳಿದೆ ನಾನು, ನಿಮಗೆ ಉಸಿರಾಡ್ಲಿಕ್ಕೆ ಬರೋದಿಲ್ಲ, ಉಸಿರಾಡ್ಲಿಕ್ಕೆ ನಾನು ಕಲಿಸ್ತೇನೆ ಅಂತ ಈಗ ಇಬ್ರು ಇದ್ರು ಈಗ ಮೂರನೇ ಅವರು ಸೇರ್ಕೊಂಡಿದ್ದಾರೆ. ನಾವು ಅವ್ರವ್ರದ್ದು ಹೆಸರು ಕೊಡೋದು, ಹುಲಿ ಯೋಗ, ಸಿಂಹ ಯೋಗ, ಆಮೇಲೆ ಕಪ್ ಏನೇನೋ ಇದೆ ಬಿಡಿ, ಯಾಕೆ ನಾನು ಅವ್ರಿಗೆ ಯಾಕೆ ಪ್ರಚಾರ ಕೊಡಬೇಕು. ಸೊ ಉಸಿರಾಡ್ಲಿಕ್ಕೆ ಬರೋದಿಲ್ಲ, ಉಸಿರಾಡ್ಲಿಕ್ಕೆ ಕಲಿಸುವವರು ಇದ್ದ ಥರನೇ, ನಿಮ್ಮ ರೋಗ ರಕ್ಷಣೆ ಸರಿ ಇಲ್ಲ, ನಾವು ಸರಿ ಮಾಡ್ತೀವಿ ಅಂತ ಹೇಳುವಂಥ ಏನು ವ್ಯವಸ್ಥೆಗಳಿದ್ದಾವೆ. ಇದು ಕೇವಲ ಇದು ಯಾವುದೇ ಪದ್ಧತಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ಪದ್ಧತಿಗಳು ಇದರಲ್ಲಿ ಶಾಮೀಲಾಗಿದ್ದಾವೆ. ನಮ್ಮವರು ಆಧುನಿಕ ವೈದ್ಯರು ಜಿಂಕ್ ತಗೊಳ್ಳಿ, ವಿಟಮಿನ್ ಸಿ ತಗೊಳ್ಳಿ ಅಂತಿದ್ದಾರೆ. ಜಿಂಕ್ ನೀವು 40 ಮಿಲಿಗ್ರಾಮ್ ಮ್ಯಾಕ್ಸಿಮಮ್ ಡೋಸ್ ಅಲೌಡ್, ಅಗತ್ಯ ಇರೋದು 12 ಮಿಲಿಗ್ರಾಮ್, ಅದು ನಾವು ತಿನ್ನುವ ಆಹಾರದಲ್ಲೇ ನಮಗೆ ಸಿಗ್ತದೆ, ಅದಕ್ಕೇನು ಬೇರೆ ಸರ್ಕಸ್ ಮಾಡಬೇಕಾಗಿಲ್ಲ. ಅಂತೂ 40ಕ್ಕಿಂತ ಹೆಚ್ಚು ತಗೋಬಾರ್ದು, ಹೆಚ್ಚು ತಗೊಂಡ್ರೆ ಅದು ನಿಮ್ಮ ದೇಹದಲ್ಲಿ ತಾಮ್ರದ ಬಳಕೆಗೆ ಅಡ್ಡಿ ಉಂಟು ಮಾಡಿ ಅದರಿಂದ ರಕ್ತದ ಏನು ಹಿಮೋಗ್ಲೋಬಿನ್ ಕಡಿಮೆ ಆಗಿ ಈ ಮತ್ತೆ ಅದು ನಮ್ಮ ಟಿ ಕಣಗಳೇನಿದೆ ರೋಗ ರಕ್ಷಣಾ ವ್ಯವಸ್ಥೆ ಟಿ ಲಿಂಫೋಸೈಟ್ಸ್ ಅಂತ ಹೇಳ್ತೇವೆ, ಅವುಗಳ ಕಾರ್ಯಕ್ಕೂ ಕೂಡ ಜಿಂಕ್ ಅಡ್ಡಿ ಮಾಡಬಹುದು. ಆದ್ರಿಂದ ಅದು ರೋಗ ರಕ್ಷಣೆಯನ್ನು ಪ್ರಬಲಗೊಳಿಸುವ ಬದಲು ದುರ್ಬಲಗೊಳಿಸುವ ಸಾಧ್ಯತೆ ಇದೆ. ಅದರಿಂದ ಜಿಂಕ್ ಅನ್ನು ತಗೋಬೇಡಿ. ವಿಟಮಿನ್ ಸಿ ಇಂದ ಯಾವುದೇ ಉಪಯೋಗ ಇಲ್ಲ. ಇನ್ನು ಕೊರೋನೆಯಲ್ಲಿ ಇರ್ಬೋದು ಚವನಪ್ರಾಶ ಸಂಪೂರ್ಣವಾಗಿ ಸಕ್ಕರೆ ಪಾಕ, ಅದರಲ್ಲಿ 1/4 ಕೆಜಿ ಸಕ್ಕರೆ, ಅದರ ಜೊತೆ ಒಂದಷ್ಟು ಜೇನು, ಅದರ ಜೊತೆ ಒಂದಷ್ಟು ನೆಲ್ಲಿಕಾಯಿ, ಇವೆಲ್ಲ ಸೇರಿ ಅದು ಮಾಡಿರುವಂಥದ್ದು, ಮತ್ತೆ ತುಪ್ಪ ಇದೆ. ಸೊ ಚವನಪ್ರಾಶ, ಕಷಾಯ, ಕ್ವಾತ, ಅರಶಿನ ಹಾಲು, ಅರಶಿನ ಹಾಲು ದಯವಿಟ್ಟು ಗರ್ಭಿಣಿಯರು ತಗೊಳ್ಬೇಡಿ. ಅರಶಿನ ಗರ್ಭಿಣಿಯರಲ್ಲಿ ಗರ್ಭಕೋಶ ಸಂಕುಚನ ಆಗುವುದಕ್ಕೆ ಕಾರಣ ಆಗ್ಬೋದು, ಉತ್ತೇಜನ ಕೊಡ್ಬೋದು, ಅದರಿಂದ ಬೇಗನೆ ಹೆರಿಗೆ ಆಗುವಂಥ ಅಪಾಯ ಎಲ್ಲ ಇದೆ, ದಯವಿಟ್ಟು ತಗೊಬಿಡಿ. ಹೋಮಿಯೋಪತಿ ಯಾವುದಕ್ಕೂ ಕೆಲಸ ಮಾಡಲ್ಲ, ಏನಿವೆ ಯೋಗಕ್ಕೂ ಚಿಕಿತ್ಸೆಗೂ ಯಾವ ಸಂಬಂಧ ಇಲ್ಲ, ಇದನ್ನು ಬಹಳ ಸ್ಪಷ್ಟವಾಗಿ ಮೊದಲಿಂದ ಬರಿತಾ ಇದ್ದೇನೆ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇದು ಯಾವುದನ್ನು ನಾವು ಮಾಡುವ ಅಗತ್ಯ ಇಲ್ಲ, ಮಾಡಿದರೆ ಅದರಿಂದ ಪ್ರಯೋಜನವೂ ಇಲ್ಲ. ಆದ್ದರಿಂದ ಮತ್ತೆ ಈ ತ್ರಿರೋಗ ಸಂಗಮಕ್ಕೆ ಬರ್ತೇನೆ, ಯಾರಿಗೆ ಕೊರೋನಾ ಇದೆ ಅಥವಾ ಕೊರೋನಾ ಇಲ್ಲದವರೂ ಕೂಡ ರೋಗ ರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸದೆ ಸಬಲವಾಗಿ ಉಳಿಸುವುದಕ್ಕೆ ನೀವು ಮಾಡಬೇಕಾಗಿರೋದು ದುರ್ಬಲಗೊಳಿಸಬಲ್ಲಂಥ ಜೀವನ ಕ್ರಮವನ್ನು, ಆಹಾರ ಕ್ರಮವನ್ನು ತ್ಯಜಿಸಿಬಿಟ್ಟು ಅದನ್ನು ಸರಿಯಾಗಿ ಇಟ್ಟುಕೊಳ್ಳುವಂಥ ಆಹಾರ ಮತ್ತು ಏನು ವ್ಯಾಯಾಮವನ್ನು ಮಾಡಿ. ಏನು ಮಾಡಬೇಕು, ಸಕ್ಕರೆ, ಸಿಹಿ ತಿನಿಸು, ಲಘು ಪೇಯಗಳು, ಸಾಫ್ಟ್ ಡ್ರಿಂಕ್ಸ್, ಬೆಲ್ಲ, ಜೇನು, ಹಣ್ಣು ಮತ್ತು ಹಣ್ಣಿನ ರಸಗಳು, ಮೈದಾ, ಬ್ರೆಡ್, ಬಿಸ್ಕತ್, ನೂಡಿ ಇತ್ಯಾದಿಗಳನ್ನು ತಿನ್ನಲೇಬಾರದು. ಪ್ರಕೃತಿ ಸಹಜವಾದಂಥ ತರಕಾರಿ, ಮೀನು, ಮಾಂಸ, ಮೊಟ್ಟೆ, ಸ್ವಲ್ಪ ಮಟ್ಟಿಗೆ ಧಾನ್ಯಗಳನ್ನು ಬಳಕೆ ಮಾಡೋಣ. ಪಾರಂಪರಿಕವಾದ ಆಹಾರವನ್ನು ಸೇವಿಸೋಣ. ಅದರಿಂದ ನಿಮ್ಮ ರೋಗ ರಕ್ಷಣಾ ವ್ಯವಸ್ಥೆ ಗಟ್ಟಿಯಾಗಿರ್ತದೆ. ಅದನ್ನು ಗಟ್ಟಿ ಮಾಡಲಿಕ್ಕೆ ಬೇರೆ ಹೊರಗಿನಿಂದ ನೀವು ಯಾವುದನ್ನು ತಗೊಳ್ಳೋ ಅಗತ್ಯ ಇಲ್ಲ. ಇದು ಇಷ್ಟು ಮಾಡಿದರೆ ಕೊರೋನಾವನ್ನು ಗೆಲ್ಲುವುದಕ್ಕೆ ಯಾವ ಸಮಸ್ಯೆಯೂ ಆಗೋದಿಲ್ಲ. ಅದೇ ರೀತಿ ನಿತ್ಯವೂ ಕನಿಷ್ಠ 1/2 ಗಂಟೆ ವ್ಯಾಯಾಮ, 7-8 ಗಂಟೆ ನಿದ್ದೆ ಮಾಡಿ, ತಿನ್ನಬೇಕಾದ ಆಹಾರಗಳು ನಾನು ಈಗಾಗಲೇ ಹೇಳಿದೆ, ಬೀಜಗಳು ಅಂದರೆ ಬಾದಾಮಿ, ಗೋಡಂಬಿ ಇತ್ಯಾದಿ, ಇಡಿಯಾದ ಮೊಟ್ಟೆ, ಮೀನು, ಕೋಳಿ, ಮಾಂಸ, ತರಕಾರಿಗಳು, ಹಾಲು ಇಲ್ಲದೆ ಕಾಫಿ, ಚಾ, ಮಿತ ಪ್ರಮಾಣದಲ್ಲಿ ಧಾನ್ಯ, ಇವಿಷ್ಟನ್ನು ಮಾಡಿದರೆ ಕೊರೋನಾವನ್ನು ಎದುರಿಸೋದಕ್ಕೆ ಬಹಳ ಧೈರ್ಯದಿಂದ ನೀವು ಎದುರಿಸ್ಬೋದು. ಇನ್ನು ಇದನ್ನು ವಿವರಿಸಲಿಕ್ಕೆ ನಾನು ಹೋಗೋದಿಲ್ಲ, ಜಸ್ಟ್ ತೋರಿಸ್ತಾ ಇದ್ದೇನೆ ಅಷ್ಟೇ. ನೋಡಿ ಯಾವ ಥರ ಬೇರೆ ದೇಶಗಳಲ್ಲಿ ರೆಮ್ಡಿಸಿವಿರನ್ನು ಕೂಡ ಅಂಥ ಏನು ಷರತ್ತುಬದ್ಧವಾಗಿ 4-5ನೇ ದಿನದಲ್ಲಿ ಕೊಡಲಿಕ್ಕೆ ಶುರು ಮಾಡಲಿಕ್ಕೆ ಸಾಧ್ಯ ಆದರೆ ಮಾತ್ರ ಕೊಡಿ, ಅದರ ನಂತರ ಕೊಟ್ಟರೆ ಉಪಯೋಗ ಇಲ್ಲ, 10ನೇ ದಿನದೊಳಗೆ ಅದು ಕೊಟ್ಟು ಮುಗಿಬೇಕು. ಆದರೆ ನಮ್ಮ ದೇಶದಲ್ಲಿ ಇಂಥದ್ದನ್ನೆಲ್ಲ ಯಾರಿಗೆ 4-5 ದಿನದಲ್ಲಿ ಯಾರಿಗೆ ಏನು ಸಮಸ್ಯೆ ಆಗಲ್ಲ, ಆಸ್ಪತ್ರೆಗೆ ಯಾರು ಬರ್ತಾರೆ, ಅದರ ನಂತರ ಕೊಟ್ಟು ಉಪಯೋಗ ಇಲ್ಲ. ಆದ್ದರಿಂದ ರೆಮ್ಡಿಸಿವಿರ್, WHO ಹೇಳೋದೇನೆಂದರೆ ಕಂಡೀಷನಲ್ ರೆಕಮೆಂಡೇಷನ್ ಅಗೇನ್ಸ್ಟ್ ದ ಯೂಸ್ ಆಫ್ ರೆಮ್ಡಿಸಿವಿರ್, ಷರತ್ತುಬದ್ಧವಾಗಿ ನಾವು ಸಲಹೆ ಕೊಡೋದೇನು ಅಂತಂದರೆ ಇದನ್ನು
ಬಳಸುವುದಕ್ಕೆ ನಾವು ವಿರೋಧವಾಗಿದ್ದೇವೆ ಅಥವಾ ಇದನ್ನು ನಾವು ಸಮ್ಮತಿಸುವುದಿಲ್ಲ ಅಂತ. ಸೊ ಕೊನೆಯದಾಗಿ ಏನಂದರೆ ಕೊರೋನಾ ಗಂಭೀರ ಆದವರಲ್ಲಿ ಸಹಾಯಕ್ಕೆ ಬರುವಂಥದ್ದು ಮೂರು ಮಾತ್ರ. ಒಂದು ಆಮ್ಲಜನಕ, ಆಮ್ಲಜನಕ ಕಡಿಮೆ ಆದಾಗ ಅದನ್ನು ಮೊದಲಿಗೆ ನಳಿಕೆ ಮೂಲಕ ಅಥವಾ ಮಾಸ್ಕ್ ಮೂಲಕ, ಆಮೇಲೆ ಏನು ನಾನ್ ರೀಬ್ರೀದರ್ ಮಾಸ್ಕ್ ಅಂತ ಹೇಳ್ತೀವಿ, ಅದರಲ್ಲಿಯೂ ಆಗದಿದ್ದರೆ ಹೈ ಫ್ಲೋ ನ್ಯಾಚುರಲ್ ಕ್ಯಾನ್ಯುಲ, ಅದರಲ್ಲಿಯೂ ಆಗದಿದ್ದರೆ ನಾವು ಐ ಸಿ ಯುಗೆ ಅವರನ್ನು ವರ್ಗಾಯಿಸಿ ಅಲ್ಲಿ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತ ಮಾಡ್ತೇವೆ. ಅದು ಆಗದಿದ್ದರೆ ಇನ್ವೇಸಿವ್ ವೆಂಟಿಲೇಷನ್, ಗಂಟಲಿನ ಒಳಗೆ ಶ್ವಾಸನಾಳದ ಒಳಗೆ ನಳಿಕೆ ಹಾಕಿ ಏನು ಕೃತಕ ಉಸಿರಾಟವನ್ನು ಮಾಡುವಂಥದ್ದು. ಅದರ ಜೊತೆಗೆ ಎಚ್ಚರಿಕೆಯಿಂದ ಡೆಕ್ಸಮೆಥಜೋನ್ ಅಂತ ಸ್ಟೀರಾಯ್ಡ್ಗಳು ಎಷ್ಟು ಬೇಕೋ ಅಷ್ಟೇ, ಎಷ್ಟು ದಿನ ಬೇಕೋ ಅಷ್ಟೇ ದಿನ, ಮತ್ತು ಕೆಲವರಲ್ಲಿ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವಂಥ ಚುಚ್ಚುಮದ್ದು, ಇವಿಷ್ಟೇ ಕೊರೋನಾದ ಚಿಕಿತ್ಸೆಗೆ ಗಂಭೀರ ಆದವರಿಗೆ ಬೇಕಾಗಿರುವುದು. ಗಂಭೀರ ಆಗದವರಿಗೆ ಇದು ಯಾವುದೂ ಮಾಡುವ ಅಗತ್ಯ ಇಲ್ಲ, ಅದನ್ನು ಆಗಲೇ ನಾನು ಹೇಳಿದೆ. ಇದು ಸುಮ್ಮನೆ ತೋರಿ ನೋಡಿ, ಇದು ಆಗಲೇ ಹೇಳಿದೆ ನಾನು ಎಲ್ಲರಿಗೆ. ಇದು ಕೇಂದ್ರ ಸರ್ಕಾರದಿಂದ ಮೊದಲು ಕೂಡ ಹೇಳಿದರು ಅವರು, ಎಚ್ ಆರ್ ಸಿ ಟಿ ಟು ಬಿ ಡನ್ ಓನ್ಲಿ ಇಫ್ ದೇರ್ ಇಸ್ ವರ್ಸನಿಂಗ್, ಇಲ್ಲಾದರೆ ಮಾಡಬೇಡಿ ಅಂತ. ಈಗಲೂ ಅದನ್ನೇ ಹೇಳಿದ್ದಾರೆ. ಆದರೆ ನಮ್ಮಲ್ಲಿ ನೋಡಿ, ಒಂದು ಬಾಕ್ಸಲ್ಲಿ ಎಲ್ಲರಿಗೆ ಸಿ ಟಿ, ಇದು ಎಚ್ ಆರ್ ಸಿ ಟಿ ಮಾಡಿ ಇಫ್ ಅವೈಲೇಬಲ್, ನಾಟ್ ಇಫ್ ಏನು ಓನ್ಲಿ ಇಫ್ ನೆಸೆಸರಿ. ಹಾಗೆಲ್ಲ ಇದ್ದರೆ ನಿಮ್ಮಲ್ಲಿ ಸಿ ಟಿ ಸ್ಕ್ಯಾನ್ ಮೆಷಿನ್ ಇದ್ದರೆ ಮಾಡಿ, ಆ ಥರ ಇದೆ ಇದು. ಮತ್ತು ಅಗತ್ಯ ಇರುವ ಅಗತ್ಯ ಇಲ್ಲದಿರೋ ಎಲ್ಲ ಪರೀಕ್ಷೆಗಳನ್ನು ಪಟ್ಟಿ ಮಾಡಲಾಗಿದೆ. ಇದು ರಾಜ್ಯದ್ದು, ಇದು ಕೇಂದ್ರದ್ದು. ಸಿ ಟಿ ಸ್ಕ್ಯಾನನ್ನು ಮಾಡುವುದರಿಂದ ಕೊರೋನಾ ರೋಗವನ್ನು ಅಂದಾಜು ಮಾಡುವುದಕ್ಕಾಗಲಿ ಚಿಕಿತ್ಸೆ ಮಾಡುವುದಕ್ಕಾಗಲಿ ಯಾವುದೇ ಸಹಾಯ ಇಲ್ಲ ಅಂತ ಸಿ ಡಿ ಸಿ ಬಹಳ ಹಿಂದೆಯೇ ಹೇಳಿತ್ತು. ಅಮೆರಿಕನ್ ರೇಡಿಯೋಲಾಜಿಕಲ್ ಅಸೋಸಿಯೇಷನ್ ಕೂಡ ಬಹಳ ಹಿಂದೆಯೇ ಹೇಳಿತ್ತು. ಒಂದು ನಾವು ಪ್ರಕೃತಿಯಿಂದ ನಮಗೆ ವರ್ಷಕ್ಕೆ 3 ms ವಿಕಿರಣ ಪ್ರಾಪ್ತಿ ಆಗ್ತದೆ. ಅಂದರೆ ಸೂರ್ಯನ ರಶ್ಮಿಯಲ್ಲಿ ವಿಕಿರಣ ಇದೆಯಲ್ಲ, ಮತ್ತು ಸುತ್ತಮುತ್ತಲಿನ ಬೇರೆ ಎಲ್ಲ ಏನು ಇರುವಂಥ ಗ್ಯಾಜೆಟ್ಗಳು, ಉಪಕರಣ ಇತ್ಯಾದಿ, ಒಟ್ಟಾರೆಯಾಗಿ 3. ಒಂದು ಎಕ್ಸ್ರೇ ಮಾಡಿದರೆ 0.1, ಸಿ ಟಿ ಸ್ಕ್ಯಾನ್ ಮಾಡಿದರೆ ಎದೆಯದು 7. ಅಂದರೆ ಒಂದು ಸಿ ಟಿ ಸ್ಕ್ಯಾನ್ ಒಂದು ವರ್ಷ ಇಡೀ ನಿಮಗೆ ದೊರೆಯುವ ವಿಕಿರಣಕ್ಕಿಂತ ದುಪ್ಪಟ್ಟಿನಷ್ಟು ವಿಕಿರಣವನ್ನು ಅದು ನಿಮಗೆ ಕೊಡ್ತದೆ. ಅದರಿಂದ ಸಿ ಟಿ ಸ್ಕ್ಯಾನ್ ಮಾಡೋ ಮೊದಲು ಯಾರಾದರೂ ಡಾಕ್ಟ್ರು ಹೇಳಿದ್ರು ಅಥವಾ ನೀವಾಗಿ ಕೇಳಿ ಅದನ್ನು ಮಾಡಿಸಿಕೊಳ್ಳೋ ಬದಲು 100 ನೀವು ಆಲೋಚನೆ ಮಾಡಿಕೊಳ್ಳೋದು ಒಳ್ಳೆಯದು. ದುಡ್ಡು ಖರ್ಚಾಗೋದಷ್ಟೇ ಅಲ್ಲ, ಅನಗತ್ಯವಾದ ಭಯ, ಆತಂಕ, ಇತರ ಸಮಸ್ಯೆಗಳಿಗೆ ಮತ್ತು ಅನಗತ್ಯವಾದ ಚಿಕಿತ್ಸೆಗೆ ಅದು ದಾರಿಯಾಗುತ್ತೆ. ನಾನು ಚಿಕಿತ್ಸೆ ನೀಡ್ತಾ ಇರುವಂಥ ಏನು ಕೋವಿಡ್ ಸೋಂಕಿತರಲ್ಲಿ ಯಾರಲ್ಲಿಯೂ ಕೂಡ ಈ 1.5 ವರ್ಷದಲ್ಲಿ ಸಿ ಟಿ ಸ್ಕ್ಯಾನ್ ನಾನು ಮಾಡಿಸಿಲ್ಲ, ಅದು ಮಾಡಿಸುವ ಅಗತ್ಯ ನನಗೆ ಕಂಡು ಬಂದಿಲ್ಲ. ಇದು ಒಬ್ಬರ ಎಕ್ಸ್ರೇಯನ್ನು ನಾನು ತೋರಿಸ್ತಾ ಇದ್ದೇನೆ. ಇದು ನಿಮಗೆ ಧೈರ್ಯ ತುಂಬೋದಕ್ಕೆ, ನಾನು ಏನು ಮಾಡಿದ್ದೇನೆ ಅಂತ ಹೇಳೋ ಉದ್ದೇಶ ನನ್ನದಲ್ಲ, ಧೈರ್ಯ ತುಂಬೋದಕ್ಕೆ ತೋರಿಸ್ತಾ ಇದೆ. ಇದು 4ನೇ ದಿನ ಅವರ ಎಕ್ಸ್ರೇ ಸುಮಾರಾಗಿ ನಾರ್ಮಲ್ ಆಗಿದೆ. ಎಡಗಡೆಯಲ್ಲಿ ನೀವು ಸ್ವಲ್ಪ ಇದಾಗಿರೋದನ್ನು, ಹೇಜಿನೆಸ್ ಇರೋದನ್ನು ನೋಡ್ಬೋದು. ಸಿ ಆರ್ ಪಿ 13, LDH. ಈ ಸಿ ಆರ್ ಪಿ ಉರಿಯೂತವನ್ನು ತೋರಿಸ್ತದೆ ಎಷ್ಟಿದೆ. ನಾರ್ಮಲಿ ಅದು 1 or 2 ಇರ್ತದೆ, ಆದರೆ ಸಾಮಾನ್ಯವಾಗಿ ಸೋಂಕು ರೋಗಗಳಲ್ಲಿ 20-25 ಹೋಗ್ತದೆ ಯಾವುದೇ ಸೋಂಕಿದ್ರು ಕೂಡ. LDH ಅಂಥದ್ದು ಅದು ನಮ್ಮ ರಕ್ತದಲ್ಲಿರುವ ಒಂದು ಕಿಣ್ವ, ಅದು ನಮ್ಮ ದೇಹದ ಅಂಗಾಂಗಗಳು ಏನು ಅವುಗಳಿಗೆ ಹಾನಿಯಾದಾಗ ಅವುಗಳಿಂದ ಬಿಡುಗಡೆಯಾಗಿ ರಕ್ತದಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗ್ತದೆ. ಆದ್ದರಿಂದ ಸಾಮಾನ್ಯವಾಗಿ 250-300 ಇರ್ತದೆ. ಸೊ ಅದು 500 ಮೇಲೆ ಹೋದರೆ ಸ್ವಲ್ಪ ಸಮಸ್ಯೆ ಇದೆ ಅಂತ ಅದು ಸೂಚಿಸ್ತದೆ. ಈ 4ನೇ ದಿನ ಬಂದಾಗ ಇದು ಇಷ್ಟು ಇತ್ತು, ಅವರ ಆಮ್ಲಜನಕ 97 ಇತ್ತು, ಮನೆಯಲ್ಲೇ ಇರ್ತೇನೆ ಅಂತಂದರು, ಆಮ್ಲಜನಕ ನೋಡ್ತಾ ಇರಿ ಅಂತ ಹೇಳಿದೆ. ಅದಾಗಿ 4 ದಿನಕ್ಕೆ ಅವರು ಮತ್ತೆ ಅದು ಸ್ವಲ್ಪ ಸಮಸ್ಯೆ ಆದಾಗ ಬಂದರು. 10ನೇ ದಿನ ಮತ್ತೆ ಎಕ್ಸ್ರೇ ಮಾಡಿದಾಗ ಇಲ್ಲಿ ನೋಡಿ, ಈ ಶ್ವಾಸಕೋಶಗಳು 2 ಸಂಪೂರ್ಣವಾಗಿ ಇದು ನ್ಯೂಮೋನಿಯಾ ಆವರಿಸಿರುವುದನ್ನು ನೀವು ನೋಡ್ಬೋದು. ಈ ಹಂತದಲ್ಲಿಯೂ ಕೂಡ ನಾವು ಇವರಿಗೆ ಸಿ ಟಿ ಸ್ಕ್ಯಾನ್ ಮಾಡಿಸಿಲ್ಲ, ಯಾಕಂದರೆ ಭಾಳ ಸ್ಪಷ್ಟವಾಗಿ ಇದು ಕೋವಿಡ್ ನ್ಯೂಮೋನಿಯಾ ಇದೆ. ಆವಾಗ ಅವರ ಸಿ ಆರ್ ಪಿ 110 ಆಗಿತ್ತು, LDH 694, ಆಮ್ಲಜನಕ 76. ಅವರಿಗೆ ನಾವು ನಾನ್ ರೀಬ್ರೆದರ್ ಮಾಸ್ಕಲ್ಲಿ 15 ಲೀಟರ್ನಷ್ಟು ಆಕ್ಸಿಜನ್ ಕೊಟ್ಟೆವು. ಹೆಪರಿನ್ ಅಂದರೆ ರಕ್ತ ಹೆಪ್ಪುಗಟ್ಟದಂಥ ಇರೋ ಇಂಜೆಕ್ಷನ್, ಮತ್ತು ಅಫ್ಕೋರ್ಸ್ ಡೆಕ್ಸಮೆಥಜೋನ್ ಕೊಟ್ಟೆವು, ಮತ್ತೊಂದು ಆಂಟಿಬಯೋಟಿಕ್ ಕೊಟ್ಟೆವು. 1 ವಾರ 10 ದಿನದ ನಂತರ ಅವರು ಸಂಪೂರ್ಣ ಇದು ನೋಡಿ, ಎಕ್ಸ್ರೇ ವ್ಯತ್ಯಾಸ ನಿಮಗೆ ಕಾಣ್ತದೆ. ಈಗ ಇನ್ನು 15 ದಿನದ ನಂತರ ಬರ್ತಾರೆ, ಆಗ ಮತ್ತೆ ಎಕ್ಸ್ರೇ ಮಾಡಿದರೆ ಇದು ಇನ್ನಷ್ಟು ಕ್ಲಿಯರ್ ಆಗಿರ್ತದೆ. ಸಿ ಆರ್ ಪಿ 1.6 ಬಂತು. SPO2 ಆಮ್ಲಜನಕ ಇಲ್ಲದೇ ರೂಮ್ ಅಂದರೆ ಕೋಣೆಯಲ್ಲಿ ಸಹಜವಾಗಿ 97.
ಆ ಹಂತದಲ್ಲಿ ಅವರನ್ನು ಡಿಸ್ಚಾರ್ಜ್ ಮಾಡಿದ್ದೇನೆ. ಅದರ ನಂತರ ಸಿ ಟಿ ಸ್ಕ್ಯಾನ್ ಆಗಲಿ, ರೆಮ್ಡಿಸಿವಿರ್ ಆಗಲಿ, ಟೊಸಿಲಿಜಿಮ್ಯಾಬ್ ಆಗಲಿ, ಬೇರೆ ಯಾವುದನ್ನು ಇವರಲ್ಲಿ ಬಳಸಿಲ್ಲ. ನಾನು ಈಗಾಗಲೇ ಹೇಳಿರುವಂಥ ಏನು ಆಹಾರ ನಿಮಗೆ ಹೇಳಿದೆ ಅದನ್ನು ಭಾಳ ಕಟ್ಟುನಿಟ್ಟಾಗಿ ಈ 4-10 ದಿನದ ಮಧ್ಯೆ ಬಹುಶಃ ಅವರು ಮನೆಯಲ್ಲಿರುವಾಗ ಕಟ್ಟುನಿಟ್ಟಾಗಿ ಮಾಡಿಲ್ಲ, ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕಾಯ್ತು ಅವರಿಗೆ. ಅದು ಮಾಡಿದ ನಂತರ ಮತ್ತು ಈ ಚಿಕಿತ್ಸೆಯ ನಂತರ ಈ ರೀತಿಯಾಗಿ ಹುಷಾರಾಗಿದ್ದಾರೆ, ಮನೆಗೆ ಹೋಗಿದ್ದಾರೆ, ಆಮೇಲೆ ಒಂದ್ಸಲ ಬಂದು ತೋರಿಸಿದ್ದಾರೆ. ಇನ್ನು 15-20 ದಿವಸದ ನಂತರ ಮತ್ತೆ ಬರ್ತಾರೆ. ಇದು ಇನ್ನೊಂದು, ಇದು 9ನೇ ದಿನ. ಸಿ ಆರ್ ಪಿ 285, ಎಲ್ ಡಿ ಎಚ್ 443, ಆಕ್ಸಿಜನ್ 91. ಅವರಿಗೆ ಆಕ್ಸಿಜನ್ 3 ಲೀಟರ್, ಡೆಕ್ಸಾಮೆಥಜೋನ್ 6 ಮಿಲಿಗ್ರಾಮ್ಸ್, LMWH ಕೊಟ್ಟೆವು. 4 ದಿನದ ನಂತರ ಇದು ಎಕ್ಸ್ರೇ, ಇದರಲ್ಲಿ ಆಗಲೇ ಇಂಪ್ರೂವ್ಮೆಂಟ್ ಆಗೋದನ್ನು ನೀವು ನೋಡ್ತಾ ಇದ್ದೀರಿ. ಸಿ ಆರ್ ಪಿ ಕಡಿಮೆ ಆಯಿತು, 47ಕ್ಕೆ ಬಂತು. ಎಲ್ ಡಿ ಎಚ್ ಕಡಿಮೆ ಆಯಿತು, ಆಮ್ಲಜನಕ ಇಂಪ್ರೂವ್ ಆಯಿತು. ಇದು ಮಧ್ಯಾಹ್ನ ಕಂಟಿನ್ಯೂ ಮಾಡಿದೆವು, ಅದು ಅಟ್ಲೀಸ್ಟ್ ಒಂದು ವಾರ ಕೊಡ್ತೇವೆ ನಾವು. ಇದು 17ನೇ ದಿನ, ಅಂದರೆ ಇನ್ನೂ 4 ದಿನಗಳ ನಂತರ. ಸಿ ಆರ್ ಪಿ 18, ಎಲ್ ಡಿ ಎಚ್ 263, ವಿದೌಟ್ ಆಕ್ಸಿಜನ್ 93% ಆಕ್ಸಿಜನ್ ಮಟ್ಟ. ಮನೆಗೆ ಡಿಸ್ಚಾರ್ಜ್ ಮಾಡಿದ್ದೀನಿ, ಅವರು ಆರಾಮಾಗಿದೆ. ಆದ್ದರಿಂದ ಇದು ನಮ್ಮ ಪುಸ್ತಕದಲ್ಲಿ ನಾವು ಆಗ ಬರೆದಿರೋ August 15ಕ್ಕೆ ಬಿಡುಗಡೆಯಾದ ಕೃತಿ ಇದು. ಒಟ್ಟಿನಲ್ಲಿ ಹೊಸ ಕೊರೋನಾ ವೈರಸ್ ಮನುಷ್ಯರಿಗೆ ಸೋಂಕದಂತೆ, ಸೋಂಕಿದರೆ ದೇಹದೊಳಗೆ ಬೆಳೆಯದಂತೆ, ಬೆಳೆದರೆ ಸಮಸ್ಯೆಗಳನ್ನು ಉಂಟು ಮಾಡದಂತೆ ತಡೆಯಬಲ್ಲ ಯಾವುದೇ ಔಷಧಗಳಾಗಲಿ ಚಿಕಿತ್ಸಾ ಕ್ರಮಗಳಾಗಿ ವೈಜ್ಞಾನಿಕವಾಗಿ ಶ್ರುತಪಟ್ಟಿಲ್ಲ, ಆವಾಗಲೂ ಇಲ್ಲ, ಇವಾಗಲೂ ಇಲ್ಲ. ಹೆಚ್ಚಿನ ಸೋಂಕಿತರಲ್ಲಿ ಅವರವರ ರೋಗ ರಕ್ಷಣಾ ವ್ಯವಸ್ಥೆಯೇ ಕೊರೋನಾ ಸೋಂಕನ್ನು ಗುಣಪಡಿಸುವುದರಿಂದ ಅಂಥ ಔಷಧಗಳ ಅಗತ್ಯವೂ ಇಲ್ಲ. ಸಕ್ಕರೆ, ಸಂಸ್ಕರಿತ ಆಹಾರ, ಧೂಮಪಾನ, ಮದ್ಯಪಾನಗಳಿಲ್ಲದ ಆರೋಗ್ಯಕರ ಆಹಾರ ಮತ್ತು ನಿಯತ ವ್ಯಾಯಾಮವೆಸಗುವ ಆರೋಗ್ಯಕರ ಜೀವನ ಶೈಲಿಗಳಿಂದ ನಮ್ಮ ರೋಗ ರಕ್ಷಣಾ ವ್ಯವಸ್ಥೆಯನ್ನು ಸದೃಢವಾಗಿಟ್ಟುಕೊಂಡರೆ ಯಾವುದೇ ಚಿಕಿತ್ಸೆಗಳಿಲ್ಲದೆಯೇ ಕೊರೋನಾ ಸೋಂಕನ್ನು ಮಣಿಸಬಹುದು. ಇದು ನಾನು ಹೇಳಿದ ಯುರೋಪಿಯನ್ ಜರ್ನಲ್, ಅದೆಲ್ಲ ಈಗ ಬಂದಿರೋದು. ಇದು ನಾವು ಕಳೆದ ಆಗಸ್ಟಲ್ಲೇ ಬರೆದಿರುವಂಥದ್ದು. ತೀವ್ರ ರೂಪದ ಸಮಸ್ಯೆಗಳಾದವರಿಗೆ ಉನ್ನತ ಮಟ್ಟದ ಜೀವರಕ್ಷಕ ಚಿಕಿತ್ಸೆ ಅಗತ್ಯವಿದ್ದು ಆಧುನಿಕ ವೈದ್ಯ ವಿಜ್ಞಾನವು ಅದನ್ನು ಒದಗಿಸುವುದಕ್ಕೆ ಸನ್ನದ್ಧವಾಗಿದೆ ಅಂತ ಬರೆದಿದ್ದೆ. ಇನ್ನೊಂದೆರಡು ವಿಷಯಗಳನ್ನು ವ್ಯಾಕ್ಸಿನ್ ಬಗ್ಗೆ ಹೇಳ್ತೇನೆ. ಮೂರು ಜಾತಿಯ ವ್ಯಾಕ್ಸಿನ್ಗಳಿದೆ. ಅಮೆರಿಕದಲ್ಲಿ ಮಾಡರ್ನ, ಫೈಜರ್ನ mRNA ಲಸಿಕೆಗಳು, ಅವು ಈ ವೈರಸ್ಸಿನ ಏನು ಮುಳ್ಳಿನ ಪ್ರೋಟೀನ್ ಅಂತ ಹೇಳಿದೆ ನಾನು, ಈ ACE2 ತಗಲಿಕೊಳ್ಳುವಂಥ ಪ್ರೋಟೀನ್, ಆ ಪ್ರೋಟೀನನ್ನು ನಮ್ಮ ದೇಹದಲ್ಲಿ ತಯಾರು ಮಾಡಲಿಕ್ಕೆ ಬೇಕಾದ mRNAಯನ್ನು ದೇಹಕ್ಕೆ ಚುಚ್ಚುವಂಥದ್ದು. ಅಂದರೆ ಈ ವ್ಯಾಕ್ಸಿನ್ ತಗೊಂಡವರ ದೇಹದ ಜೀವಕೋಶಗಳೇ mRNAಯನ್ನು ಉತ್ಪಾದನೆ ಮಾಡ್ತವೆ. ಉತ್ಪಾದನೆ ಮಾಡಿದಾಗ ಅದಕ್ಕೆ ವಿರೋಧವಾಗಿ ಪ್ರತಿಕಾಯಗಳು ಸಿದ್ಧಗೊಳ್ಳುತ್ತವೆ ಅಂತ ಹೇಳುವಂಥದ್ದು ತರ್ಕ. ಇದನ್ನು ಈಗ ಅಮೆರಿಕದಲ್ಲಿ ಕೊಟ್ಟಿದ್ದಾರೆ, ಭಾರತಕ್ಕೂ ಇದು ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದು, ಎರಡು ವೈರಸ್ಗಳ ಮಿಶ್ರಣ. ಚಿಂಪಾಂಜಿಯಲ್ಲಿ ಗಂಟಲು ನೋವನ್ನು ಉಂಟು ಮಾಡುವ ಎಡಿನೋ ವೈರಸ್ಸನ್ನು ನಿಸ್ತೇಜಗೊಳಿಸಿ ಈ ಕೊರೋನಾ ವೈರಸ್ಸಿನ ಮುಳ್ಳಿನ ಪ್ರೋಟೀನನ್ನು ಅದಕ್ಕೆ ಸಿಕ್ಕಿಸಿ ಮಾಡಿರುವಂಥ ಕೃತಕವಾದ ಒಂದು ಏನು ಜೀವ ಇಲ್ಲದಂಥ ಬೆಳೆಯದಂಥ ವೈರಾಣು. ಇದು ನಮ್ಮ ಕೋವ್ಯಾಕ್ಸಿನ್. ಇದನ್ನು ಇದು ಇನ್ಆಕ್ಟಿವೇಟೆಡ್, ಅದು ಇಲ್ಲಿದೆ ಕೋವಿಶೀಲ್ಡ್. ನಾನೀಗ ಹೇಳಿರೋದು ಇದು ಕೋವಿಶೀಲ್ಡ್ ಭಾರತದ ವ್ಯಾಕ್ಸಿನ್ ಅಲ್ಲ. ಇದನ್ನು ತಯಾರು ಮಾಡಿರೋರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಅಸ್ತ್ರಜನಕ. ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ, ಜಗತ್ತಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ, 100 ಕೋಟಿಯಷ್ಟು ಸಂಖ್ಯೆಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಪೂನಾದ ಸೀರಮ್ ಇನ್ಸ್ಟಿಟ್ಯೂಟಿಗೆ ಅವರು ಒಪ್ಪಂದ ಮಾಡಿಕೊಂಡಿದ್ದಾರೆ. ಅದು ಈಗ ಭಾರತದಲ್ಲಿ ಕೋವಿಶೀಲ್ಡ್ ಆಗಿ ಈಗ ಲಭ್ಯ ಇದೆ. ಮೂರನೇದು, ಭಾರತದ ವಿಜ್ಞಾನಿಗಳು, ಭಾರತ್ ಬಯೋಟೆಕ್ ಮತ್ತು ನಮ್ಮ ICMR ಜಂಟಿಯಾಗಿ ಉತ್ಪಾದನೆ ಸಿದ್ಧಪಡಿಸಿದಂಥ ಕೋವ್ಯಾಕ್ಸಿನ್. ಇದು ಹಳೆಯ ವ್ಯಾಕ್ಸಿನ್ ತಂತ್ರಜ್ಞಾನ. ಅಂದರೆ ವೈರಸ್ಸನ್ನು ನಿಸ್ತೇಜಗೊಳಿಸಿ, ಇಡೀ ವೈರಸ್ ಕಣವನ್ನು ನಿಸ್ತೇಜಗೊಳಿಸಿ ಚುಚ್ಚುವಂಥದ್ದು, ಅದು ಕೋವ್ಯಾಕ್ಸಿನ್. ಸೊ ಇದು ಹಳೆಯ ತಂತ್ರಜ್ಞಾನ, ಇದು ಅದರ ನಡುವಿನ ತಂತ್ರಜ್ಞಾನ ಕೋವಿಶೀಲ್ಡ್. ಈ mRNA ಇದು ಹೊಸ ತಂತ್ರಜ್ಞಾನ. ಇದೇ ಮೊತ್ತ ಮೊದಲ ಬಾರಿಗೆ ಅದನ್ನು ಒಂದು ಲಸಿಕೆಯ ಬಳಕೆಗೆ ನಾವು ಉಪಯೋಗಿಸ್ತಾ ಇದ್ದೇವೆ. ಕೊರೋನಾ ಸೋಂಕು ಒಮ್ಮೆ ತಗಲಿದವರಿಗೆ ಜೀವನ ಪರ್ಯಂತ ರೋಗ ರಕ್ಷಣೆ ಇರ್ತದೆ. ಆದ್ದರಿಂದ ಒಮ್ಮೆ ಸೋಂಕು ತಗಲಿದವರಿಗೆ ಮತ್ತೆ ಸೋಂಕು ತಗಲುವುದಿಲ್ಲ. ನಾನು ಮೊದಲಿನಿಂದಲೇ ಹೇಳ್ತಾ ಬಂದಿರುವುದು ಏನಂದರೆ, ಸೋಂಕು ತಗಲಿ ಹೋದವರಿಗೆ ಲಸಿಕೆ ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಅಂತ. ಯಾಕಂತಂದರೆ ಸೋಂಕು ಬಂದಿದೆ ಅಂತ ಲಸಿಕೆಯಲ್ಲಿ ನೀವೇನು ಮಾಡ್ತೀರಿ, ಅದೇ ವೈರಸ್ಸಿನ ಒಂದು ಭಾಗವನ್ನು ನಾವು ಕೊಡ್ತೇವೆ ಹೊರಗಡೆಯಿಂದ. ಇಡೀ ಸೋಂಕು ತಗಲಿ ಆದಮೇಲೆ ಅದರ ಭಾಗವನ್ನು ತಗೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಸೋಂಕಿನಲ್ಲಿ ರೋಗ ರಕ್ಷಣೆ ಸಿಗದಿದ್ದರೆ ಲಸಿಕೆಯಲ್ಲಿ ಸಿಗೋದಿಲ್ಲ.
ಅದರಿಂದ ಸೋಂಕು ತಗಲಿದವರಿಗೆ ಅದು ವೈರಸ್ ಸೋಂಕು ತಗಲಿದವರಿಗೆ ಜೀವನ ಪರ್ಯಂತ ರಕ್ಷಣೆ ಇರ್ತದೆ ಅದನ್ನ ಎಷ್ಟೋ ಅದು ಸುಮ್ಮನೆ ತೋರಿಸಿದ್ದೇನೆ ಇಲ್ಲಿ ನಿಮಗೆ ಧೈರ್ಯ ಬರೋದಕ್ಕೆ ಬೇಕಾದಷ್ಟು ಅಧ್ಯಯನಗಳು ಇವತ್ತು ಪ್ರಕಟ ಆಗಿವೆ ಟಿ ಸೆಲ್ ಇಮ್ಯುನಿಟಿ ಬರ್ತದೆ ಪ್ಲಾಸ್ಮಾ ಸೆಲ್ ಬರುತ್ತೆ ಸಿ ಡಿ ಫೋರ್ ಸಿ ಡಿ ಏಟ್ ಅದು ಕೂಡ ಅದೇ ಇಮ್ಯೂನ್ ವ್ಯವಸ್ಥೆಯ ಕಣಗಳು ಅವುಗಳು ಕೂಡ ಸನ್ನದ್ಧಗೊಳ್ಳುತ್ತವೆ ಆದ್ದರಿಂದ ಒಂದು ಸಾರಿ ಸೋಂಕು ತಗಲಿದರೆ ಅದು ಎಷ್ಟೇ ಸೌಮ್ಯ ಸೋಂಕಾಗಿದ್ರೂ ಕೂಡ ರೋಗ ರಕ್ಷಣೆ ಬರ್ತದೆ ಇದು ಇಂಗ್ಲೆಂಡ್ನಲ್ಲಿ ನರ್ಸ್ಗಳಲ್ಲಿ ಮತ್ತು ದೀರ್ಘಕಾಲ ಆರೈಕೆ ಮಾಡುವಂಥ ಕೇಂದ್ರಗಳೇನಿದೆ ವಯಸ್ಕರು ಹಿರಿಯ ಜೀವಗಳು ಅಲ್ಲಿ ನಡೆಸಿರುವ ಅಧ್ಯಯನಗಳು ಅಲ್ಲಿನ ಆರೋಗ್ಯ ಕಾರ್ಯಕರ್ತರನ್ನ ಮತ್ತು ಹಿರಿಯರನ್ನು ಮತ್ತು ಅವರ ಸಿಬ್ಬಂದಿಯನ್ನು ಪರೀಕ್ಷೆ ಮಾಡಿ ನೋಡಿದಾಗ ಸೋಂಕು ತಗಲಿದವರಲ್ಲಿ ಮತ್ತೆ ಸೋಂಕಿದ ಸಂದರ್ಭಗಳು ಅಥವಾ ಅಂಥ ಪ್ರಕರಣಗಳು ತೀರಾ ಅತ್ಯಲ್ಪ ಅಥವಾ ಇಲ್ಲವೇ ಇಲ್ಲ ಅಂತೇಳಿ ಅವರು ವರದಿ ಮಾಡಿದ್ದಾರೆ ಇದನ್ನು ಯಾಕೆ ಹೇಳಿದೆ ಅಂತಂದರೆ ಇವತ್ತು ಬೆಂಗಳೂರಿನಲ್ಲಿ ಅಥವಾ ಕೆಲವು ಕಡೆ ಯೂನಿವರ್ಸಿಟಿಗಳಲ್ಲಿ ಲಸಿಕೆ ತಗೊಳ್ಳದೇ ಇದ್ರೆ ಇವತ್ತು ಕೂಡ ಪತ್ರಿಕೆಯಲ್ಲಿತ್ತು ವಿದೇಶಗಳಿಗೆ ಹೋಗುವವರು ಹೋಗಲಿಕ್ಕೆ ಬೇಕಾಗಿ ಲಸಿಕೆ ಹಾಕ್ಕೊಳ್ತಾ ಇದ್ದಾರೆ ಅಂದರೆ ವ್ಯಾಕ್ಸಿನ್ ಪಾಸ್ಪೋರ್ಟ್ಗಳನ್ನು ಮಾಡುವ ಒಂದು ಪ್ರಯತ್ನ ನಡೀತಾ ಇದೆ ಲಸಿಕೆ ತಗೊಳ್ಳೋದವರಿಗೆ ಉನ್ನತ ಶಿಕ್ಷಣ ಇಲ್ಲ ಲಸಿಕೆ ತೆಗೆದುಕೊಳ್ಳೋದವರು ಬಸ್ ಹತ್ತಲಿಕ್ಕಿಲ್ಲ ಲಸಿಕೆ ತಗೊಳ್ಳೋದವರು ವಿಮಾನ ಹತ್ತಬಾರ್ದು ಲಸಿಕೆ ತಗೊಳ್ಳೋದವರು ವಿದೇಶಕ್ಕೆ ಹೋಗಬಾರ್ದು ಇಂಥ ಪ್ರಯತ್ನ ನಡೀತಾ ಇದೆ ಆದ್ದರಿಂದ ಅದರ ಬಗ್ಗೆ ನಮ್ಮ ನಿಮ್ಮ ನಿಲುವು ಏನಿರಬೇಕು ಅಂತ ಹೇಳೋದನ್ನು ನೀವೆಲ್ಲರೂ ಆಲೋಚನೆ ಮಾಡಬೇಕು ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ನಮ್ಮ ಕೇಂದ್ರದ ಆರೋಗ್ಯ ಸಚಿವರು ಮೊನ್ನೆ ತಾನೇ G7 ಏನು ಅವರ ಶೃಂಗಸಭೆಯಲ್ಲಿ ಅವರ ವಿಶೇಷ ಆಹ್ವಾನಿತರಾಗಿ ಮಾತಾಡಿದಾಗ ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೇವೆ ಯಾಕಂದರೆ ಭಾರತದಲ್ಲಿ ಕೇವಲ 3% ಜನರಿಗೆ ಅಷ್ಟೇ ನಾವು ಲಸಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಆದ್ದರಿಂದ ನೀವು ಈ ಥರ ಮಾಡೋದ್ರಿಂದ ಇದು ಎಲ್ಲರಿಗೆ ಅನ್ಯಾಯ ಮಾಡಿದಾಗ್ತದೆ ಡಿಸ್ಕ್ರಿಮಿನೇಷನ್ ಮಾಡಿದಾಗ್ತದೆ ಆದ್ದರಿಂದ ನಾವು ಇದನ್ನು ಒಪ್ಪೋದಿಲ್ಲ ಅಂತ ಅಲ್ಲಿ ಹೇಳಿದ್ದಾರೆ ಸೊ ಆದ್ದರಿಂದ ಅಲ್ಲಿ ಹೇಳಿರೋದನ್ನು ಇಲ್ಲಿ ನಮ್ಮ ದೇಶದಲ್ಲಿಯೂ ಕೂಡ ಅದನ್ನು ಅವರು ಹೇಳಬೇಕು ಕೇಂದ್ರ ಸರ್ಕಾರ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಅದೇ ರೀತಿ ಈಗಾಗಲೇ ಸೋಂಕು ತಗಲಿದವರು 6 ತಿಂಗಳು ಲಸಿಕೆ ತಗೊಳ್ಳಬೇಡಿ ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ ಆದ್ದರಿಂದ ಸೋಂಕು ತಗಲಿದ ನನ್ನಂಥವರಿಗೆ ಆ ಕಡೆಯಿಂದ ಲಸಿಕೆಯೂ ಇಲ್ಲ ಈ ಕಡೆಯಿಂದ ಪಾಸ್ಪೋರ್ಟೂ ಇಲ್ಲ ಮೂರನೇದಾಗಿ ನಾವು ನಮ್ಮ ಏನು ವೃತ್ತಿಯ ಇದನ್ನು ಪಾಲನೆ ಮಾಡೋದಕ್ಕೆ ನಮ್ಮ ಜವಾಬ್ದಾರಿಯನ್ನು ಪಾಲನೆ ಮಾಡೋದಕ್ಕೆ ಲಸಿಕೆ ಬರ್ತದ ಇಲ್ಲವೋ ಅಂತೇಳಿ ಗೊತ್ತು ಕೂಡ ಇಲ್ಲದೆ ಅದರ ಬಗ್ಗೆ ಯಾವುದೇ ಗಮನವನ್ನು ಹರಿಸದೆ ನಮ್ಮ ಕೆಲಸವನ್ನು ಮಾಡುವಾಗ ನಮಗೆ ಸೋಂಕು ತಗಲಿದೆ ಆಗಿರುವಾಗ ನಮಗೆ ಎಲ್ಲ ರೀತಿಯಿಂದಲೂ ಈಗ ಮತ್ತೆ ಲಸಿಕೆ ತಗೊಳ್ಳೋದಿದ್ರೆ ನೀವು ಅದು ಇಲ್ಲ ಇದಿಲ್ಲ ಅಂತ ಹೇಳೋದಾದರೆ ನಮ್ಮಂಥವರಿಗೆ ಮತ್ತು ಈಗಾಗಲೇ ಸೋಂಕು ತಗಲಿರೋ ಕೋಟಿಗಟ್ಟಲೆ ಜನರಿಗೆ ಇದು ಅಪಚಾರ ಅನ್ಯಾಯ ಮಾಡಿದಾಗ ಆಗ್ತದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅದರಿಂದ ಕೇಂದ್ರ ಸರ್ಕಾರ ಅದನ್ನು ಮೊನ್ನೆ ತಜ್ಞರ ಸಮಿತಿಯ ಒಂದು ವೆಬಿನಾರಲ್ಲಿ ಕೂಡ ನೇರವಾಗಿ ಅವರಿಗೂ ಕೂಡ ಹೇಳಿದ್ದೇನೆ ಅದರಿಂದ ಈ ಬಗ್ಗೆ ನೀವೆಲ್ಲರೂ ಸ್ವಲ್ಪ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇಷ್ಟೊತ್ತು ಸುಮಾರು 1 ಗಂಟೆ ನಾನು ಮಾತಾಡಿದ್ದೇನೆ ನನ್ನನ್ನು ತಾಳ್ಮೆಯಿಂದ ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಏನಾದರೂ ಪ್ರಶ್ನೆಗಳಿದ್ದರೆ ನನಗೆ ಗೊತ್ತಿದ್ದರೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಮಸ್ಕಾರ ಸ್ನೇಹಿತರೆ, ಯಾರಾದರೂ ಜಾಯಿನ್ ಆದವರಲ್ಲಿ ಕಕಿಲಾಯ ಸರ್ ಅವರು ಮಾತಾಡೋದ್ರ ಬಗ್ಗೆ ವಿವರಣೆಗಳು ಮತ್ತು ಅಥವಾ ಸ್ಪಷ್ಟನೆಗಳು ಬೇಕಾದರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಅಥವಾ ಅತ್ಯಂತ ಸಂಕ್ಷಿಪ್ತವಾಗಿ ಆದರೂ ನೀವು ಕೇಳಬಹುದು ಪ್ರಶ್ನೆ. ಯಾರದು ಪ್ರಶ್ನೆಗಳಿಲ್ವಾ? ಧೈರ್ಯವಾಗಿ ಕೇಳ್ಬೋದು ಪ್ರಶ್ನೆಗಳನ್ನು. ಶಶಿಕಾಂತ್ ಕೇಳಿದ್ದಾರೆ, ಚಾಟ್ ಬಾಕ್ಸ್ ಅಲ್ಲಿ ಕೇಳಿದ್ದಾರೆ, ರೂಪಾಂತರ ಆದರೂ ಮತ್ತೆ ಸೋಂಕು ತಗಲುವ ಸಾಧ್ಯತೆ ಇಲ್ವಾ ಅಂತ.
ನೋಡಿ ಕೊರೋನಾದಲ್ಲಿ ಈಗೇನು ನಾವು ಇಷ್ಟೆಲ್ಲ ರೂಪಾಂತರಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ, ಇವೆಲ್ಲ ತೀರಾ ಏನು ಸಣ್ಣ ಪುಟ್ಟ ರೂಪಾಂತರಗಳು. ಏನಾಗಿದೆ ಅಂತಂದರೆ ಇದುವರೆಗೆ ಇವನ್ನೆಲ್ಲ ನಾವು ರಿಯಲ್ ಟೈಮ್ ನಿಜ ಕಾಲದಲ್ಲಿ ಅಂತ ಹೇಳ್ತೀವಲ್ಲ ನಾವು ನೋಡ್ತಾನೆ ಇರಲಿಲ್ಲ. ಫ್ಲೂ ಜ್ವರ ಬಂದು ಹೋಗಿದೆ, ಯಾರು ಪ್ರತಿನಿತ್ಯ ಅವುಗಳನ್ನು ಪರೀಕ್ಷೆ ಆಗುವ ಸೌಲಭ್ಯಗಳು ಇರಲಿಲ್ಲ, ಅದನ್ನು ಮಾಡೋ ಕೆಲಸವನ್ನು ಆ ಕೆಲಸವನ್ನು ಮಾಡೋಕ್ಕೂ ನಾವು ಎಲ್ಲಿ ಹೋಗಿಲ್ಲ. ಈಗ ಎಲ್ಲ ಜೆನೆಟಿಕ್ ಲ್ಯಾಬೊರೇಟ್ರಿಗಳಿವೆ, ಸೀಕ್ವೆನ್ಸಿಂಗ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಎಲ್ಲ ನಮ್ಮ ಹುಡುಗರು ಅವರ ಟೀಚರ್ಗಳು ಎಲ್ಲ ಸೇರಿ ಇದೇ ಕೆಲಸ ಮಾಡ್ತಾ ಇದ್ದಾರೆ, ಅದು ಕಂಡದ್ದನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ಎಲ್ಲಿಯೂ ಕೂಡ ಜಗತ್ತಿನಲ್ಲಿ ಈ ಹೊಸ ರೂಪಾಂತರಿತ ವೈರಸ್ಗಳಿಂದ ಮರು ಸೋಂಕು ಆಗಿದೆ ಅಂತ ಹೇಳೋದನ್ನಾಗಲಿ ಅಥವಾ ಅದರಿಂದ ಸಾವಿನ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಹೇಳೋದಾಗಲಿ ಎಲ್ಲಿಂದಲೂ ಅಂತ ವರದಿಗಳು ಬಂದಿಲ್ಲ. ಆದ್ದರಿಂದ ಆ ಬಗ್ಗೆ ದಯವಿಟ್ಟು ಯಾರು ಗಾಬರಿ ಆಗುವ ಅಗತ್ಯ ಇಲ್ಲ, ಅದು ಸಹಜ ಪ್ರಕ್ರಿಯೆ, ಅದನ್ನು ಅಲ್ಲಿಗೆ ಬಿಟ್ಟುಬಿಡೋದು ಒಳ್ಳೆ. ಸೌಕತ್ ಕೇಳ್ತಾರೆ, ನಿಮಗೆ ಕೊರೋನಾ ಬರದೇ ಇರುತ್ತಿದ್ದರೆ ನೀವು ವ್ಯಾಕ್ಸಿನೇಷನ್ ತಗೊಳ್ತೀವಿ ಅಲ್ಲ. ಪ್ರಾಮಾಣಿಕವಾಗಿ ಇದಕ್ಕೆ ಉತ್ತರಿಸುವುದಾದ್ರೆ ಇದಕ್ಕೂ ಕೂಡ ನನ್ನ ಉತ್ತರ ಇಲ್ಲ ಅಂತ. ಯಾಕೆ ಅಂತ ಅಂದ್ರೆ ನೀವು ತಗೊಳ್ಬೇಡಿ, ನಾನು ಇದನ್ನು ಬಹಳ ಸಲ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ವ್ಯಾಕ್ಸಿನ್ ವಿರೋಧಿ ಅಲ್ಲ. ಯಾವ ಕಾಯಿಲೆಗೆ ವ್ಯಾಕ್ಸಿನ್ ತಗೊಳ್ಬೇಕು, ಈಗ ನಾಯಿ ಕಡಿತ ಆದ್ರೆ ಇಲ್ಲ ಮಗುವಿಗೆ ನಾವು ಹುಟ್ಟಿದ ದಿನನೇ ಪೋಲಿಯೋ ಲಸಿಕೆ ಆಗ್ತೇವೆ, ಅದೆಲ್ಲ ಬಹಳ ಮುಖ್ಯವಾದಂತ ಜೀವರಕ್ಷಕವಾದಂತ ಲಸಿಕೆಗಳು. ನಾನು ಈಗಾಗಲೇ ಹೇಳಿದೆ, ಕೊರೋನಾದಲ್ಲಿ ಸಾವಿನ ಪ್ರಮಾಣ ತೀರಾ ಅತ್ಯಲ್ಪ. ಸಾವು ಅಥವಾ ಗಂಭೀರ ಸಮಸ್ಯೆಗಳಾಗುವುದು ಕೂಡ ಮೊದಲೇ ದೇಹದಲ್ಲಿ ರೋಗಗಳಿದ್ದವರಲ್ಲಿ. ಇನ್ನು ಕೆಲವರಲ್ಲಿ ಏನು ಸಮಸ್ಯೆಗಳಿಲ್ಲದೆ ಏನು ಸಾವುಗಳಾಗಿದೆ, ಅದು ಕೆಲವಕ್ಕೆ ನಮ್ಮ ಚಿಕಿತ್ಸೆ ಸರಿ ಇಲ್ಲದೆ ಇರೋದು, ನಾನು ಅದನ್ನೆಲ್ಲ ಹೇಳಿದೆ ನಿಮಗೆ. ಇಂಥವೆಲ್ಲ ಕಾರಣಗಳಿದೆ. ಮತ್ತೆ ನಮ್ಮ ಮನೆಯಲ್ಲಿ ಎಲ್ಲರ ಆಹಾರ ಪದ್ಧತಿ ಕಳೆದ 15 ವರ್ಷಗಳಿಂದ, ನಾನು ನಿಮಗೆ ಈಗ ಏನು ಹೇಳಿದೆ ಅದನ್ನು ಕಳೆದ 15 ವರ್ಷಗಳಿಂದ ಪಾಲನೆ ಮಾಡ್ತಾ ಇರುವ ಕಾರಣಕ್ಕೆ, ಮತ್ತೆ ಇದನ್ನೆಲ್ಲ ಇಷ್ಟು ಏನು ಸ್ಪಷ್ಟವಾಗಿ ನಾವು ಅರಿತಿದ್ದ ಕಾರಣಕ್ಕೆ ನಾವು ನಮ್ಮ ಮನೆಯಲ್ಲಿ ಯಾರೂ ಕೂಡ ಲಸಿಕೆ ಹಾಕಿಕೊಳ್ಳುವ ಸಾಧ್ಯತೆಗಳು ಇರಲಿಲ್ಲ. ಇದನ್ನು ನಾನು ನವೆಂಬರ್ನಲ್ಲೇ, ಅಫ್ಕೋರ್ಸ್ ಆವಾಗ ನನಗೆ ಸೋಂಕು ಬಂದಾಗಿತ್ತು, ಆಂಟಿಬಾಡಿ ಪಾಸಿಟಿವ್ ಇತ್ತು. ಒಂದು ವೇಳೆ ಬಾರದೇ ಇರ್ತಿದ್ರು ಕೂಡ ನಾನು ಅದನ್ನೇ ಸರ್ಕಾರಕ್ಕೆ ಬರೆದಿದ್ದೆ, ಈಗಲೂ ಅದನ್ನೇ ಬರೀತೇನೆ. ನನಗೆ ನೀವು ಈ ಲಸಿಕೆಯ ಪ್ರಯೋಜನಗಳು ಇದರಿಂದ ಆಗಬಹುದಾದ ಸಮಸ್ಯೆಗಳಿಗಿಂತ ಬಹುಪಟ್ಟು ಜಾಸ್ತಿ ಇವೆ ಅನ್ನೋದನ್ನು ತೋರಿಸಿ. ಈಗ ಉದಾಹರಣೆ ರೇಬಿಸ್ ಲಸಿಕೆ, ರೇಬಿಸ್ ಬಂದರೆ 100ಕ್ಕೆ 100 ಸಾಯೋದು ಖಚಿತ, ಅದನ್ನು ಲಸಿಕೆ ತಗೊಳ್ಳೇಬೇಕು. ಪೋಲಿಯೋ ಅಂಗಾಂಗ ಊನ ಆಗೋದು ಖಚಿತ, ಸೊ ಅದಕ್ಕೆ ಲಸಿಕೆ ಬೇಕೇ ಬೇಕು. ಟೆಟನಸ್ ಬಂದರೆ ಸಾಯುವ ಸಾಧ್ಯತೆ ತೀರಾ ಅದು ಹೆಚ್ಚಿದೆ. ಸೊ ಇದರಲ್ಲೆಲ್ಲ ಯಾವ ಪ್ರಶ್ನೆ ಇಲ್ಲ. ಆದರೆ ಕೊರೋನಾದ ಬಗ್ಗೆ ಅಂಥದ್ದು ಏನು ಎಮರ್ಜೆನ್ಸಿ ಲಸಿಕೆ ಕೊಡುವಂಥದ್ದು ನನಗೇನು ಅದರದ್ದು ಏನು ಅದು ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ. ಅದನ್ನು ಯಾರಾದರೂ ಅರ್ಥ ಮಾಡಿ ಕೊಟ್ಟರೆ ನಾನು ಬಹುಶಃ ನನ್ನ ಮನಸ್ಸನ್ನು ಬದಲಿಸ್ಬೋದು, ಬಟ್ ಈಗ ಅಲ್ಲ, ಈಗ ಸೋಂಕು ಬಂದಾಗಿದೆ. ಸೊ ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ತಿಳ್ಕೊಂಡು. ಕೊರೋನಾ ಬರದ ಹಾಗೆ ಮನೆಯಲ್ಲಿ ತೆಗೆದುಕೊಳ್ಳಬಹುದಾದ ಮನೆ ಮದ್ದುಗಳು ಇಲ್ಲ, ನಾನು ಅದನ್ನೇ ಹೇಳಿದೆಲ್ಲ, ಯಾವ ಮನೆ ಮದ್ದು ಬೇಡ. ನೀವು ಯಾಕೆ ಮನೆ ಮದ್ದಿನಿಂದ ಯಾವ, ನೋಡಿ ಎಲ್ಲ ರೋಗಕ್ಕೆ ಮದ್ದು ಬೇಕು, ತಡೆಯದ ಹಾಗೆ ಮದ್ದು ತಗೋಬೇಕಿಲ್ಲ, ಏನಾದರೂ ತಗೊಳ್ಳೇಬೇಕು ಅಂತ ಹೇಳುವಂಥದ್ದು ಯಾಕಿದೆ? ಎಷ್ಟೋ ಜನ ಪತ್ರಿಕೆಗಳನ್ನು ಓದದವರಿದ್ದಾರೆ, ಕಾಡಿನಲ್ಲಿ ಜೀವಿಸುವವರಿದ್ದಾರೆ, ಟಿ ವಿ ನೋಡದವರಿದ್ದಾರೆ, ನಮ್ಮ ದೇಶದಲ್ಲಿ 100ಕ್ಕೆ 20ರಷ್ಟು ಈಗ ಇನ್ನೂ ಜಾಸ್ತಿ ಆಗಿದ್ದಾರೆ ಬಡವರಿದ್ದಾರೆ, ಅವರಿದು ಯಾವುದು ಗೊಡವೇನೂ ಇಲ್ಲ, ಅವರಿದು ಯಾವುದಕ್ಕೂ ಭಯಪಡುವುದೂ ಇಲ್ಲ, ಅವರಿಗೆ ಕೊರೋನಾದಿಂದ ಹೆಚ್ಚಿನ ಸಮಸ್ಯೆಗಳು ಆಗಿದೆ. ಆದ್ದರಿಂದ ಇದು ಕೊರೋನಾ ಬಂದರೆ ಏನಾದರೂ ತಗೊಳ್ಳೇಬೇಕು, ಇಲ್ಲ ನಾವು ಏನಾದರೂ ಕೊಡಲೇಬೇಕು ಅಂತ ಹೇಳುವ ಏನು ನಮ್ಮ ಪ್ರಯತ್ನಗಳಿವೆಯಲ್ಲ, ಅದೆಲ್ಲ ಸಮಸ್ಯೆಗಳು ನೋಡಿ ಈಗ ಬಂದು ಬಿಟ್ಟು ಕೊನೆಗೆ ಕೇಂದ್ರ ಸರ್ಕಾರವೇ ಏನು ತಗೊಳ್ಬೇಡಿ ಅಂತ ಹೇಳುವಲ್ಲಿ ಹಾಗೆ ಬಂದಿದೆ. ನಾವು ಅವತ್ತಿಂದನೇ ಹೇಳ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಈಗ ಹೇಳಿದೆ ಏನು ಬೇಡ ಅಂತ. ಇದನ್ನು ಮೊದಲೇ ಹೇಳ್ಬೋದಾಗಿತ್ತು, ಇದು ಏನು ಬೇಡ ತನ್ನಿಂದಾನೇ ಗುಣ ಆಗ್ತದೆ ಅಂತ. ಅದರ ಬದಲು ನೀವು ಈ ಟೆಸ್ಟ್ ಮಾಡಿ ಆ ಟೆಸ್ಟ್ ಮಾಡಿ ಅದು ಮದ್ದು ತಗೊಳ್ಳಿ ಇದು ಮದ್ದು ತಗೊಳ್ಳಿ, ಅದ್ರ ಜೊತೆ ಬದಲಿ ಪದ್ಧತಿಯವರು ಅಯ್ಯೋ ಆಧುನಿಕದವರಿಗೆ ಆಗಲ್ಲ ನಾವು ಕೊಡ್ತೀವಿ ಅಂತ ಅವರು. ಖಂಡಿತಕ್ಕೂ ನೀವು ಯಾವ ಮನೆ ಮದ್ದು ತಗೊಳ್ಳುವ ಅಗತ್ಯ ಇಲ್ಲ, ಇದ್ರ ಜೊತೆ ಇದನ್ನು ಸೇರಿಸಿಬಿಡ್ತೀನಿ, ಏನು ಸ್ಟೀಮ್ ಇನ್ಹಲೇಷನ್ ಅಂತ ಮಾಡಿದ್ರೆ ಆವಿ ತಗೊಳ್ಳೋದಿದೆಯಲ್ಲ, ಅದರಿಂದ ಮೂಗು ಮತ್ತು ಗಂಟಲಿನ ಪದರಗಳಿಗೆ ಹಾನಿಯಾಗಿ ಕೊರೋನಾ ಬಿಗಡಾಯಿಸುವ ಸಾಧ್ಯತೆ ಇದೆ, ಮತ್ತು ಈ ಕಪ್ಪು ಶಿಲೀಂದ್ರ ಬ್ಲ್ಯಾಕ್ ಫಂಗಸ್ನಂಥ ಸೋಂಕುಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಕೂಡ ವರದಿಗಳಿವೆ. ಆದ್ದರಿಂದ ದಯವಿಟ್ಟು ಯಾವ ಮನೆ ಮದ್ದು ಮಾಡಬೇಡಿ, ನಾನು ಹೇಳಿದಂಥ ಆಹಾರದ ಎಚ್ಚರಿಕೆಗಳನ್ನು ಮತ್ತು ನಿಯಮ ನಿತ್ಯದ ವ್ಯಾಯಾಮಗಳನ್ನು ಮಾಡಿ ಅದಷ್ಟೇ ಸಾಕು. ಸರ್ ನಮಸ್ತೆ, ಹಲೋ. ಇದೊಂದು ಆನ್ಸರ್ ಮಾಡ್ತಾನೆ, ಕೊರೋನಾ ತಗಲಿದ ವ್ಯಕ್ತಿ ಶವ ಸಂಸ್ಕಾರ ಮಾಡಿದ್ರೆ ರೋಗ ತಗಲು ಸಾಧ್ಯತೆ ಇದೆಯಾ?
ಇಲ್ಲ ಖಂಡಿತಕ್ಕೂ ಯಾವುದೇ ಮೃತದೇಹದಿಂದ ಕೊರೋನಾ ವೈರಸ್ ಹೊರಗೆ ಬರುವುದಿಲ್ಲ ನಾನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಉಸಿರಾಟದ ಮೂಲಕ ಕೆಮ್ಮುವ ಮೂಲಕ ಮಾತಾಡುವಾಗ ವೈರಸ್ ಬರುವುದು ಮೃತಪಟ್ಟ ವ್ಯಕ್ತಿ ಇದು ಯಾವುದನ್ನು ಮಾಡುವುದಿಲ್ಲ ಮೃತದೇಹದಿಂದ ಯಾವುದೇ ವೈರಸ್ ಕೊರೋನಾ ವೈರಸ್ ಹೊರಗೆ ಬರೋ ಸಾಧ್ಯತೆ ಇಲ್ಲವೇ ಇಲ್ಲ ಆದ್ದರಿಂದ ಮುನ್ನೆಚ್ಚರಿಕೆ ಕೂಡ ಏನು ಇದು ಅತಿರೇಕದ ಮುನ್ನೆಚ್ಚರಿಕೆಗಳನ್ನು ಏನು ಈಗ ಮಾಡ್ತಾ ಇದ್ದಾರೆ ಖಂಡಿತಕ್ಕೂ ಅವನ್ನು ಮಾಡುವ ಅಗತ್ಯ ಇಲ್ಲ ಮೃತದೇಹವನ್ನು ಮುಟ್ಟಿದ್ರೆ ಅದರೂ ಮೃತದೇಹದ ಮೂಗು ಬಾಯಿಗಳನ್ನು ಮುಟ್ಟಿದ್ರೆ ನಂತರ ನಮ್ಮ ಮೂಗು ಬಾಯಿಯನ್ನು ಮುಟ್ಟುವ ಮೊದಲು ಕೈಯನ್ನು ಸೋಪ್ ಹಾಕಿಕೊಂಡು ತೊಳೆಯುವಂಥದ್ದು ಅಷ್ಟೇ ಏನು ನಿಜಕ್ಕೂ ಅದು ಸಹಾಯ ಆಗುವಂಥದ್ದು ಇದೆ ಅದಷ್ಟೇ ಬೇರೆ ಯಾವುದನ್ನು ಮಾಡುವ ಅಗತ್ಯ ಇಲ್ಲ ಕೇಳಿ ಕೇಳಿ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಸರ್ ಗುರುಪ್ರಸಾದ್ ಅಂತ ಹೇಳಿ ನನ್ನ ಹೆಸರು ಕೇಳಿ ಕೇಳಿ ಗೋನ್ ಗೋನ್ ಹಲೋ ಕೇಳ್ತಾ ಇದೆ ಹೇಳಿ ಹೇಳಿ ಸರ್ ನನ್ನ ಪ್ರಶ್ನೆ ಸರ್ ನನ್ನ ಪ್ರಶ್ನೆ ಎರಡಿದೆ ಏನಂದ್ರೆ ಈಗ ಕರೋನಾ ಬಂದ ಮೇಲೆ ಪ್ರೋಟೀನ್ ವಿಟಮಿನ್ ಎಲ್ಲಿವರೆಗೆ ತಗೋಬೇಕು ಏನಂದ್ರಿ ಏನು ಕೊರೋನಾ ಬಂದ ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಅಲ್ಲ ಅಲ್ಲ ಅದು ಒಂದು ವ್ಯಾಕ್ಸಿನ್ ಮೇಲೆ ಅದು ಪವರ್ ಎಲ್ಲಿವರೆಗೆ ಇರ್ತದೆ ಅಲ್ಲ ಒಂದು ನಿಮಿಷ ನಿಮ್ಮ ಪ್ರಶ್ನೆ ಅದು ಕಟ್ ಆಯ್ತು ಏನು ಕೋವಿಡ್ ಬಂದ ಮೇಲೆ ಏನು ಎಲ್ಲಿವರೆಗೆ ಇರ್ತದೆ ಗುರುಪ್ರಸಾದ್ ಕ್ಲಿಯರ್ ಮಾತಾಡಿ ಸರ್ ಕೋವಿಡ್ ಬಂದ ಮೇಲೆ ಹಲೋ ಹೇಳಿ ಗುರುಪ್ರಸಾದ್ ಕೋವಿಡ್ ಬಂದ ಮೇಲೆ ಈಗ ನಾವು ವಿಟಮಿನ್ ಟ್ಯಾಬ್ಲೆಟ್ ಮೊದಲನೇ ಪ್ರಶ್ನೆ ಎರಡನೇದು ಎರಡನೇದು ಈಗ ನಾವು ವ್ಯಾಕ್ಸಿನೇಷನ್ ತಗೊಳ್ತೀವಲ್ಲ ಈಗ ವ್ಯಾಕ್ಸಿನೇಷನ್ ಒಂದು ವ್ಯಾಕ್ಸಿನೇಷನ್ ಮತ್ತೆ ಎರಡು ವ್ಯಾಕ್ಸಿನೇಷನ್ ತಕ್ಕಂದ್ಮೇಲೆ ಎಲ್ಲಿವರೆಗೆ ಅದ್ರ ಪವರ್ ಇರ್ತದೆ ಮತ್ತೆ ಕರೋನಾ ಎಲ್ಲಿವರೆಗೆ ಅದರಿಂದ ನಾವು ರಕ್ಷಿಸಬಹುದು ಅನ್ನೋದೊಂದು ಪ್ರಶ್ನೆ ಸರ್ ಅಲ್ಲ ಮೊದಲನೇ ಪ್ರಶ್ನೆಗೆ ನಾನು ಆಗಲೇ ಹೇಳಿದೆ ವಿಟಮಿನ್ ಅನ್ನ ನೀವು ತಗೊಳ್ಳೋ ಅಗತ್ಯನೇ ಇಲ್ಲ ಅದರಿಂದ ಕೊರೋನಾ ಬಂದ ಮೇಲೂ ಬಂದ ನಂತರ ಬಂದ ಗುಣ ಆದ ನಂತರನೂ ಎಷ್ಟು ಸಮಯ ವಿಟಮಿನ್ ತಗೋಬೇಕು ಅಂತ ಹೇಳೋದಕ್ಕೆ ಉತ್ತರ ಏನು ಅಂತಂದ್ರೆ ವಿಟಮಿನ್ ತಗೊಂಡು ಏನು ಉಪಯೋಗ ಇಲ್ಲ ನೀವು ಆಹಾರದ ಎಚ್ಚರಿಕೆಗಳನ್ನು ವಹಿಸಿ ಒಳ್ಳೆಯ ವಿಟಮಿನ್ ಭರಿತವಾದಂಥ ಆಹಾರ ಏನು ಅಂತ ನಾನು ಹೇಳಿದ್ದೀನಿ ಅದನ್ನು ಅಷ್ಟನ್ನು ತಗೊಂಡ್ರೆ ಸಾಕು ಹೊರಗಡೆಯಿಂದ ನೀವು ವಿಟಮಿನ್ ತಗೊಳ್ಳೋ ಅಗತ್ಯ ಇಲ್ಲ ಎರಡನೇದಾಗಿ ಈ ಲಸಿಕೆಗಳಿಂದ ಎಷ್ಟು ಪ್ರಯೋಜನ ಇದೆ ಅಂತ ಹೇಳೋದ್ರ ಬಗ್ಗೆ ಲಸಿಕೆಗಳ ಕಂಪನಿಗಳು ಹೇಳಿರೋದನ್ನಷ್ಟೇ ನಿಮಗೆ ಹೇಳ್ತೀನಿ ಲಸಿಕೆ ತಗೊಳ್ಳೋದ್ರಿಂದ ಸೋಂಕು ತಗಲದ ಹಾಗೆ ತಡಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅವರು ಯಾರು ಕೂಡ ಹೇಳೋದಿಲ್ಲ ಯಾಕಂದ್ರೆ ಲಸಿಕೆ ಇದು ನಾವು ಚರ್ಮ ಇದು ಸ್ನಾಯುಗಳಿಗೆ ಚುಚ್ಚೋದ್ರಿಂದ ಈ ಸೋಂಕು ಗಂಟಲು ಮತ್ತು ಮೂಗಿನ ಮೂಲಕ ಪ್ರವೇಶಿಸುವುದರಿಂದ ಈ ಪ್ರತಿಕಾಯಗಳು ಸೋಂಕು ತಗಲದ ಹಾಗೆ ರಕ್ಷಿಸ್ತವೆ ಅಂತ ಹೇಳೋದಕ್ಕೆ ಖಚಿತವಾದ ಆಧಾರಗಳು ಇವೆ ಅಂತ ಕಂಪನಿಗಳು ಹೇಳ್ತಾ ಇಲ್ಲ ಅವು ಏನು ಹೇಳ್ತಾ ಇದ್ದೇವೆ ಅಂದರೆ ಗಂಭೀರವಾದ ಸಮಸ್ಯೆಗಳಾಗದಾಗೆ 85-90% ರಕ್ಷಣೆ ಸಿಗಬಹುದು ಎಷ್ಟು ಸಮಯ ರಕ್ಷಣೆ ಇರ್ತದೆ ಅಂತ ಹೇಳೋ ಬಗ್ಗೆ ನಿಖರವಾದ ಮಾಹಿತಿಯನ್ನ ಕಂಪನಿಗಳೇ ಕೊಟ್ಟಿಲ್ಲ ಹಲೋ ಧನ್ಯವಾದಗಳು ಸರ್ ಹಲೋ ಮಾತಾಡಿ ಹಲೋ ಸರ್ ಹೇಳಿ ಈಗ್ರಿ ಕರೋನಾ ಟೆಸ್ಟ್ ಮಾಡಿಸೋದ್ ಕೂಡಲೇನೆ ಬೇರೆ ಬೇರೆ ವೈದ್ಯರು ಒಬ್ರು ಪಾಸಿಟಿವ್ ಒಬ್ರು ನೆಗೆಟಿವ್ ಈ ತರ ಹೇಳೋದ್ರಲ್ಲಿಂದ್ರಿ ರೋಗಿ ಇನ್ನಷ್ಟು ಭಯಾನಕ ಆಗ್ತಾನ ಮತ್ ಇದ್ರಲ್ಲಿ ಯಾಕೆ ವ್ಯತ್ಯಾಸ ಆಗ್ತೈತ್ರಿ ಎಲ್ಲರದು ಒಂದೇ ಬರ್ಬೇಕಲ್ಲ ಇಲ್ಲ ನೀವು ಯಾವ್ದು ಹಲೋ ಹೇಳಿ ಕೇಳಿದ್ ಕೇಳ್ತೀವಿ ಯಾವ್ದು ಅಲ್ಲ ಯಾವ್ದು ಆರ್ ಟಿ ಪಿ ಸಿ ಆರ್ ಪರೀಕ್ಷೆ ಬಗ್ಗೆ ಇನ್ನಷ್ಟು ಭಯ ಆಗ್ಬಿಡ್ತೈತ್ರಿ ಅಲ್ಲ ಹ್ಞೂನ್ರಿ ಈಗ ಟೆಸ್ಟ್ ಹೋಗ್ತಾರೆ ಏನೋ ರೋಗ ಲಕ್ಷಣಗಳು ಕಂಡು ಬಂತು ಅಂದ್ರ ಒಂದ್ ಕಡೆ ಹೋದ್ರೆ ಪಾಸಿಟಿವ್ ಅಂತಾರ ಅದೇ ಇನ್ನೊಂದ್ ಕಡೆ ಟೆಸ್ಟ್ ಮಾಡಿಸಿದ್ರೆ ನೆಗೆಟಿವ್ ಅಂತಾರ ಮತ್ ಯಾವ್ದ್ ನಂಬೇಕಂತ ನಾಲ್ಕ್ ವೈದ್ಯರ ಕಡೆ ಹೋದ್ರೆ ನಾಲ್ಕ್ ತರ ಭಿನ್ನಾಭಿಪ್ರಾಯ ಬಂದ್ರೆ ರೋಗಿ ಭಯ ಪಟ್ಕೊಂಡೆ ಸಾಯೋದ್ ಜಾಸ್ತಿ ನಿಜ ಹೇಳ್ಬೇಕಂದ್ರೆ ಕೊರೋನಾ ಏನು ಆರ್ ಟಿ ಪಿ ಸಿ ಆರ್ ಪರೀಕ್ಷೆ ಇದೆಯಲ್ಲ ಏನಾಗಿದೆ ಜ್ವರ ಬಂದ ತಕ್ಷಣ 3,000 ರೂಪಾಯಿ ನೀವು ಖರ್ಚು ಮಾಡ್ಬೇಕಾದಂತ ಪರಿಸ್ಥಿತಿ ಇದೆ ಆಲೋಚನೆ ಮಾಡಿ ನೋಡಿ ಜ್ವರ ಬಂದ ತಕ್ಷಣ ಮಲೇರಿಯಾ ಡೆಂಗಿ ಆರ್ ಟಿ ಪಿ ಸಿ ಆರ್ ರಿವರ್ ಟೆಸ್ಟ್ ಬ್ಲಡ್ ಟೆಸ್ಟ್ ಹೇಳಿ 3,000 ರೂಪಾಯಿವರೆಗೆ ಪ್ರತಿಯೊಬ್ಬನು ಖರ್ಚು ಮಾಡುವಂತ ಪರಿಸ್ಥಿತಿಯನ್ನ ನಾವು ಹುಟ್ಟಿಸಿ ಹಾಕಿದ್ದೇವೆ
ಎಷ್ಟು ಜನ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ? ವ್ಯವಹಾರಿಕ ಕ್ಷೇತ್ರ ಆಗ್ಬಿಡ್ತಾರೆ ಅದು, ಪ್ರಾಣ ರಕ್ಷಣೆ ವ್ಯವಹಾರಕ್ಕಿಂತ ಜಾಸ್ತಿ ಇದು ಕಂಪ್ಲೀಟ್ ಏನು ಸಂಪೂರ್ಣವಾಗಿ ನಾವು ಗೊಂದಲವನ್ನ ಹುಟ್ಟಿಸಿ ಹಾಕಿದೆ ಈ ವ್ಯವಸ್ಥೆ. ವ್ಯವಹಾರದ ದೃಷ್ಟಿಯಿಂದ ಮಾಡಿದ್ರು ಅಲ್ಲ, ಸ್ವತಃ ವೈದ್ಯರುಗಳೇ ಗೊಂದಲಕ್ಕೀಡಾಗಿದಾರ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಈಗ ಹೇಳ್ತೇನೆ ಕೇಳಿ, ಒಳ್ಳೆ ಪ್ರಶ್ನೆ ಕೇಳಿ. ನೀವು ಹೇಳಿದ್ರಲ್ಲ ಒಂದು ರಾಜ್ಯದಲ್ಲಿ ಒಂದು ವೈದ್ಯ ಒಂದು ಔಷಧಿ ಒಂದು ಇದು ಎಲ್ಲ ಭಿನ್ನ ಭಿನ್ನ ರೀ, ಇದು ಏಕತ್ರ ಆಗೋ ತನಕ ಒಂದೇ ಆಗೋ ತನಕನು ಇದು ಯಾರನ್ನು ತಲ್ಲಣನೆಗೊಳಿಸ್ತಿರ್ತೇವೆ, ಇದು ಒಂದೇ ಆಗೋ ಸಾಧ್ಯತೆ ಅಂತ ನನಗೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಅಲ್ಲ ಈ ಆರ್ ಟಿ ಪಿ ಸಿ ಆರ್ ಬಗ್ಗೆ ಹೇಳ್ತೇನೆ ಕೇಳಿ. ಆರ್ ಟಿ ಪಿ ಸಿ ಆರ್ ಏನ್ ಮಾಡ್ತದೆ ಅಂತಂದ್ರೆ, ನಿಮ್ಮ ಗಂಟಲಲ್ಲಿ ಇರುವ ವೈರಸ್ ಕಣಗಳನ್ನ ಪತ್ತೆ ಹಚ್ತದೆ ಅಷ್ಟೇ. ಅಲ್ಲಿ 3-4 ಕಣಗಳಿದ್ರು ಕೂಡ ಅದು ಪಾಸಿಟಿವ್ ಬರ್ತದೆ. 3-4 ಈಗ ನಿಮಗೆ ಇವತ್ತು ಕೊರೋನಾ ಸೋಂಕು ನಿಮಗೆ ನಿಮ್ಮ ಗಂಟ್ಲಿಗೆ ಹೋಗಿತ್ತು, ಯಾರದ್ದು ಮಾತಾಡಿ ಬಂದ್ರಿ, ಯಾವ್ದೋ ಕಾರಣಕ್ಕೆ ನಿಮ್ದು ಟೆಸ್ಟ್ ಮಾಡಿದ್ರು ಅದು ಪಾಸಿಟಿವ್ ಬಂತು ಅಂತಂದ್ರೆ ನಿಮಗೆ ರೋಗ ಇರ್ಬೇಕಾಗಿಲ್ಲ. ವೈರಸ್ ಇದೆ ನಿಮ್ ಗಂಟಲಿಂದ ಅಷ್ಟೇ ಹೊರತು ರೋಗ ಇದೆ ಅಂತ ಅದು ಹೇಳಲ್ಲ. ರೋಗ ಇದೆ ಅಂತ ಆಗ್ಬೇಕಾದ್ರೆ ನಿಮಗೆ ರೋಗ ಲಕ್ಷಣ ಬಂದಿರ್ಬೇಕು, ತಲೆನೋವು ಮೈಕೈ ನೋವು ಇತ್ಯಾದಿ ಒಂದು ಸ್ವಲ್ಪ ಆದ್ರೂ ಇರಬೇಕು. ಗಂಟಲಲ್ಲಿ ಆರ್ ಟಿ ಪಿ ಸಿ ಆರ್ ಪಾಸಿಟಿವ್ ಇದೆ ಅಂತ ತಕ್ಷಣ ರೋಗ ಇದೆ ಅಂತ, ಅದು ನಂಬರ್ ಒನ್. ನಂಬರ್ ಟೂ, ನಾನು ಹೇಳಿದೆ ಮೊದಲ ವಾರದಲ್ಲಿ ಗಂಟ್ಲು ಮತ್ತೆ ಮೂಗಲ್ ಇರ್ತದೆ, ಆಮೇಲೆ ಅಲ್ಲಿ ವೈರಸ್ ಅನ್ನ ನಮ್ಮ ರೋಗ ರಕ್ಷಣಾ ವ್ಯವಸ್ಥೆ ನಾಶ ಮಾಡ್ತದೆ. ರೋಗ ರಕ್ಷಣಾ ವ್ಯವಸ್ಥೆ ದಾಳಿ ಮುಂದುವರಿದಾಗ ಶ್ವಾಸಕೋಶಗಳಿಗೆ ಸಮಸ್ಯೆ ಆಗ್ತದೆ ಅಂತ ನಾನು ಹೇಳಿದೆ. ಸೊ ಈ ಎರಡನೇ ವಾರದಲ್ಲಿ ಈ ಸಮಸ್ಯೆಗಳು ಆಗೋ ಟೈಮಲ್ಲಿ ಗಂಟ್ಲಲ್ಲಿ ನೀವು ಪರೀಕ್ಷೆ ಮಾಡಿದ್ರೆ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಬರ್ಬೋದು, ಯಾಕಂದ್ರೆ ಅಲ್ಲಿಂದ ವೈರಸ್ ಹೊರಟು ಹೋಗಿರ್ತದೆ, ರೋಗ ರಕ್ಷಣಾ ವ್ಯವಸ್ಥೆ ಅದನ್ನು ನಿರ್ಮೂಲನೆ ಮಾಡಿರ್ತದೆ. ಅದರಿಂದ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಆದ ತಕ್ಷಣ ಕೋವಿಡ್ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಕೋವಿಡೇ ಆಗಿರ್ತದೆ ಶ್ವಾಸಕೋಶದಲ್ಲಿ ಅದೇ ಇದನ್ನು ಬೆಂಗಳೂರಿನ ವೈದ್ಯಕೀಯ ಕಾಲೇಜಿನವರೊಬ್ರು ಬಹಳ ರಂಜನೀಯವಾಗಿ ಇಲ್ಲ ಈಗ ಇಂಥದ್ದೆಲ್ಲ ಕಾಣ್ತಾ ಇದೆ, ಇದು ರೂಪಾಂತರಿತ ಇರ್ಬೋದು, ಆದ್ರಿಂದ ಎಲ್ರಿಗೆ ಸಿ ಟಿ ಸ್ಕ್ಯಾನ್ ಇಲ್ಲ, ಎಲ್ಲ ತಪ್ಪಿ ರೂಪಾಂತರ ಅದು ಆಗೋದಿಲ್ಲರಿ, ರೂಪಾಂತರ ಅವರೇ ಹೇಳೋದ್ರಿ ಭಾಷೆಯಲ್ಲಿ. ಅಲ್ಲಲ್ಲ, ರೂಪಾಂತರದ ಕಾರಣಕ್ಕೆ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಆಗೋದಲ್ಲ, 5-6 ದಿನಗಳ ನಂತರ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಬರ್ಬೋದು. ಈಗ ನೀವ್ ಹೇಳಿದ್ರಿ ಒಂದು ಲ್ಯಾಬ್ ಅಲ್ಲಿ ಪಾಸಿಟಿವ್ ಇನ್ನೊಂದ್ ಕಡೆ ನೆಗೆಟಿವ್, ಅದು ಸಾಧ್ಯ ಇದೆ, ಮರುದಿನೇ ನೆಗೆಟಿವ್ ಬರ್ಬೋದು. ಇದೆಲ್ಲ ಈ ಆರ್ ಟಿ ಪಿ ಸಿ ಆರ್ ಅನ್ನು ನಾವು ಬಳಕೆ ಮಾಡ್ತಾ ಇದೀವಲ್ಲ ಡಯಾಗ್ನೋಸ್ ಮಾಡೋದಕ್ಕೆ, ಅದರಿಂದ ಆಗ್ತಾ ಇರುವ ಅವಾಂತರಗಳು ಇವೆಲ್ಲ. ಅದರಿಂದ ನನ್ನ ಮಟ್ಟಿಗೆ ಅಂತೂ ನಾನು ಕೊರೋನಾ ರೋಗಿಗಳನ್ನ ಆರ್ ಟಿ ಪಿ ಸಿ ಆರ್ ನೋಡಿ ಅದು ಇದೆಯೋ ಇಲ್ವೋ ತೀರ್ಮಾನ ಮಾಡಲ್ಲ. ಅವರ ರೋಗ ಲಕ್ಷಣಗಳು ಏನಿದೆ, ತಲೆನೋವು ಮೈಕೈ ನೋವು ನೆಗಡಿ ಕೆಮ್ಮು ವಾಸನೆ ನಷ್ಟ ಆಗಿದ್ರೆ ನನ್ನ ಮಟ್ಟಿಗೆ ಅದು ಕೊರೋನಾ, ಆರ್ ಟಿ ಪಿ ಸಿ ಆರ್ ಮಾಡಿ ಮಾಡದೇ ಇರಿ. ಅದು ಇದ್ದವರಿಗೆ 1 ವಾರದ ನಂತರ 8 ದಿನದ ನಂತರ ಉಸಿರಾಟಕ್ಕೆ ಸಮಸ್ಯೆ ಆಗಿ ಆಮ್ಲಜನಕ ಕಡಿಮೆ ಆಗಿದ್ರೆ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಇದ್ರೂ ಕೂಡ ಅದು ಕೊರೋನಾ, ಅವರನ್ನು ಕೊರೋನಾ ಅಂತಾನೆ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ. ಇದಿಷ್ಟೇ ಸಿಂಪಲ್ ಇರೋದು. ಆದರೆ ಎಲ್ಲ ರೀತಿಯ ಗೊಂದಲಗಳನ್ನು ಹುಟ್ಟಿಸಿ ಹಾಕಿ ಅದಕ್ಕೊಂದಷ್ಟು ಏನೇನೋ ವಾದಗಳನ್ನು ಹೂಡಿ ಇವತ್ತು ಸಮಸ್ಯೆಗಳನ್ನು ಉಂಟು ಮಾಡಿರೋದ್ರಿಂದ ಈಗ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಮಾತ್ರ ಅಲ್ಲ, ವೈದ್ಯರು ಕೂಡ ಬಹಳಷ್ಟು ಸಮಸ್ಯೆ ಮಾಡ್ಕೊಂಡಿದ್ದಾರೆ ತಮಗೆ ತಾವು, ಈ ತರದ ತಮ್ಮ ತಮಗೆ ಇಂಥ ಚಿಕಿತ್ಸೆಯನ್ನ ಮಾಡಿಕೊಂಡು ಏನೆಲ್ಲ ಆಗಿದೆ ಬಿಡಿ, ಅದನ್ನು ಮಾತಾಡೋದ್ರೆ ಇನ್ನಷ್ಟು ಮಾತಾಡ್ಬೋದು. ಹಲೋ ಸರ್, ನಮಸ್ಕಾರ ಸರ್. ಸರ್ ಧನ್ಯವಾದಗಳು ಸರ್. ಆಹಾರದ ಪದ್ಧತಿ ಭಾಷೆ ಅಂತ ಹೇಳಿದ್ರಿ, ಪವಿತ್ರ ಪದ್ಧತಿ ಪ್ರಾಚೀನ ಪವಿತ್ರ ಪದ್ಧತಿನೂ ಸೇರಿದ್ರೆ ರೀ ತಾನೇ ಹೊರಟು ಹೋಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ನನ್ಗೆ ಕರೋನಾ ಪಾಸಿಟಿವ್ ಬಂದು 15 ದಿನ ಆಯ್ತು ಸರ್. ನಾನು 15 ದಿವಸದಿಂದ ನಾನು ಸುಧಾರಿಸ್ಕೊಂಡಿದ್ದೀನಿ ಸರ್. ಹೇಳಿ. ನಾನು ನನ್ನ ಮಕ್ಕಳೊಂದಿಗೆ ಸಹಜವಾಗಿ ಬದುಕನ್ನ ಇನ್ ಮುಂದುವರಿಸಬಹುದು ಸರ್. 15 ದಿನ ಆಯ್ತಾ? 15 ದಿವಸ. 100% ಖಂಡಿತವಾಗಿ, ಖಂಡಿತ. ಅಲ್ಲ ನೋಡಿ, 6-7 ದಿನಗಳ ಕಾಲ ಮ್ಯಾಕ್ಸಿಮಮ್ ಹರಡುವಿಕೆ ಫಸ್ಟ್ 6-7 ದಿನ. ಅದರ ನಂತರ ನಾನು ಹೇಳಿದೆ ಅಲ್ಲ, ಗಂಟಲು ಮೂಗಲ್ಲಿ ಇದ್ದ ವೈರಸ್ ನಿರ್ಮೂಲನೆ ಆಗಿಬಿಡುತ್ತೆ, ಆಮೇಲೆ ಹರಡುವ ಸಾಧ್ಯತೆಗಳು ತೀರಾ ಕಡಿಮೆ. 15 ದಿನ ಆಗಿದೆ ಅಂತಂದ್ರೆ ನೀವು ಖಂಡಿತವಾಗಿ ನಿಮ್ಮ ಮಕ್ಕಳ ಜೊತೆ ಇರ್ಬೋದು, ಮಕ್ಕಳ ಜೊತೆ ಮೊದಲಿನ ತರನೇ ಮಾತಾಡಬಹುದು. ಹಲೋ ಸರ್, ಕೇಳ್ತಾ ಹೇಳಿದ್ರಿ? ಯಾ ಹೇಳಿ. ಹಲೋ ಸರ್, ಇದು ಸ್ಮೆಲ್ ಹೋಗುದು ಬೇರೆ ಫೀವರ್ ಅಲ್ಲೂ ಇರುತ್ತಾ? ಅಲ್ಲ, ಬರೇ ಕೊರೋನಾ ಸಿಂಪ್ಟಮ್ಸ್? ಇಲ್ಲ ಇಲ್ಲ ನೋಡಿ, ಅಲ್ಲ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಾಮಾನ್ಯ ನೆಗಡಿಯಲ್ಲಿ ಕೂಡ ಏನು ವಾಸನೆ ನಷ್ಟ ಆಗುವಂತದ್ದು ಇದೆ, ಆದ್ರೆ ಕೊರೋನಾದಲ್ಲಿ ಬಹಳ ವಿಶೇಷವಾಗಿ
ನೂರಕ್ಕೆ ನೂರು ವಾಸನೆ ನಷ್ಟ ಆಗುವಂತದನ್ನ ಗುರುತಿದ್ವಿ, ಇಲ್ಲ ಅಂದ್ರೆ ಇಲ್ವೇ ಇಲ್ಲ, ಏನು ಗೊತ್ತಾಗಲ್ಲ ಆತರ. ಅದೇ ಡೆಟಾಲ್ ಸ್ಮೆಲ್ ಬರಲ್ಲ, ಫಿನೈಲ್ ಸ್ಮೆಲ್ ಬರಲ್ಲ, ಯಾವ್ದು ಬರಲ್ಲ, ಡೆಟಾಲ್ ಕಾಫಿ ಪುಡಿ ಸೋಪು. ಈ ನೂರಕ್ಕೆ ನೂರು ವಾಸನೆ ನಷ್ಟ ಆಗುವಂತದ್ದು ಕೊರೋನಾದ ಒಂದು ವಿಶೇಷತೆ ಅಂತ ಹೇಳುದು. ಆದ್ರೆ ಅದು ಸ್ಮೆಲ್ ವಿದಿನ್ ಫೈವ್ ಡೇಸ್ ಸಿಕ್ಸ್ ಡೇಸ್ ಅಲ್ಲಿ ರಿಟರ್ನ್ ಬರುತ್ತಲ್ಲ ಸರ್ ಅದು? ಫೈವ್ ಸಿಕ್ಸ್ ಅಲ್ಲ, ಕೆಲವರಲ್ಲಿ ಫೈವ್ ಸಿಕ್ಸ್ ಡೇಸ್, ಕೆಲವರಲ್ಲಿ ಎರಡು ಮೂರು ವಾರ ಆಗ್ಬೋದು, ಹೆಚ್ಚಿನವರಲ್ಲಿ ಅದು ವಾಪಸ್ ಬರುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, 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 ಹೇಳಿ. ನಮಸ್ಕಾರ. ಹಲೋ, ಹಲೋ, ಹೇಳಿ ಹೇಳಿ ಸರ್. ಈಗ ಕರೋನಾ ಸೋಂಕು ತಗ್ಲಿದವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀವಲ್ಲ, ಆಗ ಅವ್ರ ನೋಡ್ಕೊಳಕ್ ಒಬ್ರು ಸೋಂಕಿತರ ಅಲ್ದವ್ರನ್ನ ಅಡ್ಮಿಟ್ ಅಲ್ಲಿ ಹೋಗಿರ್ತಾರೆ, ಅವರು ಪಿಪಿ ಕಿಟ್ ಹಾಕೋಬೇಕಾ ಅಥವಾ ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಕೋಬೇಕು? ನೋಡಿ, ಯಾವ ತರ ಮೊದಲು ಕಳೆದ ಬಾರಿ ಬಂದಾಗ ಏನ್ ಮಾಡಿದ್ರು, ಸೋಂಕಿತರ ಜೊತೆ ಯಾರನ್ನು ಇರ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ, ಇದರಿಂದ ಹಲವಾರು ಸಮಸ್ಯೆಗಳಾದ್ವು, ಅದು ಹಿರಿಯ ಜೀವಗಳಿಗೆ. ಕಂಪ್ಲೀಟ್ ಮಾಡ್ತೀನಿ. ಸೊ ಆತರ ಮಾಡಿದ್ರು, ಈಗ ಏನಾಗಿದೆ, ಈಗ ನೋಡ್ಕೊಳ್ಳಿಕ್ಕೆ ಜನವೇ ಇಲ್ಲದಾಗಿ ಎಲ್ಲರನ್ನು ಬಿಡ್ತಾ ಇದ್ದಾರೆ. ಬಟ್ ಇದನ್ನ ನಾನು ಇದನ್ನು ನೋಡುವ ರೀತಿ ಸ್ವಲ್ಪ ಬೇರೆ ಇದೆ. ಏನಂತಂದ್ರೆ, ಒಂದ್ ಮನೆಯಲ್ಲಿ ಒಬ್ಬನಿಗೆ ಕೊರೋನಾ ರೋಗ ಲಕ್ಷಣಗಳು ಆರಂಭ ಆಗುವಾಗ, ಅದಾಗಲೇ ಅವನಿಂದ ಅದು ಮನೆ ಇತರರಿಗೆ ಹರಡಿರುವ ಸಾಧ್ಯತೆ ಬಹಳಷ್ಟು ಇರ್ತದೆ. ಆದ್ರಿಂದ ಇದು ಮನೆಯೊಳಗೆ ಹೆಚ್ಚಾಗಿ ಹರಡುವ ರೋಗ. ಈಗ ನೋಡಿ, ನಾನು ಹೇಳಿದೆ ನನಗೆ ಕೊರೋನಾ ನನ್ನ ಗಂಟಲೊಳಗೆ ಹೊಕ್ಕಿ ಇವ ಕೂಡಲೇ ಅದು ಬೆಳಿಲಿಕ್ಕೆ ಆರಂಭ ಮಾಡುತ್ತೆ. ರೋಗ ರಕ್ಷಣೆ ಎರಡು ದಿನದ ನಂತರ ಬರ್ಬೋದು, ಆದರೆ 12 ಗಂಟೆ ಮೊದಲೇ ಅದು ನನಗೆ ಗಂಟಲಲ್ಲಿ ಅದು ಹರಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಆದ್ರಿಂದ ಮನೆಯವ್ರ ಜೊತೆ ಮಾತಾಡೋದೆಲ್ಲ ಮಾಡಿರ್ತೇನೆ, ಹರಡಿರುವ ಸಾಧ್ಯತೆ ಇದೆ. ಆದ್ರೆ ಖಂಡಿತಕ್ಕೂ ಹರಡಿಯೇ ಇಲ್ಲ, ಯಾವುದೇ ಲಕ್ಷಣಗಳು ಇಲ್ಲ ಅಂತಾದ್ರೆ, ಅಂಥವರು ಸೋಂಕಿತರ ಆರೈಕೆ ಮಾಡುವಾಗ ದೂರ ನಿಂತು ಮಾತಾಡಬೇಕು, ತೀರಾ ಸನಿಹಕ್ಕೆ ಹೋಗಬಾರ್ದು. ಮತ್ತೆ ಹೋಗುವುದಾದ್ರೆ ರೋಗಿ ಮತ್ತು ಅವರ ಆರೈಕೆ ಮಾಡುವ ಇಬ್ರು ಕೂಡ ಒಳ್ಳೆಯ N95 ಮಾಸ್ಕ್ ಅನ್ನ ಧರಿಸಿಕೊಳ್ಳೋದು ಒಳ್ಳೆ. ಬೇರೆ ಬೇರೆ ಯಾವ ಪಿಪಿ ಕಿಟ್ ಆಗತ್ತೆ ಇಲ್ಲ, ಇದು ಚರ್ಮದ ಮೂಲಕ ಹರಡೋದಿಲ್ಲ. ಆದ್ರಿಂದ ತಲೆಗೆ ಇದು ಹಾಕೊಳ್ಳೋದು, ಫೇಸ್ ಶೀಲ್ಡ್ ಹಾಕೊಳ್ಳೋದು, ಇಲ್ಲ ಪಿಪಿ ಅದೆಲ್ಲ ಅಗತ್ಯ ಇಲ್ಲ, ಒಳ್ಳೆ ಮಾಸ್ಕ್ ಹಾಕೊಂಡ್ರೆ ಸಾಕು. ಸರ್, ಒಬ್ರು ಚಾಟ್ ಬಾಕ್ಸ್ ಅಲ್ಲಿ ಕೇಳಿದರೆ, ದೇಹದಲ್ಲಿ ಆಮ್ಲಜನಕ ಯಾವ ಕಾರಣಕ್ಕಾಗಿ ಕಡಿಮೆ ಆಗ್ತದೆ? ದೇಹದಲ್ಲಿ ಯಾವ ಕಾರಣಕ್ಕಾಗಿ ಆಮ್ಲಜನಕ ಕಡಿಮೆ ಆಗ್ತದೆ? ಅಲ್ಲ, ನಾನು ಅದನ್ನು ಆಗ್ಲೇ ಹೇಳಿದ್ದೀನಿ, ಅವ್ರ ಬಹುಶಃ ಮಿಸ್ ಮಾಡ್ಕೊಂಡ್ರೇನೋ. ನೋಡಿ, ಶ್ವಾಸಕೋಶಗಳಲ್ಲಿ ಇರುವಂತ ಗಾಳಿ ಚೀಲಗಳೇನಿವೆ, ಅವುಗಳ ನಡುವೆ ಉರಿಯೂತ ಉಂಟಾಗಿ ಈ ಗಾಳಿ ಚೀಲಗಳ ಪದರ ಏನಿದೆ ಅದು ದಪ್ಪ ಆಗ್ತದೆ, ಸ್ವಲ್ಪ ಬಾತು ಊದಿಕೊಳ್ಳುತ್ತದೆ. ಆವಾಗ ಅದರಲ್ಲಿ ಅನಿಲಗಳ ವಿನಿಮಯ ಏನಿದೆ, ಅಂದ್ರೆ ಶ್ವಾಸನಾಳಗಳಿಗೆ ಅದರಲ್ಲಿ ರಕ್ತನಾಳಗಳಲ್ಲಿ ಏನು ರಕ್ತ ಬರ್ತದೆ, ಅವು ಇಂಗಾಲದ ಆಮ್ಲವನ್ನು ಬಿಟ್ಟುಕೊಟ್ಟು ಆಮ್ಲಜನಕವನ್ನು ಹೀರಿಕೊಳ್ತವೆ. ಈ ಪ್ರಕ್ರಿಯೆ ಶ್ವಾಸಕೋಶದಲ್ಲಿ ನಡೆಯುವಂಥದ್ದು. ಈ ಗಾಳಿ ಚೀಲಗಳಲ್ಲಿ ಉರಿಯೂತ ಆಗಿ ಅವು ಊದಿಕೊಳ್ಳುವ ಕಾರಣಕ್ಕೆ ಈ ಪ್ರಕ್ರಿಯೆಗೆ ಅಡಚಣೆಯಾಗಿ ಆಮ್ಲಜನಕ ರಕ್ತಕ್ಕೆ ಸೇರುವಂಥದ್ದಕ್ಕೆ ಅಡಚಣೆ ಆಗ್ತದೆ. ಆ ಕಾರಣಕ್ಕೆ ರಕ್ತದಲ್ಲಿ ಆಮ್ಲಜನಕದ ಮಟ್ಟ ಇಳಿಲಿಕ್ಕೆ ಆರಂಭ ಆಗ್ತದೆ. ಸೊ ಇದು ಇಳಿದಾಗ ಶ್ವಾಸಕೋಶಗಳಿಗೆ ಮೆದುಳು ಸಂದೇಶ ಕಳಿಸ್ತದೆ, ಏನ್ ಮಾಡ್ತಾ ಇದೀಯಾ ನೀನು, ನನ್ನ ಕೈಗೆ ಕಾಲಿಗೆ ತಲೆಗೆ ಆಮ್ಲಜನಕ ಸಿಗ್ತಾ ಇಲ್ಲಪ್ಪ, ಸ್ವಲ್ಪ ಬೇಗನೆ ಉಸಿರಾಡು. ಸೊ ಅದು ಬೇಗನೆ ಉಸಿರಾಟ ಆಗ್ತದೆ ಆವಾಗ ಶ್ವಾಸಕೋಶಗಳಿಗೆ ಇನ್ನಷ್ಟು ದಣಿವಾಗ್ತದೆ, ಇನ್ನಷ್ಟು ಸಮಯ ಇದು ಇತರ ವಿಷಚಕ್ರ ಆಗಿ ಅದು ಬೆಳೀತದೆ. ಹಲೋ ಸರ್, ನಮಸ್ತೆ. ಒಬ್ರು ಒಬ್ರು ಕೇಳಿ ಯಾರು ಸರ್. ನಮಸ್ತೆ ಸರ್, ಅಭಿನಯ ಅಂತ ಮಾತಾಡುದ. ಸರ್ ನಮಸ್ತೆ, ಹೇಳಿ ಹೇಳಿ ಸರ್. ಈಗ ಕೊರೋನಾ ಬಂದಂತ ಪೇಷಂಟ್ ಎಷ್ಟು ದಿನ ಆದ ನಂತರ? ಇಲ್ಲ, ನಿಮ್ದು ಮ್ಯೂಟ್ ಆಯ್ತು, ಏನಂದ್ರಿ ಸರ್? ಕೊರೋನಾ ಬಂದಂತ ಪೇಷಂಟ್ ಕೊರೋನಾ ವಾಸಿ ಆದ ನಂತರ ಎಷ್ಟು ದಿನದ ನಂತರ ವ್ಯಾಕ್ಸಿನ್, ಕೋವಿಶೀಲ್ಡ್ ಇಲ್ಲ ಕೋವ್ಯಾಕ್ಸಿನ್ ಹಾಕ್ಕೊಳಕ ಆಸ್ಪದ ಇದೆ? ಇಲ್ಲ ನೋಡಿ, ಇದನ್ನ ಈಗ ಸರ್ಕಾರನೇ ಹೇಳಿದೆ, ನಿಮಗೆ 6 ತಿಂಗಳು ಲಸಿಕೆ ಹಾಕೋಬೇಡಿ, ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅಂತ ಸರ್ಕಾರ ಹೇಳಿದೆ. ನಾನು ನನ್ನ ನಿಲುವನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ಏನಂತಂದ್ರೆ, ಲಸಿಕೆ ಹಾಕೊಳ್ಳೋದು ಯಾಕೆ? ಕೃತಕವಾಗಿ ಸೋಂಕನ್ನ ಉಂಟು ಮಾಡೋದು ಲಸಿಕೆ ಮೂಲಕ, ಲಸಿಕೆ ಕೃತಕ ಸೋಂಕನ್ನ ಉಂಟು ಮಾಡೋದು. ನಿಮಗೆ ಸಹಜ ಸೋಂಕು ಆದ್ಮೇಲೆ ಲಸಿಕೆ ಹಾಕೊಳ್ಳೋದ್ರ ಅರ್ಥ ಏನಿದೆ? ನನಗೆ ಗೊತ್ತಿಲ್ಲ.
ನಾನು MBBS ಮಾಡಿದೀನಿ, MD ಮಾಡಿದೀನಿ, ನಿತ್ಯ ಓದ್ತಾ ಇರ್ತೇನೆ. ಈ ಸೋಂಕಿತರಿಗೆ ಲಸಿಕೆ ಹಾಕೋದನ್ನ ಇದೇ ಮೊದಲ ಬಾರಿಗೆ ನಾನು ಕೇಳ್ತಾ ಇದ್ದೇನೆ. ಆದ್ರಿಂದ ಒಮ್ಮೆ ಸೋಂಕು ತಗಲಿದವರಿಗೆ ನನ್ನ ಪ್ರಕಾರ ಲಸಿಕೆ ಹಾಕೊಳ್ಳೋ ಅಗತ್ಯ ಇಲ್ಲ. ಆದ್ರಿಂದ ಎಷ್ಟು ದಿನಗಳ ಬಳಿಕ ಅಂತ ಹೇಳೋದಕ್ಕೆ ಉತ್ತರ ನಾನು ಹೇಳಿ ಆಯ್ತು. ಈಗ ಇಲ್ಲ ಇಲ್ಲ, ಸರ್ಕಾರನೇ ಬಹಳ ಸ್ಪಷ್ಟವಾಗಿ ಇದನ್ನ ಮೊದಲ ದಿನದಿಂದನೇ ಜನವರಿ ತಿಂಗಳಲ್ಲಿ ಇದು ಆರಂಭ ಮಾಡಿದಾಗಲೇ ಇದು ಆಪ್ಷನಲ್ ಅಂದ್ರೆ ಐಚ್ಛಿಕ ಅಂತ ಹೇಳಿದ್ದಾರೆ. ಕಂಪಲ್ಸರಿ ಅಂತ ಎಲ್ಲಿಯೂ ಸರ್ಕಾರ ಹೇಳಿಲ್ಲ. ಇದನ್ನು ಯಾರು ಎಲ್ಲಿ ಹುಟ್ಟಿಸಿ ಹಾಕಿದ್ದಾರೆ ಕಂಪಲ್ಸರಿ ಅಂತ ಮಾಡಿದ್ದಾರೆ, ಇದಕ್ಕೆ ಸರ್ಕಾರದ ನೀತಿಯಲ್ಲಿ ಅಥವಾ ಸರ್ಕಾರದ ಹೇಳಿಕೆಗಳಲ್ಲಿ ಯಾವುದೇ ಆಧಾರಗಳಿಲ್ಲ, ಕಾನೂನಲ್ಲಿಯೂ ಅಂತದ್ದು ಏನೂ ಇಲ್ಲ. ಅಲ್ಲ ಸರ್, ಈ ಕೊರೋನಾ ಅಂತ ಕಾಯಿಲೆ ಏನು ಹೊಸದಲ್ಲ ಸರ್, ಯಾವಾಗ ಹುಟ್ಟಿನಿಂದ ಐತೆ ಅಲ್ಲ ಸರ್, ಇದು ಸ್ಟಾರ್ಟಿಂಗ್ ನೆಗಡಿ ಕೆಮ್ಮು ಜ್ವರ. ಕೊರೋನಾ ಏಳು ವಿಧದ ಕೊರೋನಾ ವೈರಸ್ ಇದೆ, ಅದರಲ್ಲಿ ನಾಲ್ಕು ವಿಧದ ಕೊರೋನಾ ವೈರಸ್ಗಳು ಬಹಳ ಸೌಮ್ಯವಾದ ಸೋಂಕನ್ನು ಉಂಟು ಮಾಡುವಂತವು, ಮೊದಲಿಂದಲೂ ಇದೆ. ಹೇಳಿದಂಗೆ ನೆಗಡಿ ಜ್ವರ ಬಂದು ಹೋಗ್ತಾ ಇರುವ ಮೊದಲು ಇದೆ. ಇದು ಮೂರು ಏನು ಸಾರ್ಸ್ ಮತ್ತೆ MERS ಮತ್ತೆ ಇದು ಸಾರ್ಸ್ ಕೋವಿಡ್ ಟು, ಇವು ಮೂರು ಹೊಸವು ಮತ್ತೆ ಸ್ವಲ್ಪ ಗಂಭೀರ ಸಮಸ್ಯೆ ಉಂಟು ಮಾಡೋದು. ಅದರಲ್ಲಿ ಸಾರ್ಸ್ ಮತ್ತೆ MERS ಅನ್ನ ಅಲ್ಲಿಂದಲ್ಲಿಗೆ ನಿಯಂತ್ರಿಸಿ ಆಗಿದೆ, ಯಾಕಂದ್ರೆ ಅದು ಹೆಚ್ಚು ಹರಡ್ತಾ ಇರಲಿಲ್ಲ. ಇದು ಮಾತ್ರ ಸ್ವಲ್ಪ ವೇಗವಾಗಿ ಹರಡೋದ್ರಿಂದ ಎಲ್ಲ ಕಡೆ ಹರಡಿದೆ, ಇನ್ನೂ ಸಹ ಹರಡಲಿದೆ. ಯಾರಿಗೆ ಬಂದಿಲ್ಲ ಅವರಿಗೆ ಬರಲಿಕ್ಕಿದೆ, ಬಂದವರು ನಾನು ಹೇಳಿದಂತೆ ಎಚ್ಚರಿಕೆ ವಹಿಸಿದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಅದನ್ನ ನಿರ್ಮೂಲನೆ ಮಾಡಬಹುದು, ನಿಯಂತ್ರಿಸಬಹುದು. ಅದರಿಂದ ದಯವಿಟ್ಟು ಯಾರು ಗಾಬರಿ ಆಗಿಕೊಂಡು ಔಷಧ ತಗೊಳ್ಳೋದು, ಮನೆ ಮದ್ದು ಇತ್ಯಾದಿ ಇತ್ಯಾದಿ ಮಾಡುವ ಅಗತ್ಯ ಇಲ್ಲ. ಮತ್ ಸರ್, ಇನ್ನು ಎರಡು ಅಲೆಗಳು ಇದಾವ ಸರ್, ಎರಡು ಅಲೆಗಳಾಗಿದಾವು, ಇನ್ನು ಎರಡು ಅಲೆಗಳು ಅಂತಂದ ಹೇಳಿ ಜನ ನೋಡಿ. ನಾನು ಕಳೆದ ಮಾರ್ಚ್ ಅಲ್ಲಿ ಇದನ್ನು ಹೇಳಿದೀನಿ, ಭಾರತಕ್ಕೆ ಕೊರೋನಾ ವೈರಸ್ ಬಂದಾಗಿದೆ, ಶತಮಾನಗಳ ಕಾಲ ಉಳಿಯಲಿದೆ, ಎಲ್ಲರಿಗೂ ಇದು ಹರಡಲಿದೆ, ತಡೆಯಲು ಸಾಧ್ಯವಿಲ್ಲ. ಲಸಿಕೆ ಕೊಟ್ಟರು ಕೂಡ ಹರಡುವಿಕೆಯನ್ನು ತಡೀಲಿಕ್ಕೆ ಸಾಧ್ಯ ಅಂತ ಯಾರು ಸಹ ಹೇಳ್ತಾ ಇಲ್ಲ. ಆದ್ರಿಂದ ಯಾರಿಗೆ ಕೊರೋನಾ ಇದುವರೆಗೆ ತಗಲಿಲ್ಲ ಅವರಿಗೆ ತಗಲು ಸಾಧ್ಯತೆ ಇದ್ದೇ ಇದೆ. ಈಗ ನೋಡಿ, ಈಗ ಲಸಿಕೆಗಿಂತ ವೇಗವಾಗಿ ಕೊರೋನಾ ಹರಡ್ತಾ ಇದೆ. 70% ನಮ್ಮ ಜನಸಂಖ್ಯೆಗೆ ಇದು ಹರಡಿ ಆದ್ಮೇಲೆ ತೀರಾ ವಿರಳವಾಗಿ ಒಬ್ಬೊಬ್ಬರಿಗೆ ಅದು ಹರಡ್ಲಿಕ್ಕಿದೆ. ನಾವು ವೈದ್ಯರಾಗಿ ಹರಡಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ವೈರಸ್ ಕಾಣಿಸ್ಕೊಂಡು ಹೋದ್ಮೇಲೆ ಅದು ಅವರು ತನ್ನಿಂದಾನಾಗಿ ಅದು ಮಾಯ ಆಗ್ತದೆ. ಎಲ್ಲಿಯೋ ಯಾರಿಗಾದ್ರೂ ಬಂದ ಬಾರದವರಿಗೆ ಒಬ್ಬೊಬ್ಬರಿಗೆ ಬರ್ಬೋದು ಅಷ್ಟೇ. ಸರಿ ಸರ್, ನಮಸ್ತೆ ಹೇಳಿ ಸರ್. ಈಗ ಕೋವಿಡ್ ಟೆಸ್ಟ್ ಮಾಡಿಸಿ RT-PCR ಮಾಡಿಸಿ ಪಾಸಿಟಿವ್ ಬಂದಿದೆ, ಆದ್ರೆ ಅವ್ರ ಯಾವ್ದೇ ಸಿಂಪ್ಟಮ್ಸ್ ಇಲ್ಲ, ಕರೋನಾದ ಯಾವ್ದೇ ಸಿಂಪ್ಟಮ್ಸ್ ಇಲ್ಲ, ಆದ್ರೆ ಅದು ಪಾಸಿಟಿವ್ ಅಂತ ಬಂದಿದೆ RT-PCR ಅಲ್ಲಿ. ಆದ್ರೆ ಮೆಡಿಸಿನ್ ಎಲ್ಲ ತಗೊಂಡಿದ್ದಾರೆ, ಹೇಗೆ ಸರ್ ಇದು? ಏನ್ ಯಾಕೆ ಮೆಡಿಸಿನ್ ತಗೋತೀರಿ? ನಾನು ಈಗ ನಿಮ್ಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದನ್ನ ತೋರಿಸಿದೆ ಅಲ್ಲ, ಅಸಿಂಪ್ಟೊಮ್ಯಾಟಿಕ್ ನವರಿಗೆ ಎಲ್ಲದಕ್ಕೆ ಕಾಟ್ 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 ಹಾಕಿದ್ದಾರೆ, ಯಾವ್ದು ತಗೋಬಾರ್ದು ಅಂತ. ಅಲ್ಲ, ಪಾಸಿಟಿವ್ ಪಾಸಿಟಿವ್ ಬಂದಿದೆ ಸರ್. ಅಲ್ಲ ನೋಡಿ, ನಾನು ಈ ಅಸಿಂಪ್ಟೊಮ್ಯಾಟಿಕ್ ರೋಗ ಅಂತ ಅನ್ನುವಂಥದ್ದು ಇದು ಮೊತ್ತ ಮೊದಲ ಬಾರಿಗೆ ಒಂದು ಹೊಸದನ್ನ ನಾವು ಸೃಷ್ಟಿ ಮಾಡಿದ್ದೇವೆ. RT-PCR ಕಡ್ಡಿಯಾಗಿ ಪರೀಕ್ಷೆ ಮಾಡಿದ್ರೆ ತಾನೇ ವೈರಸ್ ಇದೆಯಾ ಇಲ್ಲ ಗೊತ್ತಾಗೋದು. ಅದು ವೈರಸ್ ಇದೆ ಅಂತ ಅಂದ ತಕ್ಷಣ ರೋಗ ಎಲ್ಲಿದೆ ಅದರಲ್ಲಿ? ಅವನಿಗೆ ಟ್ರೀಟ್ಮೆಂಟ್ ಕೊಡೋದಿದೆ. ಅಲ್ಲ, ಪಾಸಿಟಿವ್ ಬಂದಿರ್ತದಲ್ಲ ಸರ್. ಅಲ್ಲ, ಪಾಸಿಟಿವ್ ಅನ್ನ ವರದಿಯನ್ನು ಇಟ್ಕೊಂಡು ಯಾಕೆ ಟೆನ್ಷನ್ ಮಾಡ್ತೀರ? ಕೊರೋನಾದಲ್ಲಿ ರೋಗದಿಂದ ಸಮಸ್ಯೆಗಳಾದ್ರೆ ಮಾತ್ರ ಅದಕ್ಕೆ ಚಿಕಿತ್ಸೆ ಬೇಕೇ ಹೊರತು, ಇಲ್ಲದಿದ್ರೆ ಅವ್ರಿಗೆ ಯಾವ ಚಿಕಿತ್ಸೆ ಬೇಡ, ತನ್ನಿಂತಾನಾಗಿ ರೋಗ ರಕ್ಷಣಾ ವ್ಯವಸ್ಥೆ ಅದನ್ನು ಸರಿ ಮಾಡುತ್ತದೆ. ಅದರಿಂದ ಅಸಿಂಪ್ಟೊಮ್ಯಾಟಿಕ್ ಇರಲಿ, ಸೌಮ್ಯ ರೋಗ ಲಕ್ಷಣಗಳಿರಲಿ, ಅವರಿಗೆ ಏನು ತಗೊಳ್ಳೋ ಅಗತ್ಯ ಇಲ್ಲ, ತಗೊಂಡು ಕೂಡ ಉಪಯೋಗ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಮೂರನೇ ಅಲೆ ಸಂದರ್ಭದಲ್ಲಿ ಸರ್ಕಾರ ಮತ್ತು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಏನು? ಮೂರನೇ ಅಲೆ ಏನು ವಿಶೇಷ ಇಲ್ಲ. ಈಗ ಮೊದಲನೇ ಅಲೆಯಲ್ಲಿ ಬಾರದವರಿಗೆ ಎರಡನೇ ಅಲೆಯಾಗಿ ಬಂತು, ಎರಡನೇ ಅಲೆಯಲ್ಲಿ ಬಾರದವರಿಗೆ ಮುಂದಕ್ಕೆ ಬರಲಿದೆ. ಮೊದಲನೇ ಅಲೆಗಿಂತ ಎರಡನೇ ಅಲೆ ಸಣ್ಣದಾಗಿತ್ತು ಸಂಖ್ಯೆಗಳ ನಿಟ್ಟಿನಲ್ಲಿ, ಆದರೆ ಇದು ಒಂದೇ ಸಲಕ್ಕೆ ಒಂದಷ್ಟು ಜನರಿಗೆ ಆದ್ದರಿಂದ ನಮಗೆ ಸಮಸ್ಯೆ ಆಯಿತು. ಆದರೆ ಬೇಗನೆ ಕಡಿಮೆ ಆಗಿದೆ, ಇನ್ನೊಂದು 10-15 ದಿವಸದಲ್ಲಿ ಎರಡನೇ ಅಲೆದು ಇದು ಮುಗೀತದೆ. ಈ ಸಲ ಯಾರಿಗೆ ಬಂದಿಲ್ಲ ಅವರಿಗೆ ಮುಂದಕ್ಕೆ ಬರ್ಬೋದು, ಅದನ್ನು ಆವಾಗ ಯಾರಿಗೆ ಬಂದಿಲ್ಲ ಅವರಿಗೆ ಮುಂದಕ್ಕೆ. ನಾನು ಅದೇ ಹೇಳಿದೆ ಅಲ್ಲ, ಇದು ಅಂತೂ ಎಲ್ಲರಿಗೆ ಬರ್ತದೆ. ಮುನ್ನೆಚ್ಚರಿಕೆಗಳು ಅದೇ, ನೀವು ದೂರ ನಿಂತು ಮಾತಾಡಿ, ಒಬ್ಬರಿಂದ ಒಬ್ಬರಿಗೆ ಮಾತಾಡುವಾಗ ದೂರ ನಿಂತು ಮಾತಾಡಿ. ಆಮೇಲೆ ಸೋಂಕಿತರು
ಮನೆಯಲ್ಲಿದ್ದುಕೊಂಡು ಬೇರೆಯವರಿಗೆ ಹರಡದಾಗಿ ಎಚ್ಚರಿಕೆ ವಹಿಸಿ. ಇದಿಷ್ಟೇ ಮತ್ತೆ ನಾನು ಹೇಳಿದಂತ ಆಹಾರ ಪದ್ಧತಿಯನ್ನ ಅನುಸರಿಸಿ ಅಷ್ಟೇ ಮಾಡಿದ್ರೆ ಆಯ್ತು. ಸ್ನೇಹಿತರೆ, ನಮ್ಮ ಈ ಕೊರೋನಾ ಕುರಿತ ಆತಂಕಗಳು ಮತ್ತು ಅಸ್ಪಷ್ಟತೆಗಳು ಇನ್ನು ಮುಂದುವರೆದಿರೋದ್ರಿಂದ ಇದು ಒಂದೇ ವೆಬಿನಾರ್ ಅಲ್ಲಿ ನಮ್ಮೆಲ್ಲ ಗುಮಾನಿಗಳನ್ನ ಮತ್ತು ಸಂದೇಹಗಳನ್ನ ಪರಿಹಾರ ಮಾಡ್ಕೊಳ್ತೀವಿ ಅನ್ನುವಂತ ವಿಶ್ವಾಸ ನಮಗಿಲ್ಲ. ಇಂಥ ಚರ್ಚೆ ಆಗಾಗ ನಡೀತಿರ್ಬೇಕಾಗತ್ತೆ. ಡಾಕ್ಟರ್ ಕೂಡ ಅವರ ಕೆಲಸದ ಮೇಲೆ ತೆರಳಬೇಕಾಗಿದೆ ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತೊಂದು ವೆಬಿನಾರ್ ಕೂಡ ಆರಂಭ ಆಗ್ತಾ ಇದೆ. ಅತ್ಯಂತ ಮೂಲಭೂತವಾದ ಪ್ರಶ್ನೆ ಇದ್ರೆ ಒಂದು ಅಥವಾ ಎರಡು ಪ್ರಶ್ನೆಗೆ ಅವಕಾಶ. ಕೇಳಿದ ಪ್ರಶ್ನೆಗಳನ್ನೇ ಕೇಳೋದಾಗ್ಲಿ ಅಥವಾ ಡಾಕ್ಟರ್ ಈಗಾಗಲೇ ಹೇಳಿರ್ತಕ್ಕಂತ ವಿವರಣೆಗಳಿಗೆ ಮತ್ತೆ ಮರು ವಿವರಣೆಗಳನ್ನ ಕೇಳೋದಾಗ್ಲಿ ಬೇಡ ಅಂತ ಕಾಣುತ್ತೆ. ಒಂದು ಪ್ರಶ್ನೆ ಅಲ್ಲಿ ಶಾಲೆ ಕಾಲೇಜುಗಳ ಬಗ್ಗೆ ಬರೆದಿದ್ದಾರೆ. ನೋಡಿ, ಶಾಲೆ ಕಾಲೇಜುಗಳನ್ನ ತೆರೆಯುವ ಹಾಗೆ ದಯವಿಟ್ಟು ನೀವೆಲ್ಲರೂ ಕೂಡ ಸಂಬಂಧಪಟ್ಟವರ ಮೇಲೆ ಒತ್ತಡ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಶಾಲೆ ಮುಚ್ಚೋದ್ರಿಂದ, ಕಾಲೇಜು ಮುಚ್ಚೋದ್ರಿಂದ ಕೊರೋನಾವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಅಂತ ಯಾರೊಬ್ಬರು ಕೂಡ ಹೇಳ್ತಾ ಇಲ್ಲ. ಜಗತ್ತಿನ ಎಲ್ಲ ಕಡೆ ಈಗ ಶಾಲೆ ಕಾಲೇಜು ತೆರೆದಿವೆ. ಯುನಿಸೆಫ್, ವಿಶ್ವ ಆರೋಗ್ಯ ಸಂಸ್ಥೆ, CDC, ಯುರೋಪಿಯನ್ CDC ಎಲ್ಲರೂ ಏಕಾಭಿಪ್ರಾಯ ಏನು ಅಂತಂದರೆ, ಶಾಲೆಗಳನ್ನು ಮುಚ್ಚಿ ಹಾಕಿರೋದ್ರಿಂದ ಮಕ್ಕಳ ಭವಿಷ್ಯವನ್ನು ನಾವು ನಿರ್ನಾಮ ಮಾಡಿದ್ದೇವೆ. ಅದರಿಂದ ಶಾಲೆ ಕಾಲೇಜುಗಳನ್ನು ಈಗ ನೋಡಿ, ನಾನು ಒಬ್ಬ ವೈದ್ಯನಾಗಿ ಮೆಡಿಕಲ್ ಕಾಲೇಜ್ ಬಗ್ಗೆ ಹೇಳ್ತಾ ಇದ್ದೀನಿ, ಡೆಂಟಲ್ ಕಾಲೇಜ್ ಬಗ್ಗೆ. ಒಂದೂವರೆ ವರ್ಷದಿಂದ ಈ ಕಾಲೇಜುಗಳನ್ನು ಮುಚ್ಚಿಟ್ಟಿದ್ದೇವೆ. ಅವ್ರು ಏನು 4.5 ವರ್ಷದಲ್ಲಿ ಒಂದೂವರೆ ವರ್ಷ ಮುಚ್ಚಿ ಹಾಕಿಬಿಟ್ಟು ಮೂರನೇ ಒಂದು ಭಾಗ ಮನೆಯಲ್ಲಿ ಕೂತ್ಕೊಂಡು ಏನು ಕಲಿತಾರೆ ಅವರು? ಅಂದರೆ ನಾಳೆ ಅವರು ವೈದ್ಯರಾಗಿ ಬಂದಾಗ ಈ ಥರ ಒಂದು ಸೋಂಕು ಬಂದರೆ ಎಲ್ಲವನ್ನ ಮುಚ್ಚಿ ಹಾಕೋ ತೀರ್ಮಾನವನ್ನೇ ಅವರು ಮಾಡ್ಯಾರು ತಜ್ಞರಾಗಿ ಬಂದಾಗ. ಅದರಿಂದ ಯಾವ ರೀತಿಯ ಒಂದು ಏನು ಅತಿರೇಕವನ್ನು ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಶಾಲೆ ಕಾಲೇಜುಗಳನ್ನು ತೆರೆಯಬೇಕು ಅಂತ ಹೇಳುವ ಬಗ್ಗೆ ನಿಮ್ಮ ಹಕ್ಕೊತ್ತಾಯ ಜೋರಾಗಿ ಕೇಳಬೇಕು. ಅದನ್ನು ಈ ವೆಬಿನಾರ್ಗಳ ಮೂಲಕ ಗುರುಗಳನ್ನು ನಾವು ನೋಡಬೇಕು. ಗುರುಗಳನ್ನ ಮುಖ ನೋಡಿದ್ರೇ ನಮಗೆ ಅರ್ಥ ಆಗೋದು ಅವ್ರು ಹೇಳಿದ್ದು. ಅವ್ರ ಜೊತೆ ಸಂಶಯ ಇದ್ರೆ ಅವ್ರ ಹತ್ರ ಮುಖಾಮುಖಿಯಾಗಿ ನಾವು ಕೇಳಬೇಕು. ಅದಿಲ್ಲದೆ ವೆಬಿನಾರ್ಗಳಲ್ಲಿ ಏನು ಎಷ್ಟು ಕಲೀಲಿಕ್ಕೆ ಸಾಧ್ಯ ಇದೆ? ಸಣ್ಣ ಮಕ್ಕಳಂತೂ ಏನೂ ಕಲೀಲಿಕ್ಕೆ ಸಾಧ್ಯ ಇಲ್ಲ ವೆಬಿನಾರ್ಗಳಲ್ಲಿ ಅಥವಾ ಮೊಬೈಲ್ ಏನು ಇದುಗಳ ಮೂಲಕ. ಅದನ್ನು ದಯವಿಟ್ಟು ಎಲ್ಲ ಅಂಗನವಾಡಿಯಿಂದ ಹಿಡಿದು ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೆ ಎಲ್ಲ ತರಗತಿಗಳನ್ನು ಆರಂಭ ಮಾಡುವಾಗ ದಯವಿಟ್ಟು ನೀವೆಲ್ಲರೂ ಒತ್ತಡ ಹಾಕಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇನ್ನು ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಒಂದು ಹಲೋ ಹೇಳಿ ಹೇಳಿ. ಹಲೋ ಹಲೋ ಹೇಳಿ ಹೇಳಿ ಸರ್. ಕೊರೋನಾ ಅಂದ ತಕ್ಷಣ ಭಯ ಆಗ್ತಾರ ಸರ್ ಜನ ಎಲ್ಲ, ಅದಕ್ಕೆ ಕೊರೋನಾ ಅಂದ ತಕ್ಷಣ ಭಯ ಬೀಳ್ಬಾರ್ದು ಸರ್ ಅವ್ರು, ಆತರ ಏನಾದ್ರೂ ಮಾಹಿತಿ? ಭಯದಿಂದ ಯಾವುದೇ ಸಮಸ್ಯೆ ಪರಿಹಾರ ಆಗಲ್ಲ. ಭಯ ಪಡುವಂತದ್ದು ಏನಿದೆ ಹೇಳಿ ಕೊರೋನಾದಲ್ಲಿ? ಪ್ರತಿಯೊಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರಿಗೆ ಬಂದ್ ಹೋಗ್ತತಿ. ಮೂರ್ನೆಲ್ಲ ಸಣ್ಣ ಮಕ್ಳಿಗೆ ಬಂದ್ ಹೋಗ್ತತೆ ಆತರ. ಇದು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭಾರತೀಯ ತಜ್ಞ ಶಿಶು ತಜ್ಞರ ಸಂಘದವರು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮೂರನೇ ಅಲೆ ಮಕ್ಕಳಿಗೆ ಬರುವಂತದ್ದು ಏನು ಇಲ್ಲ, ಮಕ್ಕಳಿಗೆ ಸಮಸ್ಯೆ ಆಗುವಂತದ್ದು ಏನು ಇಲ್ಲ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬ್ಲಾಕ್ ತರ, ಬ್ಲಾಕ್ ಚುಕ್ಕೆ ತರ, ಬ್ಲಾಕ್ ಕಲೆ ಕಲೆ ತರ ಬರ್ತತೆ ಹಂಗೆ ಹಿಂಗೆ ಅಂತ. ಫಂಗಲ್ಸ್ ಇಲ್ಲ ಇಲ್ಲ ರೀ. ನೋಡಿ, ಬ್ಲಾಕ್ ಫಂಗಸ್ ಕೂಡ ಇದೆಲ್ಲ ನೋಡಿ, ಕೋಟಿಗಟ್ಟಲೆ ಜನರಿಗೆ ಕೊರೋನಾ ಬಂದಿದೆ ಭಾರತದಲ್ಲಿ. ಇದರಲ್ಲಿ 2000 ಜನರಿಗೆ ಅಷ್ಟೇ ಬ್ಲಾಕ್ ಫಂಗಸ್ ಆಗಿರೋದು. ಯಾರಿಗೆ ಬ್ಲಾಕ್ ಕಾಯಿಲೆ ಬರೋದ್ರಿಂದ ಜನ ಸಾಯ್ತಾ ಇದಾರ ಅಂತ ಹೇಳ್ತಾರೆ ಸರ್? ಮುಂಚೆನೂ ಸಾಯ್ತಾ ಇದ್ರಲ್ಲ ಸರ್, ಬೇರೆ ಬೇರೆ ಕಾಯಿಲೆಗಳು ಎಲ್ಲೋದು? ಅದೇ ಹೇಳ್ತಾ ಇರೋದು ನಾನು. ನೋಡಿ, ಇದು ಸತ್ತದ್ದು ಸರಿ ಅಂತ ನಾನು ಸಮರ್ಥಿಸ್ತಾ ಇಲ್ಲ. ಈ ಸಾವುಗಳನ್ನು ಕೂಡ ನಾವು ತಡಿಬೋದಾಗಿತ್ತು. ಅದೇ ಸರ್, ಈಗ ಏನು ದುರದೃಷ್ಟವಶಾತ್ ಒಂದಷ್ಟನ್ನು ನಾವು ಕಳ್ಕೊಂಡೆವು. ಅವರಲ್ಲಿ 96% ಯಾರು? ಹಿರಿಯ ಜೀವಗಳು, ಡಯಾಬಿಟಿಸ್ ಇದ್ದವರು, ಬ್ಲಡ್ ಪ್ರೆಷರ್ ಇದ್ದವರು, ಹಾರ್ಟಿನ ಕಾಯಿಲೆ ಇದ್ದವರು. ಅವರಿಗೆ ನಾವು ಮೊದಲೇ ಎಚ್ಚರಿಕೆ ಕೊಟ್ಟು, ನೋಡಿ ನೀವು ಇಂಥವರ ಸೋಂಕಿತರ ಜೊತೆ ಬೆರೀಬೇಡಿ, ದೂರ ಇರಿ, ನಿಮ್ಮ ರಕ್ತದ ಸಕ್ಕರೆಯನ್ನು ಆಹಾರ ಕಂಟ್ರೋಲ್ ಮಾಡಿ ಸರಿಯಾಗಿ ನೋಡ್ಕೊಳ್ಳಿ, ಕಾಯಿಲೆ ಬಂದ ತಕ್ಷಣ ಆಕ್ಸಿಜನ್ ನೋಡ್ಕೊಳ್ಳಿ, ಆಕ್ಸಿಜನ್ ಕಡಿಮೆ ಆದ ತಕ್ಷಣ ಆಸ್ಪತ್ರೆಗೆ ಬನ್ನಿ, ಆಸ್ಪತ್ರೆ ಬಂದ ತಕ್ಷಣ ನಿಮಗೆ ಏನು ಎಷ್ಟು ಬೇಕೋ ಅಷ್ಟೇ ಸ್ಟೀರಾಯ್ಡ್ ಕೊಡಬೇಕು. ಇದನ್ನೆಲ್ಲ ನಾವು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದೇ ಆಗಿದ್ದರೆ ಇನ್ನಷ್ಟು ಜೀವಗಳನ್ನ ನಾವು ಉಳಿಸಬಹುದಾಗಿತ್ತು. ಈಗ ಸರ್ 1.5 ವರ್ಷ 2 ವರ್ಷ ಆಗ್ತಾ ಬಂತು ಸರ್, ಈ ಕೈ ನೋವು, ಕಾಲು ನೋವು, ಮೊಣಕಾಲು ನೋವು, ಕಿಡ್ನಿ ನೋವು, ಹಾರ್ಟ್ ಪ್ರಾಬ್ಲಮ್, ಇವು ಯಾವ ಕೇಳಲ್ಲ ಸರ್. ಬಂದಾಗಿದ್ದವ್ರು ಕೆಮ್ಮು ನೆಗಡಿ ಜ್ವರನ ಕೇಳ್ರಿ, ಮಾಸ್ಕ್ ಕೇಳ್ರಿ. ಕರೆಕ್ಟ್ ನೋಡಿ, ಅಂತ ಆ ರೋಗಗಳಿಗೆ ಚಿಕಿತ್ಸೆ ಇಲ್ಲದಾಗೆ ಆಗಿದೆ, ಗರ್ಭಿಣಿಯರಿಗೆ ಹೆರಿಗೆ ಇಲ್ಲದಾಗೆ ಆಗಿದೆ. ಅದರಿಂದ ಎಷ್ಟೋ ಜನ 7000 ನಮ್ಮ ಮಹಿಳೆಯರು ಹೆರಿಗೆಗೆ ಅವಕಾಶ ಸಿಗದೆ ಹೆರಿಗೆಯ ಸಂದರ್ಭದಲ್ಲಿ ಅಸುನೀಗಿದ್ದಾರೆ ಈ ಕೊರೋನಾ ಕಾಲದಲ್ಲಿ.
ಆದ್ರಿಂದ ಇಂದ ಇದು ಬಹಳಷ್ಟು ಚರ್ಚಿಸುವಂತ ವಿಷಯಗಳಿದೆ. ಆದ್ರಿಂದ ಮೂರನೇ ಅಲೆ ಮಕ್ಕಳಿಗೆ ಮಾತ್ರ ಅಂತ ಹೇಳುವುದಕ್ಕೆ ಯಾವುದೇ ಆಧಾರ ಇಲ್ಲ. ಮೊದಲನೇ ಅಲೆಯಲ್ಲಿ ಎಷ್ಟು ಮಕ್ಕಳಿಗೆ ಆಗಿತ್ತು, ಎರಡನೇ ಅಲೆಯಲ್ಲೂ ಅಷ್ಟೇ ಆಗಿದೆ, ಮೂರನೇ ಅಲೆಯಲ್ಲಿ ಕೂಡ ಸುಮಾರು ಒಟ್ಟು ಸೋಂಕಿತರಲ್ಲಿ 15% ಮಕ್ಕಳು ಇರ್ಬೋದು. ಮತ್ತೆ ಮಕ್ಕಳಿಗಷ್ಟೇ ಇದು ಬರ್ತದೆ ಅಂತ ಹೇಳುದು ಸಂಪೂರ್ಣ ಸುಳ್ಳು. ಅದನ್ನ ನಾವು ಖಂಡನೆ ಮಾಡ್ಬೇಕಾಗಿದೆ. ಶಾಲಾ ಕಾಲೇಜುಗಳು ಓಪನ್ ಆಗ್ಬೋದಲ್ಲ ಸರ್, ಇದರಿಂದ ನೀವು ಮಾಡಿಸಿದ್ರೆ ಓಪನ್ ಆಗತ್ತೆ, ಅದನ್ನ ಹೇಳ್ತಾ ಇದ್ದೀನಿ. ನೀವುಗಳು ನೋಡಿ, ನಾನು ಕಳೆದ ಜೂನ್ 3ನೇ ತಾರೀಕು 2020 ಜೂನ್ 3ಕ್ಕೆ ವಾರ್ತಾಭಾರತಿಯಲ್ಲಿ ಲೇಖನ ಬರೆದು ಶಾಲೆ ಮುಚ್ಚಬೇಡಿ ಅಂತ ಬರೆದಿದ್ದೆ. ಆಮೇಲೆ ನವೆಂಬರ್ನಿಂದ ಈಚೆಗೆ ವಿದ್ಯಾರ್ಥಿಗಳ ನಡೆ ಶಾಲೆಯ ಕಡೆ ಅಂತ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ದೆವು. ಮೊದಲಲ್ಲಿ ಎಲ್ಲರೂ ಉರುಪಿನಿಂದ ಭಾಗವಹಿಸಿದ್ರು, ಒಂದಷ್ಟು ಪತ್ರ ಬರೆದು ಎಲ್ಲರೂ ಮಾಡಿದ್ರು. ಆಮೇಲೆ ಸರ್ಕಾರದ ಸಚಿವರು ಕೂಡ ಇಲ್ಲ ಓಪನ್ ಮಾಡ್ತೇವೆ ಅಂತಂದ್ರು. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಕೂಡ ನಾವು ಸಲ್ಲಿಸಿದೆವು, ಆದರೆ ಅದು ಅಲ್ಲಿಂದ ಅಲ್ಲಿಗೆ ನಿಂತು ಹೋಯ್ತು, ಯಾರು ಅದನ್ನ ಮುಂದುವರಿಸಲಿಲ್ಲ. ಸೊ ಈಗ ನೋಡಿದ್ರೆ ಇವರು ಮೂರನೇ ಅಲೆ ಹೆಸರಲ್ಲಿ ಬಹುಶಃ ಇನ್ನೊಂದು ವರ್ಷ ಮುಚ್ಚಿ ಹಾಕುವಂತ ಏನು ಯೋಜನೆ ಇದ್ದಂಗೆ ಕಾಣ್ತಾ ಇದೆ. ಆದ್ರಿಂದ ನೀವೆಲ್ಲರೂ ದನಿ ಎತ್ತದೇ ಇದ್ರೆ ಈ ಶಾಲೆಯನ್ನ ಶಾಶ್ವತವಾಗಿ ಮುಚ್ಚಿ ಹಾಕುವಂತ ವ್ಯವಸ್ಥೆ ಇರ್ಬೋದು, ಅದನ್ನ ನೀವು ಆಲೋಚನೆ ಮಾಡಬೇಕು. ಸರ್ ಹಲೋ, ಮಕ್ಕಳಿಗೆ ವ್ಯಾಕ್ಸಿನ್ ಹಾಕೋ ಅವಶ್ಯಕತೆ ಇದೆನಾ? ಇಲ್ಲ, ಮಕ್ಕಳಿಗೆ ಯಾಕೆ ನೋಡಿ, ಮೊದಲನೇದಾಗಿ ಮಕ್ಕಳಲ್ಲಿ ಅಧ್ಯಯನಗಳೇ ಆಗಿಲ್ಲ. ವ್ಯಾಕ್ಸಿನ್ ಎಷ್ಟು ಸುರಕ್ಷಿತ ಅಂತ ಹೇಳೋ ಅಧ್ಯಯನಗಳೇ ನಡೆದಿಲ್ಲ. ಮಕ್ಕಳಲ್ಲಿ ಅಧ್ಯಯನ ನಡಿಬೇಕಾದ್ರೆ ಕನಿಷ್ಠ 3 ವರ್ಷ ಬೇಕು. ಆದ್ರಿಂದ ವ್ಯಾಕ್ಸಿನ್ ಹಾಕದ ಮಕ್ಕಳಿಗೆ ಅಥವಾ ವ್ಯಾಕ್ಸಿನ್ ಹೆತ್ತವರು ವ್ಯಾಕ್ಸಿನ್ ತಗೊಳ್ಳದಿದ್ರೆ ಅಂತವರ ಮಕ್ಕಳಿಗೆ ಶಾಲೆ ಇಲ್ಲ ಅಂತ ಮೊನ್ನೆ ಹೇಳಿಕೆಗಳನ್ನ ಏನೋ ಕೊಟ್ಟಿದ್ರು ಅಂತ ಅರ್ಥ ಬರುವಂತದ್ದು. ಇದು ಸಂಪೂರ್ಣವಾಗಿ ನಮ್ಮ ದೇಶದ ಬಡವರ ಮಕ್ಕಳಿಗೆ, ವ್ಯಾಕ್ಸಿನ್ ತಗೊಳ್ಳಲಾರದವರ ಮಕ್ಕಳನ್ನ ಶಿಕ್ಷಣದಿಂದ ಮತ್ತೆ ಎಲ್ಲಾ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡುವಂತ ಒಂದು ಇದು ಅಂತ ನನಗೆ ಅನಿಸ್ತಾ ಇದೆ. ಆದ್ರಿಂದ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ಪ್ರಶ್ನಿಸಬೇಕಾಗ್ತದೆ. ಸ್ನೇಹಿತರೆ, ಮಾನ್ಯ ವಿಸಿ ಅವರು ಅಧ್ಯಕ್ಷ ನುಡಿಗಳನ್ನ ಆಡ್ಬೇಕಂತ ಕೇಳ್ತಿದ್ದೀನಿ. ಏನ್ ಸರ್, ವಿಸಿ ಅವರು ಇಲ್ವಾ? ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. COVID-19 ಕಾರಣ, ಪರಿಣಾಮ ಮತ್ತು ಪರಿಹಾರ, ಹೊಸ ವಿಚಾರಗಳು ಬಗ್ಗೆ ಕನ್ನಡ ವಿಶ್ವವಿದ್ಯಾಲಯದ ಕುವೆಂಪು ಅಧ್ಯಯನ ಕೇಂದ್ರ ಕುಪ್ಪಳ್ಳಿ ಅವರು ನಡೆಸಿದಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪನ್ಯಾಸ ನೀಡಿರ್ತಕ್ಕಂಥವರು ಡಾಕ್ಟರ್ ಶ್ರೀನಿವಾಸ್ ಕಿಲಾಯ ಅವರು. ನಿಜಕ್ಕೂ ನಾನು ಆದ್ಯಂತ ಅವರ ಮಾತನ್ನ ಕೇಳ್ತಾ ಬಂದೆ. ಅನೇಕ ಅನುಮಾನಗಳು ಪರಿಹಾರ ಆಗಿವೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಿದ ಕಕ್ಕಿಲಾಯ ಅವರಿಗೆ ಕನ್ನಡ ವಿಶ್ವವಿದ್ಯಾಲಯ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ. ಹಾಗೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಗು ಮಾಡಿರ್ತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ಬಿ.ಎಂ. ಪುಟ್ಟಯ್ಯ ಅವರನ್ನ ಮತ್ತು ನನ್ನ ಎಲ್ಲ ಸ್ನೇಹಿತರನ್ನ ಮತ್ತು ಕೇಳ್ತಾ ಇರ್ತಕ್ಕಂಥ ಎಲ್ಲ ಕೇಳುಗರಿಗೆ ನಾನು ಅಭಿನಂದನೆಗಳನ್ನ ಮೊದಲು ಸಲ್ಲಿಸಿ, ಬಹಳ ದಿನದಿಂದ ನಾವು ಇಂಥ ವಿಚಾರಗಳ ಬಗ್ಗೆ ಜನರಿಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿತ್ತು. ಯಾವುದೋ ಒಂದು ಸಂದರ್ಭದಲ್ಲಿ ಪುಟ್ಟಯ್ಯನವರಿಗೆ ಹೇಳಿದಾಗ ಅವರು ಇವತ್ತು ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾವತ್ತು ಕನ್ನಡ ವಿಶ್ವವಿದ್ಯಾಲಯ ಕನ್ನಡ ನಾಡು ನುಡಿ ಸಂಸ್ಕೃತಿಗಾಗಿ ಸೇವೆ ಸಲ್ಲಿಸೋದಕ್ಕೋಸ್ಕರನೇ ಆ ವಿಶ್ವವಿದ್ಯಾಲಯ ಹುಟ್ಟಿರೋದು. ಹಾಗೆ ಕನ್ನಡಕ್ಕೋಸ್ಕರ ನಿರಂತರವಾಗಿ ಕೆಲಸ ಮಾಡ್ತಾನೆ ಬಂದಿದೆ. ಅಂತ ಸಂದರ್ಭದಲ್ಲಿ ನಾಡಿನ ಜನತೆಗೆ ಕಷ್ಟಕಾಲದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ತನ್ನ ಕೆಲಸವನ್ನ, ತನ್ನ ಸೇವೆಯನ್ನ ಅಥವಾ ತನ್ನ ಏನು ವಿಚಾರಗಳಿವೆ ಅವನ್ನ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಾಗತ್ತೆ. ಅವರ ಕಷ್ಟಕಾಲದಲ್ಲಿ ಅವರ ಹಿತವನ್ನ ಕಾಯ್ತಕ್ಕಂಥ ಕೆಲಸವನ್ನ ಕನ್ನಡ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಅಂತ ಒಂದು ಹಿತ ಕಾಯುವಂತ ಕೆಲಸ ಇವತ್ತು ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಈ ಕಕ್ಕಿಲಾಯ ಅವರ ಏನು ವಿಶೇಷ ಉಪನ್ಯಾಸ ಮುಗಿದ ನಂತರ ನಮ್ಮ ಎಲ್ಲ ಕೇಳುಗರು ಪ್ರಶ್ನೆ ಮಾಡಿದ ವಿಚಾರಗಳಿವೆಯಲ್ಲ, ಆಗ ನನಗೆ ಅನಿಸ್ತು ನಿಜವಾಗ್ಲೂ ಇಂಥ ಒಂದು ಕಾರ್ಯಕ್ರಮ ಇದೊಂದು ಬಹಳ ಅರ್ಥಪೂರ್ಣ ಮತ್ತು ಉಪಯುಕ್ತವಾದಂತ ಕಾರ್ಯಕ್ರಮ ಅಂತ ನನಗನ್ಸಿದೆ. ಆ ಸಂದರ್ಭದಲ್ಲಿ ನನಗೆ ಅನ್ಸಿದ್ದು ಏನಂತಂದ್ರೆ, ಆ ಕಕ್ಕಿಲಾಯವರ ಏನು ಶ್ರೀನಿವಾಸ ಕಕ್ಕಿಲಾಯ ಅವರು ಬಹಳ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದಿದೆಯಲ್ಲ, ಇದೊಂದು ಬಹಳ ಮುಖ್ಯವಾದದ್ದು. ಮತ್ತೊಂದು, ಅವ್ರು ಹೇಳಿದ ಅನೇಕ ವಿಚಾರಗಳು ನಮ್ಗೆ ದಿನನಿತ್ಯ ನಾವು ವಾಟ್ಸಪ್ನಲ್ಲಿ ಮತ್ತು ನಮ್ಮ ಬೇರೆ ಬೇರೆ ಸ್ನೇಹಿತರು ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ನಮಗೆ ಅನೇಕ ಗೊಂದಲಗಳು
ಈ ಕೊರೋನಾದ ವಿಚಾರವಾಗಿ ನಮ್ಮಲ್ಲಿ ಮನೆ ಮಾಡಿತ್ತು. ಅವ್ರು ನಿಜವಾಗ್ಲೂ ಆ ಕೆಲವು ಚಾರ್ಟ್ಗಳನ್ನ ತೋರಿಸಿ ಆ ಹೇಳಿರೋ ವಿಚಾರಗಳಿವೆಯಲ್ಲ, ಅವು ನಿಜವಾಗ್ಲೂ ಜನರಿಗೆ ತುಂಬಾ ಅನುಕೂಲವನ್ನ ಮಾಡಿವೆ. ಈ ತರದ ವಿಚಾರಗಳು ಇವತ್ತು ನಾವು ವೆಬಿನಾರ್ ನಲ್ಲಿ ನಾವು ನೋಡಿದ್ದೇವೆ. ಎಷ್ಟೋ ಜನ ಇದನ್ನ ನೋಡೋದಕ್ಕಾಯ್ತು, ಕೆಲವರಿಗೆ ನೋಡೋದಕ್ಕೆ ಸಾಧ್ಯ ಆಗದೆ ಇರಬಹುದು. ಆದ್ರೆ ಇದನ್ನ ಬಹಳ ತೀವ್ರಗತಿಯಲ್ಲಿ ನಮ್ಮ ಪುಟೇನವರದ ಮನಸ್ಸು ಮಾಡಿದ್ರೆ ಬಹುಶಃ ಅದನ್ನು ಮಾಡಬಹುದೇನೋ. ವಕೀಲ ಅವರ ಜೊತೆಗೆ ಮಾತನಾಡಿ ಇದರ ಒಂದು ಸಣ್ಣದಾದ ಒಂದು ಪುಸ್ತಕೆಯನ್ನ ಅವರಿಂದ ಬರೆಸಿ, ಈಗಾಗಲೇ ಅವರು ಬರೆದಿದ್ದಾರೆ ಪುಸ್ತಕವನ್ನ, ಆದ್ರೆ ಅಷ್ಟು ದೊಡ್ಡ ಪುಸ್ತಕವನ್ನು ಓದೋದಕ್ಕೆ ಜನರಿಗೆ ಸಾಧ್ಯ ಆಗದೆ ಇರಬಹುದು. ಬಹಳ ಮುಖ್ಯವಾದ ವಿಚಾರಗಳನ್ನ ಬಹಳ ಸರಳವಾದಂತಹ ಭಾಷೆಯಲ್ಲಿ ಜನರಿಗೆ ಅರ್ಥವಾಗುವಂತ ರೀತಿಯಲ್ಲಿ ಮೂಡಿಸಿದ್ರೆ ಅದು ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಾಂಗದಿಂದ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಬಹುದು. ಯಾಕೆ ಅಂತಂದ್ರೆ ಕೋವಿಡ್ ಡಾಕ್ಟರ್ ಹೇಳಿದ ಹಾಗೆ ಇನ್ನೂ ಅನೇಕ ಕಾಲ ನಮ್ಮ ಬಳಿ ಇರುತ್ತೆ ಅಂತಕ್ಕಂಥ, ಹೆಚ್ಚು ಕಾಲ ನಮ್ಮ ಬಳಿ ಇರುತ್ತೆ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಈ ಒಂದನೇ ಅಲೆ, ಎರಡನೇ ಅಲೆ ಮತ್ತು ಮೂರನೇ ಅಲೆ ಅಂತಕ್ಕಂಥ ವಿಚಾರಗಳಲ್ಲಿ ಜನರನ್ನ ಆ ರೋಗದ ಬಗ್ಗೆ ಇರತಕ್ಕಂಥ ಗೊಂದಲಗಳನ್ನ ಪರಿಹಾರ ಮಾಡೋದು ಮತ್ತು ಆ ರೋಗದ ಬಗ್ಗೆ ಜಾಗೃತಿಯನ್ನ ಉಂಟು ಮಾಡತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು ಅಂತ. ಯಾಕೆ ಅಂತಂದ್ರೆ ಅವ್ರ ಮಾತುಗಳಲ್ಲೇ ನಾನು ಕೇಳಿದೆ, ಇದುವರೆಗೂ ಆ ರೋಗಕ್ಕೆ ಔಷಧಿಯನ್ನ ಕಂಡುಹಿಡಿದಿಲ್ಲ ಅಂತಕ್ಕಂಥದ್ದು. ಅಂದ್ರೆ ನಾವು ಅದರ ಬಗೆಗೆ ಏನು ತಪ್ಪಾಗಿ ಅರ್ಥೈಸ್ಕೊಂಡಿದೀವೋ ಅಂಥವನ್ನೆಲ್ಲ ತಪ್ಪು ಗ್ರಹಿಕೆಗಳನ್ನ ಬಿಡಬೇಕು ಮತ್ತು ಸರಳವಾದಂತಹ ಜೀವನ ಶೈಲಿಯನ್ನ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅವರು ಹೇಳಿದ ವಿಚಾರಗಳನ್ನ ನೋಡಿದ್ರೆ ನನಗೆ ತುಂಬಾ ಭಯವಾಗ್ತದೆ. ಯಾಕಂತಂದ್ರೆ ಮನೆಯಲ್ಲೇ ಕೂತಿದ್ರಿಂದಾಗಿ ಯಾವುದೋ ಒಂದು ರೋಗದಿಂದ ನಾವು ಬಚಾವ್ ಆಗ್ಬೇಕು ಅಂತ ನಾವು ಮಾಡ್ತಾ ಇರುವ ಸಂದರ್ಭದಲ್ಲಿ ಇನ್ನು ಹತ್ತಾರು ರೋಗಗಳು ನಮ್ಮನ್ನ ಕಾಡ್ತವೆ ಅಂತ ಹೇಳಿದಾಗ ನಿಜವಾಗ್ಲೂ ಮನೆಯಲ್ಲಿ ಇರೋದಕ್ಕಿಂತ ಸುಮ್ಮನೆ ಸಹಜವಾಗಿರೋದೇ ಒಳ್ಳೇದು ಅಂತ ಅನಿಸ್ತು. ಯಾಕಂತಂದ್ರೆ ಅನೇಕ ಮನೆಯೊಳಗೆ ಇದ್ದು ಬೇರೆ ಬೇರೆ ಚಾಟ್ಸು ಅಥವಾ ಇತ್ಯಾದಿಗಳನ್ನ ತಿಂತ ರೋಗಗಳ ಗುಡಾಣ ಆಗೋದಕ್ಕಿಂತ ಬಹುಶಃ ಈ ಬಗೆಗೆ ಜಾಗೃತಿಯನ್ನ ಉಂಟು ಮಾಡಿಕೊಂಡು ಇರೋದು ಬಹಳ ಮುಖ್ಯವಾದಂತ ವಿಚಾರ ಅಂತ ನನಗನ್ಸುತ್ತೆ. ಹಾಗಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ಈ ಬಗೆಗೆ ನಾನು ಅವರನ್ನ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಒಂದು ಸರಳವಾದಂತ ಒಂದು ಚಿಕ್ಕದಾದ ಒಂದು ಪುಸ್ತಿಕೆಯನ್ನ ನಮ್ಮಲ್ಲಿ ಮಂಟಪ ಮಾಲೆ ಅಂತ ಇದೆ, ಅದಕ್ಕೋಸ್ಕರನೇ ಜನರು ಒಂದೇ ಒಂದು ಒಂದು ಕೂರಿನಲ್ಲಿ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಆರಾಮ ಯಾವ್ದೋ ಜರ್ನಿ ಮಾಡುವಾಗಲೋ ಅಥವಾ ಎಲ್ಲೋ ಒಂದ್ ಕಡೆ ಬಿಡುವಿನ ವೇಳೆಯಲ್ಲೋ ಓದೋದಕ್ಕೆ ಸಹಜವಾಗುವಂತ ಒಂದು ಸಹಾಯಕವಾಗುವಂತ ಪುಸ್ತಕ ಅದು. ಅದು ಮೈಸೂರು ವಿಶ್ವವಿದ್ಯಾಲಯದ ಜನಪ್ರಿಯ ಮಾಲೆ ಅಂತ ಅಂದ್ರೆ ಪ್ರಚಾರ ಉಪನ್ಯಾಸ ಮಾಲೆ ಅಂತ ಮಾಡಿದ್ದಾರೆ. ಈಗ ಅದು ಇಲ್ಲ, ಕನ್ನಡ ವಿಶ್ವವಿದ್ಯಾಲಯದ ಮಂಟಪ ಮಾಲೆ ಅಂತ ಈಗ ಅದು ಜನಪ್ರಿಯವಾಗಿದೆ. ಈಗಲೂ ಕೂಡ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮಂಟಪ ಮಾಲೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಏನು ಈ ಕೊರೋನಾದ ಬಗ್ಗೆ ಎಲ್ಲ ವಿಚಾರಗಳನ್ನು ಅಂದ್ರೆ ತುಂಬಾ ಪ್ರಾಥಮಿಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಅದರೊಳಗೆ ಮೂಡಿಸಿದ್ರೆ ನಾವು ಜನರಿಗಂತೂ ಖಂಡಿತವಾಗ್ಲೂ ಈ ಕೊರೋನಾದ ಭಯವನ್ನ ಮತ್ತು ಗಾಬರಿಯನ್ನ ಮತ್ತೆ ಮನುಷ್ಯ ಸಂಬಂಧಗಳೇ ಇಲ್ಲದೆ ಇರತಕ್ಕಂಥ ವರ್ತನೆಗಳು ನಮ್ಮನ್ನ ನಿಜವಾಗ್ಲೂ ನನಗೆ ಬೇಜಾರಾಗತ್ತೆ. ನಮ್ಗೆ ನಾನೇ ಎಷ್ಟೋ ಸರಿ ಎಷ್ಟೋ ಸಂದರ್ಭದಲ್ಲಿ ಯಾರೋ ಒಬ್ಬ ನಮ್ಗೆ ಅತ್ಯಂತ ಆತ್ಮೀಯರು, ನಮ್ಮ ಭಾರಿ ಹತ್ತಿರದ ಬಂಧುಗಳು ಈ ಕಾಯಿಲೆಯಿಂದ ಮೃತಪಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಹೋಗ್ಬೇಕೋ ಬೇಡವೋ ನಾವು ಹೋಗ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಇನ್ನೆಲ್ಲ ಒಂದ್ ಕಡೆ ಅಂದ್ರೆ ಕೊರೋನಾ ಅಲ್ಲಿ ಹೋದ ತಕ್ಷಣಕ್ಕೆ ಕೊರೋನಾ ಬರುತ್ತದೆ ಅಂತದನು ಅಥವಾ ಹೋದವನು ಅಲ್ಲಿಂದ ಮತ್ತೆ ಇನ್ ನಾಲ್ಕು ದಿನದಲ್ಲಿ ಸತ್ತು ಹೋಗಿರ್ತಕ್ಕಂಥ ಘಟನೆಗಳು ನಮ್ಗೆ ನಡೆದಿವೆ. ಅಂದ್ರೆ ಅವನ ಅದೇ ಕಾರಣಕ್ಕೆ ಸತ್ತೋದ ಅಂತ ಅಲ್ಲ, ಆದ್ರೆ ನನಗನ್ಸುತ್ತೆ ಹೆಚ್ಚಾಗಿ ಈ ಕಾಯಿಲೆಯಿಂದ ಭಯದಿಂದನೇ ಹೆಚ್ಚು ಜನ ತೀರ್ಕೊಂಡಿದ್ದಾರೆ ಅಂತ ಎಲ್ಲ ಸಂಶೋಧನೆಗಳು ಎಲ್ಲ ಜನರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಭಯ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಹೃದಯ ಬಡಿತ ಮತ್ತು ಹೃದಯ ಸ್ತಂಭನ ಆಗತಕ್ಕಂಥದ್ದು ಖಂಡಿತವಾಗ್ಲೂ ಸಹಜ ಇದೆ. ಹಾಗಾಗಿ ಜನರಲ್ಲಿ ನಾವು ಇವತ್ತು ಬಹಳ ಮುಖ್ಯವಾಗಿ ಕೊರೋನಾದ ಬಗ್ಗೆ ಇರತಕ್ಕಂಥ ಭಯವನ್ನ ನಾವು ತೆಗೆದು ಓಡಿಸ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಡಾಕ್ಟರು ಒಂದು ಸಣ್ಣ ಪುಸ್ತಕವನ್ನು ಬರೆದು ಕೊಡ್ಬೇಕು, ಅವ್ರು ಬರ್ಕೊಡ್ತಾರ ಅಂತ ನಂಬಿಕೆ ಮೇಲೆ ಇವತ್ತೊಂದು ಬಹಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಬಹಳಷ್ಟು ಜನ ಇದನ್ನ ನೋಡಿದ್ದಾರೆ, ಇದು ತುಂಬಾ ಜನಕ್ಕೆ ಅನುಕೂಲ ಆಯ್ತು. ನಾವು ಕೇವಲ ನಾನು ನೋಡಿದೆ ಅದ್ರಲ್ಲಿ ಬಹುಶಃ 88 ಜನ ಏನೋ ಇದ್ರು ಆ ಸ್ಕ್ರೀನ್ ಮೇಲೆ, ಇದು 88 88,000 88,00,000 ಹೀಗೆ ಜನ, ಇದು ಮಲ್ಟಿಪ್ಲಿಕೇಶನ್ ಆಗ್ತಾನೆ ಹೋಗ್ತದೆ. ಜನ ಅದನ್ನ ಬೇರೆ ಬೇರೆಯವರಿಗೆ ತಿಳಿಸ್ತಾರೆ, ಡಾಕ್ಟರ್ ಈ ತರ ಹೇಳಿದ್ದಾರೆ, ಶ್ರೀನಿವಾಸ್ ಅಕ್ಕಿಲಾಯ ಅವರು ಇದ್ರ ಬಗ್ಗೆ ಭಯ ಬೇಡ ಅಂತಕ್ಕಂಥ ತುಂಬಾ ಜನರಿಗೆ ದೂರವಾಣಿ ಮೂಲಕ ಹೇಳ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಇದನ್ನ ಒಂದು ಶಾಶ್ವತಗೊಳಿಸ್ಬೇಕು ಮತ್ತು ಇದನ್ನ ಒಂದು ಪುಸ್ತಕ ರೂಪದಲ್ಲಿ ತರಬೇಕಾಗಿದೆ, ಜನರಿಗೆ ಅದನ್ನ ಕೊಡ್ಬೇಕಾಗಿದೆ. ಅದನ್ನ ಪುಟ್ಟಯ್ಯ ಅವರು ಅದನ್ನೊಂದು ವ್ರತದಂತೆ ಅದನ್ನ ಮಾಡ್ತಾರೆ ಅಂತ ನಾನು ತಿಳ್ಕೊಂಡು, ಇದುವರೆಗೂ ಮಾತನಾಡಿದ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಅವರಿಗೆ, ಅದನ್ನ ಆಗು ಮಾಡಿರ್ತಕ್ಕಂಥ ಮತ್ತು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಹುಬ್ಬಳ್ಳಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಪುಟ್ಟೇನವರಿಗೆ, ಮತ್ತೆ ನಮ್ಮ ತಾಂತ್ರಿಕ
ಸಹಾಯಕ ನಿರ್ದೇಶಕರಾಗಿರ್ತಕ್ಕಂತ ವಿಜೇಂದ್ರ ಅವರಿಗೆ ಮತ್ತೆ ಕನ್ನಡ ವಿಶ್ವವಿದ್ಯಾಲಯದ ಎಲ್ಲ ಸ್ನೇಹಿತರಿಗೆ ನಾನು ಮತ್ತು ಕೇಳುಗರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಖಿಲ ಸರ್ ಅವರು ಏನಾದ್ರೂ ನಮ್ಮ ವಿಸಿ ಸಾಹೇಬರು ಪುಸ್ತಕ ಮಾಡಿಕೊಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಪ್ರತಿಕ್ರಿಯೆ ಮಾಡದಿದ್ರೆ ದಯವಿಟ್ಟು ಮಾಡ್ಬೇಕಂತ ಕೇಳಿಕೊಳ್ಳುತ್ತೇನೆ. ತುಂಬಾ ಸಂತೋಷ ಆಯ್ತು ಅವರು ಕೇಳಿ. ಖಂಡಿತಕ್ಕೂ ನಾನು ಪ್ರಯತ್ನ ಮಾಡ್ತೇನೆ. ಖಂಡಿತ ಬರ್ಕೊಡಿ ಸರ್ ಪ್ಲೀಸ್. ಅದೇ ಮಾಹಿತಿ ಇದೆ, ನಾನು ಅದೇ ಸಮಯದ ಸ್ವಲ್ಪ ಸಮಸ್ಯೆ ನೋಡೋಣ. ಖಂಡಿತ ಇನ್ನೊಂದು 15 ದಿವಸದೊಳಗೆ ಆಯ್ತು. ಟ್ರೈ. ಥ್ಯಾಂಕ್ ಯು ಸರ್. ಓಕೆ. ಹಿರಿಯರೇ ಮತ್ತು ಸ್ನೇಹಿತರೆ, ನಾನು ಆರಂಭದಲ್ಲಿ ಸ್ವಾಗತ ಮಾಡುವಾಗ ಡಾಕ್ಟರ್ ಬಗ್ಗೆ ಯಾವುದೇ ವಿಶೇಷಣಗಳನ್ನಾಗ್ಲಿ ಅಥವಾ ಹೆಚ್ಚುವರಿ ಮಾತುಗಳನ್ನಾಗ್ಲಿ ಹೇಳಲಿಲ್ಲ. ಆರಂಭ ನಮ್ಮ ವೆಬಿನಾರ್ನ ಕೊನೆ ಹೊತ್ತಿನಲ್ಲಿ ಮಾನ್ಯ ವಿಸಿ ಅವರು ಒಂದು ಪುಸ್ತಕ ಬರೆಸ್ಬೇಕಂತ ಏನು ಅಪೇಕ್ಷೆಯನ್ನು ಇಟ್ಕೊಟ್ರಲ್ಲ, ಇದು ಬಹಳ ಅತ್ಯುತ್ತಮವಾದ ಸಲಹೆ ಅವರಿಂದ. ಆಕ್ಚುಲಿ ನಾವೆಲ್ಲ ಪಿ ಯು ಸಿ ಹೋದಾಗಲಿಂದ ಬೇರೆ ಬೇರೆ ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು, ನಮಗೆ ಬರವಣಿಗೆ ಮತ್ತು ಓದಿನ ಮೂಲಕನೇ ಕಕ್ಕಿಲ್ ಅವರು ಪರಿಚಯ ಆಗಿದ್ದ ಅಂದ್ರೆ ಇವರಲ್ಲ ತಂದೆಯವರಾಗಿರ್ತಕ್ಕಂಥ ಬಿ ವಿ ಕಕ್ಕಿಲ್ಲಾಯರು. ಅವರು ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಎಡವಾದಿ ಚಳುವಳಿ ಮತ್ತು ಎಡವಾದಿ ಚಿಂತನೆಯಲ್ಲಿ ಬಹಳ ಪ್ರಸಿದ್ಧರು. ಅವರ ಪುಸ್ತಕಗಳು ನಮಗೆ ಹೊಸ ಬಗೆಯ ಕಣ್ಣೋಟವನ್ನ ಹೊಸ ಬಗೆಯ ದೃಷ್ಟಿಕೋನವನ್ನು ಕೊಟ್ಟವು. ಬಿ ವಿ ಕಕ್ಕಿಲ್ಲಾಯವರ ಪುಸ್ತಕಗಳಲ್ಲಿ ಏನಿತ್ತು, ಅದು ಏನು ದೃಷ್ಟಿಕೋನವನ್ನು ಕೊಡ್ತು, ಅದು ಮಾತ್ರ ಇವತ್ತಿಗೂ ನಮ್ಮ ವ್ಯಕ್ತಿತ್ವವನ್ನ ನಮಗೆ ಒಂದು ಆತ್ಮಸ್ಥೈರ್ಯವನ್ನ ಕೊಟ್ಟಿದೆ ಹೊರತು ಪರೀಕ್ಷೆಗಳಿಗಾಗಿ ಅಂಕಗಳಿಗಾಗಿ ಓದಿದ ಯಾವ ಪುಸ್ತಕದ ಯಾವ ಒಂದು ಅಂಶನೂ ಕೂಡ ನಮಗೆ ನೆನಪಲ್ಲಿ ಇಲ್ಲ. ಕಕ್ಕಿಲ್ಲಾಯರ ಅಧ್ಯಯನಗಳು ಏನು ಮತ್ತು ಅವರ ಇನ್ಸೈಟ್ಸ್ ಏನು ಮತ್ತು ರೋಗಿಗಳ ಬಗ್ಗೆ ರೋಗದ ಬಗೆಗೆ ಇರತಕ್ಕಂಥ ಆಳವಾದ ಜ್ಞಾನ ಏನು ಇತ್ಯಾದಿಗಳೆಲ್ಲದೂ ಕೂಡ ಈ ವೆಬಿನಾರ್ನಲ್ಲಿ ಜಾಯಿನ್ ಆದವರಿಗೆ ಈಗಾಗಲೇ ಮನವರಿಕೆ ಆಗಿದೆ. ಇದು ಜೂಮ್ ಆ್ಯಪಲ್ಲಿ ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ ಮತ್ತು ಯೂಟ್ಯೂಬ್ ಲೈವ್ ಇತ್ತು, ಅಲ್ಲಿ ಇನ್ನಷ್ಟು ಜನ ಜಾಯಿನ್ ಆಗಿರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ನನಗೆ ನನಗೆ ಸಿಕ್ಕ ಸಣ್ಣ ಮಾಹಿತಿ ಪ್ರಕಾರ ಇದರಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಕರ್ನಾಟಕದವರು ಮಾತ್ರನೇ ಅಲ್ಲ, ನನ್ನ ಸ್ನೇಹಿತರ ಸ್ನೇಹಿತರು ನನ್ನ ಪರಿಚಿತರು ನನ್ನ ಅಪರಿಚಿತರ ಪರಿಚಿತರು ಕರ್ನಾಟಕದ ಹೊರಗಡೆಯಿಂದ ಅಂದ್ರೆ ಡೆಲ್ಲಿಯಿಂದ, ಒರಿಸ್ಸಾದಿಂದ, ಬಾಂಬೆಯಿಂದ, ಹೈದರಾಬಾದಿಂದ, ಚೆನ್ನೈಯಿಂದ, ಹೀಗೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರ ಸ್ನೇಹಿತರು ನನ್ನ ಪರಿಚಿತರ ಪರಿಚಿತರು ಇದಕ್ಕೆ ಜಾಯಿನ್ ಆಗಿದ್ದಾರೆ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವೆಬಿನಾರ್ ಇದು. ಮತ್ತು ಈ ವೆಬಿನಾರ್ನಲ್ಲಿ ನಮ್ಮ ಸಿಂಡಿಕೇಟ್ ಮೆಂಬರ್ ಆಗಿರ್ತಕ್ಕಂಥ ಮತ್ತು ನನಗೆ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಎಚ್ ಎಸ್ ರಘುನಾಥ್ ಸರ್ ಅವರು ಭಾಗವಹಿಸಿದ್ರು. ಅವರು ಪ್ರತಿಕ್ರಿಯೆಯನ್ನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರು. ಈ ಮತ್ತು ಚಾಟ್ ಬಾಕ್ಸ್ ಅಲ್ಲಿ ಇನ್ನೊಬ್ರು ಏನು ಕೇಳಿದ್ರು, ಇದರ ಏನು ರೆಕಾರ್ಡೆಡ್ ಆಡಿಯೋ ವಿಡಿಯೋ ಲಿಂಕ್ ಇರ್ತದಲ್ಲ ಅದನ್ನ ಕಳಿಸ್ಕೊಡ್ರಿ ಅಂತ. ಅದನ್ನ ಖಂಡಿತ ನಾವು ಕಳಿಸ್ಕೊಡ್ತೀವಿ. ವಿಜೇಂದ್ರ ಸರ್ ಅವ್ರನ್ನ ಸಿದ್ಧ ಮಾಡಿ ಕೊಡ್ತಾರೆ. ಈ ಕಾರ್ಯಕ್ರಮ ಏನ್ ನಡೀತಿದೆ ವೆಬಿನಾರ್ ಇಷ್ಟೊತ್ತು, ಅದರ ರೆಕಾರ್ಡೆಡ್ ಆಡಿಯೋ ವಿಡಿಯೋ ಲಿಂಕ್ ಅನ್ನ ನಾವೆಲ್ಲರೂ ಕೂಡ ಕಳಿಸ್ತೀವಿ. ಮತ್ತೊಮ್ಮೆ ಇದನ್ನ ಕೇಳಬಹುದು. ಮತ್ತೆ ಇವತ್ತು ಆನ್ಲೈನ್ ಅಲ್ಲಿ ಯಾರು ಡೈರೆಕ್ಟ್ ಆಗಿ ಭಾಗವಹಿಸಿಲ್ವೋ ಅಂತವರು ಕೂಡ ತಮಗ ಅನುಕೂಲ ಆದಾಗ ತಮಗೆ ಬೇಕಾದ ಸಮಯದಲ್ಲಿ ಮತ್ತೆ ಮತ್ತೆ ಈ ವಿಚಾರಗಳನ್ನ ಮನವರಿಕೆ ಮಾಡ್ಕೋಬಹುದು. ಮತ್ತು ಬಿ ವಿ ಕಕ್ಕಿಲ್ಲ ಅಂತಾನೆ ಮತ್ತೆ ಪದೇ ಪದೇ ಹೆಸರು ಬರುತ್ತೆ. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲ್ಲಾಯವರು ಒಂದು ಕಿರು ಪುಸ್ತಕವನ್ನ ಮಾಡಿಕೊಟ್ರೆ ಕನ್ನಡ ವಿಶ್ವವಿದ್ಯಾಲಯ ಅತ್ಯಂತ ಗೌರವದಿಂದ ಇದನ್ನ ಪ್ರಿಂಟ್ ಮಾಡುತ್ತೆ. ಸುಮಾರು 70-80 ದಶಕದಲ್ಲಿ ಭಾರತದ ಅನೇಕ ಪ್ರಗತಿಪರರು ಚಿಂತಕರು ಮತ್ತು ಕರ್ನಾಟಕದ ಅನೇಕ ಪ್ರಗತಿಪರರು ಚಿಂತಕರು ಬಿ ವಿ ಕಕ್ಕಿಲ್ಲಾಯವರ ಪುಸ್ತಕಗಳಿಂದ ಹೇಗೆ ಹೊಸ ಬಗೆಯ ಒಂದು ಕಣ್ಣೋಟವನ್ನ ಪಡ್ಕೊಂಡ್ರು, ಅದೇ ರೀತಿಯಲ್ಲಿ ಶ್ರೀನಿವಾಸ್ ಕಕ್ಕಿಲ್ಲಾಯವರ ಒಂದು ಪುಸ್ತಕದ ಮೂಲಕ ಇವತ್ತಿನ ಯುವ ಪೀಳಿಗೆ ಇವತ್ತು ಒಂದು ಭಯಾನಕವಾಗಿರತಕ್ಕಂಥ ಒಂದು ಆತಂಕ ಏನು ಸೃಷ್ಟಿಯಾಗಿದೆಯೋ ಇದರ ಬಗೆಗೆ ಸ್ಪಷ್ಟವಾದ ಅರಿವನ್ನು ಇದನ್ನು ಎದುರಿಸಬಹುದಾದ ಹೊಸ ದಾರಿ ಮತ್ತು ಹೊಸ ಸವಾಲುಗಳನ್ನು ಆ ಪುಸ್ತಕದ ಮೂಲಕ ನಾವು ಬಗೆಹರಿಸಬಹುದು ಅಂತ ನಾನು ಭಾವಿಸ್ತೀನಿ. ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ತಮ್ಮೆಲ್ಲ ಆ ಒತ್ತಡದ ಕೆಲಸಗಳ ನಡುವೆ ಸುಮಾರು 1.5-2 ಗಂಟೆ ಅಷ್ಟೊತ್ತು ನಮ್ಮ ಜೊತೆಯಲ್ಲಿ ಮಾತನಾಡಿದಂತ ಡಾಕ್ಟರ್ ಬಿ ಶ್ರೀನಿವಾಸ್ ಕಕ್ಕಿಲ್ಲಾಯ ಸರ್ ಅವರಿಗೆ ಕನ್ನಡ ವಿಶ್ವವಿದ್ಯಾಲಯದ ಪರವಾಗಿ ಈ ವೆಬಿನಾರ್ನಲ್ಲಿ ಜಾಯಿನ್ ಆಗಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಅವರ ಶ್ರೀಮತಿಯವರು, ಅವರ ಸಿಬ್ಬಂದಿಗಳು, ಅವರ ಸ್ನೇಹಿತರು, ಅವರು ಕೂಡ ತಾಂತ್ರಿಕವಾದ ಸಹಾಯದಲ್ಲಿ ಅವರು ತೊಡಗಿದ್ದಾರೆ. ಅವರೆಲ್ಲರೂ ಕೂಡ ಕನ್ನಡ ವಿಶ್ವವಿದ್ಯಾಲಯದ ಪರವಾಗಿ ಅತ್ಯಂತ ಗೌರವಯುತವಾದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ.
ಮತ್ತು ಕನ್ನಡ ವಿಶ್ವವಿದ್ಯಾಲಯದ ವಿಸಿ ಅವರು ಯಾವತ್ತಿಗೂ ಕೂಡ ಹೊಸ ಬಗೆಯ ವೆಬಿನಾರ್ಗಳು ನಡೆಯಬೇಕು, ಅದು ಜನರಿಗೆ ಒಂದಿಲ್ಲ ಒಂದು ಬಗೆಯಲ್ಲಿ ನೇರವಾಗಿ ಉಪಯೋಗ ಆಗುವಂತೆ ಇರಬೇಕು. ಅದರಲ್ಲೂ ಕೊರೋನಾದಂತ ಒಂದು ಸಂದರ್ಭ ಏನಿದೆ, ಇದು ಅನೇಕ ಜನರಿಗೆ ಅನೇಕ ರೀತಿಯಲ್ಲಿ ಭಯವನ್ನ ಆತಂಕವನ್ನ ಸೃಷ್ಟಿ ಮಾಡಿದೆ. ಕಂಡಲ್ಲಿ ಕೇಳದಲ್ಲಿ ಅಲ್ಲಿ ರಣ ಬಂತು, ಇಲ್ಲಿ ಭೂತ ಬಂತು, ಇಲ್ಲಿ ಪಿಸಾಚ ಬಂತು ಅಂತ ನಮ್ಮ ಜನ ಏನು ಹೆದರ್ತಿದ್ರಲ್ಲ, ಅದೇ ಬಗೆಯ ಆಗೋ ಅಲ್ಲಿ ಪಿಸಾಚ ಇದೆ, ಆಗೋ ಇಲ್ಲಿ ಭೂತ ಇದೆ, ಆಗೋ ಇಲ್ಲಿ ರಾವಿದೆ ಅನ್ನೋ ರೀತಿಯಲ್ಲಿ ಭಯಪಡುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆಯಲ್ಲ. ಇದಕ್ಕೆ ಏನಾದರೂ ಸಲಹೆ ಕೊಡಬಹುದಾದವರಿದ್ರೆ ದಯವಿಟ್ಟು ವೆಬಿನಾರ್ ನ ಕಂಡಕ್ಟ್ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನ ಮನವಿ ಸರ್ ನನಗೆ ಕೊಟ್ಟಿದ್ರು. ಅದಕ್ಕೆ ಅನುಗುಣವಾಗಿ ಶ್ರೀನಿವಾಸ್ ಕಕ್ಕಿಲ್ ಅವ್ರ ಬಗ್ಗೆ ನಾನು ಕೇಳಿದ್ದೆ, ಬಟ್ ಮುಖತಃ ನಾನು ಭೇಟಿಯಾಗಿಲ್ಲ. ಶ್ರೀನಿವಾಸ್ ಕಕ್ಕಿಲ್ ಅವರ ಸ್ನೇಹಿತರು ನನ್ನ ಸ್ನೇಹಿತರು, ಕಾಮ್ರೇಡ್ ಸಿದ್ದನಗೌಡ ಪಾಟೀಲ್ ಸರ್ ಅವ್ರಿಗೆ ನಾನು ಫೋನ್ ಮಾಡಿದಾಗ ತಕ್ಷಣನೇ ಅವರು ಕಕ್ಕಿಲ ಸರ್ ಅವರ ನಂಬರ್ ಅನ್ನು ಕೊಟ್ಟರು. ನಾನು ತಕ್ಷಣ ಫೋನ್ ಮಾಡೋದಕ್ಕೆ ಹಿಂಜರಿದೆ, ಇಲ್ಲ ಫೋನ್ ಮಾಡಿ ಮಾತಾಡ್ತಾರೆ ಅಂತಂದ್ರು. ಆ ಒಂದೇ ದಿವಸದಲ್ಲಿ ಪ್ರತಿ 20 ನಿಮಿಷದ ನಡುವೆ 4 ಸಲ ನಾವು ಶ್ರೀನಿವಾಸ್ ಕಕ್ಕಿಲ್ ಅವರಿಗೆ ಫೋನ್ ಮಾಡಿದೆ. ಪ್ರತಿ ಸಲನು ಅತ್ಯಂತ ತಾಳ್ಮೆಯಿಂದ ಅವ್ರು ಮಾತಾಡಿದ್ ನೋಡಿ ನನಗೆ ಆಶ್ಚರ್ಯ ಆಯ್ತು. ಇವ್ರ ಜಾಗದಲ್ಲಿ ಬೇರೆ ಡಾಕ್ಟರ್ ಗಳಿದ್ರೆ ಒಂದು ಫೋನ್ ಮಾಡೋದಲ್ಲ, ಅವ್ರನ್ನ ಮುಖತಃ ಭೇಟಿ ಮಾಡ್ಲಿಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಡೇ ಟು ಟೈಮ್ ಇವನ್ನೆಲ್ಲ 15 ದಿವಸದ ಮೊದಲೇ ಹೊಂದಿಸ್ಕೋಬೇಕಾಗುತ್ತೆ. ಆದ್ರೆ ಶ್ರೀನಿವಾಸ್ ಕಕ್ಕಿಲ್ಲ ಸರ್ ಅವರು ಆ ತರ ಇಲ್ಲ. ಅವರು ನಂಬರ್ನ ಕೆಲವರು ಸ್ನೇಹಿತರು ಕೇಳಿದ್ರೆ ಅದನ್ನ ನಾನು ಕೊಡ್ತೀನಿ ಅವ್ರ ಹತ್ರ, ನೀವು ಅವ್ರಿಗೆ ಸಮಯ ಇದ್ದಾಗ ಮುಕ್ತವಾಗಿ ಮಾತಾಡಬಹುದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆಯನ್ನ ಬಗೆಹರಿಸಬಹುದು. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಸಲಹೆಗಳು ನಮ್ಮನ್ನ ಹೆತ್ತು ಹೊತ್ತು ಸಾಕಿದಂತ ಅವ್ವ ನಮಗೆ ಏನು ಸಲಹೆಗಳು ಕೊಡ್ತಾರಲ್ಲ, ಆ ಬಗೆಯ ಕರುಳು ಸಂಬಂಧಿಯಾದ ಸಲಹೆಗಳನ್ನ ಅವ್ರು ಕೊಟ್ಟಿದ್ದಾರೆ ಮತ್ತು ನಮಗೆ ಮಾನಸಿಕವಾದ ಭಾವನಾತ್ಮಕವಾದ ಒಂದು ಧೈರ್ಯವನ್ನ ಅವರು ತಮ್ಮ ಮಾತುಗಳ ಮೂಲಕ ತುಂಬಿದ್ದಾರೆ. ಇಂಥ ಒಂದು ವೆಬಿನಾರ್ನ ಸಂಘಟಿಸ್ಲಿಕ್ಕೆ ನನಗೆ ಸಲಹೆ ಸೂಚನೆ ಕೊಟ್ಟಂತ ವಿಸಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ವಂದನೆಗಳನ್ನ ಹೇಳ್ತಿದ್ದೀನಿ ಮತ್ತು ಭಾಗವಹಿಸಿರ್ತಕ್ಕಂತ ಎಲ್ರಿಗೂ ಕೂಡ ಅತ್ಯಂತ ತುಂಬು ಹೃದಯದ ವಂದನೆಗಳನ್ನ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.